ಅಧ್ಯಕ್ಷತೆಯಲ್ಲಿ ಎಲ್ಲ ಸಮಾನ ಮನಸ್ಕ ಬಂಧುಗಳ ಸಹಯೋಗದಲ್ಲಿ 6 ವರ್ಷಗಳ ಅವಧಿಯಲ್ಲಿ ಸುಮಾರು 25 ಕೋಟಿಗಳ ಒಂದು ಮೊತ್ತವನ್ನ ವಿವಿಧ ಯೋಜನೆಗಳ ಮುಖಾಂತರವಾಗಿ ಅಶಕ್ತರಿಗೆ ಹಂಚಿ ಆ ಮುಖಾಂತರವಾಗಿ ಈ ಒಂದು ಸಂಘಟನೆ ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರ ಗೌರವವನ್ನು ಪಡೆದಿದೆ ಅಂತ ಹೇಳಿಕ್ಕೆ ತುಂಬಾ ಸಂತೋಷವಾಗ್ತಾ ಇದೆ. 6 ವರ್ಷಗಳ ಅವಧಿಯಲ್ಲಿ ಈ ಒಕ್ಕೂಟ ನಡೆಸಿಕೊಂಡು ಬಂದಂತಹ ಕಾರ್ಯಕ್ರಮಗಳ ಬಗ್ಗೆ ಒಂದು ಸುಂದರ ಸಾಕ್ಷ್ಯಚಿತ್ರ ನಿಮ್ಮೆದುರಿನಲ್ಲಿ ನಾವು ಗೌರವಿಸುವಂತಹ ಸಮಯ. ನಮ್ಮ ಒಕ್ಕೂಟದ ಅಧ್ಯಕ್ಷರಾದಂತಹ ಹರೀಶನವರು ದಯವಿಟ್ಟು ವೇದಿಕೆಗೆ ಬರಬೇಕು. ಈ ಕಾರ್ಯಕ್ರಮವನ್ನ ನಿರ್ವಹಿಸ್ತಾ ಇದ್ದಾರೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಜೊತೆ ಕಾರ್ಯಾಧ್ಯಕ್ಷರಾದಂತಹ ಆದರಣೀಯ ಚಂದ್ರಾಜ್ ಡಿ ಶೆಟ್ಟಿಯವರು. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ನಿರಳ ನಡಪನಂಚಿನ ಸಮಾಜಮುಖಿ ಕೆಲಸ ಸಮಾಜ ಕಲ್ಯಾಣ ಕಾರ್ಯಕ್ರಮದ ಈ ಸಭೆಯಲ್ಲಿ ಸೇರ್ತೀನಿ. ಅದಕ್ಕೆ ಮಹಾದರೆಗಳ ಚುರುಕಾದ ವಂದನೆ ಸಲ್ಲಿಸಬಹುದು. ನಮ್ಮ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ನಿರಳುಪನಂಚಿನ ಬೇತೆ ಸಂಘದ ಅಧ್ಯಕ್ಷ ನಕಲು ಪದಾಧಿಕಾರಿ ನಕಲು ಸದಸ್ಯ ನಕಲು ನಿಖಿಲ್ ಮಾತ ಇನ್ನು ಬಂದು ಮುಲ್ಪ ಸೇರಿದ್ದಾರೆ. ನಿಖಿಲ ಮಹಾದರೆಗಳ ವೇದಿಕೆದ ಗುತ್ತು ಗುಲ್ಲಾಡುವಪ್ಪನ ಆಸೆ ನಮ್ಮ ಅಧ್ಯಕ್ಷರ ಐಕಳ ಹರೀಶ್ ಶೆಟ್ಟಿ ನಾಂಡ ಸ್ಥಳಾವಕಾಶದ ಅವಕಾಶ ಕಡಿಮೆ ಇತ್ತು ನಡೆದ ಹತ್ರ ಅಧ್ಯಕ್ಷರ ನಕಲು ವೇದಿಕೆಗೆ ಲೆತ್ತದ ಒಂಜಿ ಶಾಲದ ಗೌರವನು ಈ ವೇದಿಕೆ ಇಡುತ್ತೆ ಮಲ್ತನುಲ್ಲ ಲೆತ್ತಿನ ಅಧ್ಯಕ್ಷರ ನಕಲು ಮಾತ ವೇದಿಕೆಗೆ ಬತ್ತದ್ದು ನಮ್ಮ ಅಧ್ಯಕ್ಷರ ಐಕಳ ಹರೀಶ್ ಶೆಟ್ಟಿನ ಕೈಟ್ಟು ಶಾಲದ ಗೌರವವನ್ನು ಸ್ವೀಕಾರ ಮಾಡ್ಕೊಂಡು ಬಂದದ್ದು ಯಾನ್ ವಿನಂತಿ ಮಲ್ತೊಂದು ಮುಟ್ಟ ಶ್ರೀಧರ್ ಶೆಟ್ಟಿ ಮಂಗಳಪಾಡಿ ಬಂಡ ಸಂಘದ ಅಧ್ಯಕ್ಷರ ವೇದಿಕೆಗೆ ಬರಡು. ಕಾಸರಗೋಡು ವಲಯ ಬಂಟ ಸಂಘದ ಅಧ್ಯಕ್ಷ ಸುಬ್ಬಣ್ಣ ಶೆಟ್ಟಿ ವೇದಿಕೆಗೆ ಬರಡು. ಆಯ್ನಾದ ಬೇಗ ಬರಡು ದಯಮಾಡ್ತದೆ ಸಮಯದ ಅವಕಾಶ ಕಡಿಮೆ ಉಂಟು. ಅಂಚನೆ ರವಿಚಂದ್ರ ಶೆಟ್ಟಿ ಬಂಟರ ಸಂಘ ಅಶೋಕ್ ನಗರ ಬೆಳ್ತಂಗಡಿ. ಅಂಚನೆ ಪ್ರಕಾಶ್ ಶೆಟ್ಟಿ ಬರಡು ಬಂಟರ ಸಂಘ ಗುರುಪುರದ ಅಧ್ಯಕ್ಷರು. ಸಂತೋಷ್ ಶೆಟ್ಟಿ ಬರಡು ಗುರುಪುರ ಬಂಟರ ಮಾತೃ ಸಂಘದ ಅಧ್ಯಕ್ಷರು. ಶ್ರೀ ಜಗದೀಶ್ ಶೆಟ್ಟಿ ಬರಡು ಹೀರಾ ಬಂಟರ ಸಂಘದ ಅಧ್ಯಕ್ಷರು. ವಸಂತ್ ಶೆಟ್ಟಿ ಬರಡು ಮಾಮದ ಪದವು ವಲಯ ಅಧ್ಯಕ್ಷರು. ಶ್ರೀ ಸತ್ಯಪ್ರಸಾದ್ ಶೆಟ್ಟಿ ಸುರತ್ಕಲ್ ಬಂಟ ಸಂಘದ ಅಧ್ಯಕ್ಷರು. ದೇವಪಶೇಖರ್ ಸಾಲೇತೂರು ವಲಯ ಬಂಟ ಸಂಘದ ಅಧ್ಯಕ್ಷರು. ಪದ್ಮನಾಭ್ ಶೆಟ್ಟರು ಬಂಟರ ಸಂಘ ಕುಂಪಲದ ಅಧ್ಯಕ್ಷರು ಸೋಮೇಶ್ವರ. ಸುರೇಶ್ ಚೌಡರು ಬಂಟರ ಸಂಘ ಉಳ್ಳಾಲದ ಅಧ್ಯಕ್ಷರು. ವಸಂತ್ ಶೆಟ್ಟರು ಮಾಮದಪದ ವಲಯ ಬಂಟ ಸಂಘದ ಅಧ್ಯಕ್ಷರು. ರಾಧಾಕೃಷ್ಣ ಶೆಟ್ಟರು ಚಲ್ಲಡ್ಕ ವಿಟ್ಲ ವಲಯ ಬಂಟ ಸಂಘದ ಅಧ್ಯಕ್ಷರು. ರತ್ನಾಕರ ಶೆಟ್ಟರು ಬಂಟರ ಸಂಘ ಎಕ್ಕಾರದ ಅಧ್ಯಕ್ಷರು. ಸುಬ್ಬಯ್ಯ ರೈಕುಲು ಕಾಸರಗೋಡು ಬಂಟ ಸಂಘದ ಅಧ್ಯಕ್ಷರು. ರಾಮಕೃಷ್ಣ ಆಳ್ವೇರು ಬಂಟರ ಸಂಘ ಮಧೂರ್ದಾರೆ. ಅಂಚನೆ ಜಗದೀಶ್ ಶೆಟ್ಟರು ಬಂಟರ ಸಂಘ ಮೀಂಜ ನೆತ್ತ ಅಧ್ಯಕ್ಷರು. ಶ್ರೀಧರ್ ಶೆಟ್ಟರು ಬಂಟರಯಾನೆ ನಾಡವರ ಸಂಘ ಮಂಗಲ್ಪಾಡಿ ಪಂಚಾಯತ್ ಅಧ್ಯಕ್ಷರು. ದೇವಪ್ಪ ಶೆಟ್ಟರು ಬಂಟರಯಾನೆ ನಾಡವರ ಸಂಘ ವರ್ಕಾಡಿದ ಅಧ್ಯಕ್ಷರು. ದಾಮೋದರ ಶೆಟ್ಟರು ಬಂಟರ ಸಂಘ ಮಂಜೇಶ್ವರದ ಅಧ್ಯಕ್ಷರು. ಪದ್ಮನಾಭ ಶೆಟ್ಟರು ಕುಂಬಳೆ ಫಿರ್ಕಾ ಬಂಟ ಸಂಘದ ಅಧ್ಯಕ್ಷರು. ಸಂತೋಷ್ ಕುಮಾರ್ ಶೆಟ್ಟರು ಬಂಟರ ಸಂಘ ಕುಂಬಡಂಜೆ ನೆತ್ತ ಅಧ್ಯಕ್ಷರು. ಸಂತೋಷ್ ಕುಮಾರ್ ಬಂಟರ ಸಂಘ ಕುಂಬಳಂಜೆ. ಅಂಚನೆ ಸುಹಾಸ್ ಹೆಗ್ಡೇರ್ ಬಂಟರ ಯಾನ್ ನಾಡೋರ ಮಾತೃ ಸಂಘ ಬೆಳ್ಮಣ್ಣ. ಅಶೋಕ್ ಕುಮಾರ್ ಶೆಟ್ಟರು ಬಂಟರ ಸಂಘ ಮೈರ್ಮಾಡಿ. ಸುಧಾಕರ್ ಶೆಟ್ಟರು ಬಂಟ ಸಂಘ ಬ್ರಹ್ಮಾವರ. ಶಶಿಧರ್ ಶೆಟ್ಟರು ಬೈಂದೂರು ಬಂಟರ ಯಾನೆ ನಾಡೋರ ಸಂಘ ಬೈಂದೂರು. ಡಾಕ್ಟರ್ ಎಚ್ ಪಿ ಶೆಟ್ಟರು ಉಡುಪಿ ಗ್ರಾಮೀಣ ಬಂಟರ ಸಂಘ. ಸೀತಾರಾಮ್ ಶೆಟ್ಟರು ಬಂಟರ ಸಂಘ ಆವಂಜೆ. ನಿತೀಶ್ ಕುಮಾರ್ ಶೆಟ್ಟರು ಬಂಟ ಸಂಘ ಹರ್ಯಾಡಕ. ಮುನಿಯಾಲು ಉದಯಣ್ಣೆ ಬಂಟ ಸಂಘ ಅಜಕಾರ್ ಹೆಬ್ರಿ. ಶಿವಪ್ರಸಾದ್ ಶೆಟ್ಟರು ಯುವ ಬಂಟರ ಸಂಘ ಕಂದಾವರ ಕೊಡವೂರು. ದಯಾನಂದ ಶೆಟ್ಟರು ಬಂಟರ ಸಂಘ ಉಡುಪಿ. ವಾಸುದೇವ ಶೆಟ್ಟಿ ಬಂಟರ ಸಂಘ ಕಾಪು. ಸವಿತಾ ವಿಜಯ ಶೆಟ್ಟಿ ಕಾರ್ಕಳ ತಾಲೂಕು ಮಹಿಳಾ ಸಂಘ. ಪ್ರಸಾದ್ ಹೆಗಡೆ ಬಂಟರ ಸಂಘ ಕುಕ್ಕೆಹಳ್ಳಿ. ಡಾಕ್ಟರ್ ಅಂಪಾರ್ ನಿತ್ಯಾನಂದ ಶೆಟ್ಟರು ಕುಂದಾಪುರ ತಾಲೂಕು ಯುವ ಬಂಟರ ಸಂಘ. ಕೆ ರವಿ ಶೆಟ್ಟಿ ಪೆರಡೂರು ಬಂಟ ಸಂಘದ ಅಧ್ಯಕ್ಷರು ಶಾಂತಾರಾಮ್ ಸುಡರ್ಲ ವೇದಿಕೆಗೆ ಬರಡು. ಅಶೋಕ್ ಎಂ ಶೆಟ್ಟರು ಬಂಟ ಸಂಘ ಮುನಿಯಾಲು.
ದೇವಿಪ್ರಸಾದ್ ಶೆಟ್ಟಿ ಡಾಕ್ಟರ್ ಪಡುಬಿದ್ರೆ ವನಸಂಘದ ಅಧ್ಯಕ್ಷರು, ಶಾಂತಾರಾಮ್ ಸೂಡ ಇತ ಪಂಡಿನಾರೆ, ವೀನಾ ಎಸ್ ಶೆಟ್ಟಿ ಬಂಟರ ಮಹಿಳಾ ವೇದಿಕೆ ಶಂಕರಪುರ, ಶ್ರೀನಿವಾಸ್ ಶೆಟ್ಟಿ ಶಿರೂರು ಬನಸಂಘದ ಅಧ್ಯಕ್ಷರು, ಅಂಜನೆ ಸುಬ್ಬಯ್ಯ ಹೆಗಡೆ ಬಂಟರ ಸಂಘ ಶಿರುವ, ಮನೋಹರ್ ಶೆಟ್ಟಿ ತೋನ್ಸೆ, ನಾನು ಏರಲ್ಲ ಪುದರ ಪಣಿಯರ ಒರಿದು ಬೋದಿನ ಹೆಚ್ಚಿನ ಸಂಘದ ಅಧ್ಯಕ್ಷರ ಇತ್ತುನಲ್ಲ ವೇದಿಕೆಗೆ ಬಂದದ್ದು ಶಾಲದ ಗೌರವವನ್ನು ಸ್ವೀಕಾರ ಮಾಡಿಕೊಡ್ಬಂಡದು ವಿನಂತಿ ಮಾಡಿದ್ರು. ಮೇಲೆ ಗಂಧ ಕುಸುಮ ಹೊತ್ತು ಆಕೆಯ ನಲಾಟದಲ್ಲಿ ರಾರಾಜಿಸುತ್ತಿದ್ದ ಕುಂಕುಮದ ಬೊಟ್ಟು, ನಾಸಿಕವನ್ನು ಅಲಂಕರಿಸಿದ ಸ್ವರ್ಣದ ಅನತ್ತು, ಕೊರಳು ಮಿಂಚುವ ಹಾರ ಸಂಪತ್ತು, ಆಕೆಯ ಕರ್ಣದಲ್ಲಿ ಸೌಭಾಗ್ಯದ ಓಲೆ, ಕೈಯಲ್ಲಿ ಅರಳಿದ ಧ್ವಜವನ್ನಿಡಿದ ಸಿಂಹ ವಾಹಿನಿಯಾದ ನವಮಗದ ತಾಯಿ ಭಾರತಾಂಬೆಯ ಚರಣೆಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳು. ಶರವು ಮಹಾಗಣದೇವರ ಪಾದಾರ್ಧಗಳಿಗೆ ಭಕ್ತಿಯಿಂದ ಪಡಮಡುತ್ತ, ಕಡಲಿನ ತಾಯಿ ದುರ್ಗಾಂಬಿಕೆಯ ಪಾದ ಚರಣಗಳಲ್ಲಿ ಭಕ್ತಿಯಿಂದ ಸಾಷ್ಟಾಂಗ ವಂದನೆಗಳನ್ನು ಸಲ್ಲಿಸುತ್ತಾ, ಕದ್ರಿಯ ಒಡೆಯ ಮಂಜುನಾಥ ಸ್ವಾಮಿಗೆ ಸಾಷ್ಟಾಂಗ ವಂದನೆಯನ್ನು ಮಾಡುತ್ತಾ, ತಾಯಿ ಮಂಗಳಾಂಬಿಕೆಯ ಪಾದಕಮಲಗಳಲ್ಲಿ ಶಿರಸ ವಂದಿಸುತ್ತಾ, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ರಿಜಿಸ್ಟರ್ ಇದರ ಆಶಯದಲ್ಲಿ ನಡೆಯುತ್ತಿರುವ ಬೃಹತ್ ಸಮಾಜ ಕಲ್ಯಾಣ ಕಾರ್ಯಕ್ರಮದಲ್ಲಿ ಸೇರಿರುವ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ಶ್ರೀ ಐಕಳ ಹರೀಶ್ ಶೆಟ್ಟಿ ವಹಿಸಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಘಗಳ ಒಕ್ಕೂಟದ ಮಹಾದಾರಿಗಳು ಹೇರಮ್ಮ ಇಂಡಸ್ಟ್ರಿ ಲಿಮಿಟೆಡ್ನ ಸಿಎಂಡಿಯವರಾದ ಗೌರವಾನ್ವಿತ ಕನ್ಯಾಣ ಸದಾಶಿವ ಕೆ ಶೆಟ್ಟಿಯವರು, ಈ ಸಮಾರಂಭ ಉದ್ಘಾಟನೆಯನ್ನ ವಿಕೆ ಗ್ರೂಪ್ ಆಫ್ ಕಂಪನೀಸ್ಯ ಸಿಎಂಡಿ ಶ್ರೀ ಕೆ ಎಂ ಶೆಟ್ಟಿ ಅವರು ಮಾಡಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಆರ್ಗ್ಯಾನಿಕ್ ಗ್ರೂಪ್ಸ್ ಆಫ್ ಇಂಡಸ್ಟ್ರಿನ ಸಿಎಂಡಿ ತೋಸೆ ಆನಂದ್ ಶೆಟ್ಟಿಯವರು, ಬಣಸಂಗ ಮುಂಬೈ ಅಧ್ಯಕ್ಷರಾದಂತಹ ಶ್ರೀ ಪ್ರವೀಣ್ ಭೋಜ ಶೆಟ್ಟಿಯವರು, ಎಂಆರ್ಜಿ ಗ್ರೂಪ್ಸಿನ ಸಿಎಂಡಿ ಅವರಾದಂತಹ ಡಾಕ್ಟರ್ ಕೊರಂಗರ ಪಾಡಿ ಪ್ರಕಾಶ್ ಶೆಟ್ಟಿಯವರು, ಎಸ್ಸಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು, ಶಶಿ ಕ್ಯಾಟರಿಂಗ್ ಸರ್ವಿಸ್ನ ಬರೋಡದ ಸಿಎಂಡಿ ಶಶಿಧರ್ ಶೆಟ್ಟಿ ಬರೋಡ, ರಾಕ್ಷಿ ಡೆವಲಪರ್ಸ್ನ ಸಿಎಂಡಿ ರಾಜೇಶ್ ಎನ್ ಶೆಟ್ಟಿಯವರು, ಎಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ರಿಯಲ್ ಎಸ್ಟೇಟ್ ಪ್ರೈವೇಟ್ ಲಿಮಿಟೆಡ್ನ ಅರವಿಂದ್ ಆನಂದ್ ಶೆಟ್ಟಿಯವರು, ಫೋರ್ಚೂನ್ ಗ್ರೂಪ್ ಆಫ್ ಹೋಟೆಲ್ಸ್ ದುಬೈಯ ಒಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿಯವರು, ಮೆರಿ ಹಾಸ್ಪಿಟಾಲಿಸಿ ಪ್ರೈವೇಟ್ ಲಿಮಿಟೆಡ್ ಮುಂಬೈಯ ಬೆಲ್ಲಾಡಿ ಎಂಡಿ ಬೆಲ್ಲಾಡಿ ಅಶೋಕ್ ಎಸ್ ಶೆಟ್ಟಿಯವರು, ಪಂಚಲಿ ಗ್ರೂಪ್ ಆಫ್ ಹೋಟೆಲ್ಸ್ ಹುಬ್ಳಿ ಮುಂಬೈ ಸಿಎಂಡಿ ರಾಜೇಂದ್ರ ವಿ ಶೆಟ್ಟಿಯವರು, ಹಾಗೂ ಇವತ್ತಿನ ಸಮಾರಂಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಿರುವಂತಹ ನೂತನ ಸಂಸದರಾದ ಮಂಗಳೂರಿನ ಕ್ಯಾಪ್ಟನ್ ವಿಜಯ್ ಶೆಟ್ಟಿಯವರು, ಹಾಗೂ ಉಡುಪಿಯ ಸಂಸದ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿಯವರು, ಅಯೋಧ್ಯೆಯ ಸುಂದರ ದೇಗುಲದಲ್ಲಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಅನ್ನು ಮಾಡಿದಂತಹ ಪ್ರತಿಷ್ಠಿತ ಉದ್ಯಮಿ ಶ್ರೀ ರಾಜೇಶ್ ಶೆಟ್ಟಿಯವರು, ಯಕ್ಷದ್ರೋ ಪಟ್ಲ ಪುಟ್ಟ ಟ್ರಸ್ಟಿನ ಅಧ್ಯಕ್ಷರಾದಂತಹ ಪಟ್ಲ ಸತೀಶ್ ಶೆಟ್ಟಿಯವರು, ಸಿ ಎ ದಯಾಚರಣ್ ಶೆಟ್ಟಿಯವರು, ಹಾಗೂ ಒಕ್ಕೂಟದ ಉಪಾಧ್ಯಕ್ಷರಾದಂತಹ ಕನ್ನಯ್ಯ ವಿಶ್ವನಾಥ್ ಶೆಟ್ಟಿಯವರು, ಕಾರ್ಯದರ್ಶಿ ಜಯಕರ್ ಶೆಟ್ಟಿ ಇಂದ್ರಾಳಿಯವರು, ಕೋಶಾಧಿಕಾರಿ ಉಳ್ತೂರ್ ಮೋಹನ್ ಶೆಟ್ಟಿಯವರು, ಜೊತೆ ಕಾರ್ಯದರ್ಶಿ ಚಂದ್ರಕ್ಷಿ ಶೆಟ್ಟಿಯವರು ಇವರೆಲ್ಲ ಆತ್ಮೀಯವಾಗಿ ಬಂದ ಅತಿಥಿಗಳನ್ನ ವೇದಿಕೆ ಬರಮಾಡಿಕೊಳ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ವೇದಿಕೆಯಲ್ಲಿ ನಮ್ಮ ಜೊತೆ ಸ್ಪೆಷಲ್ ಪ್ರೈಮ್ ಡೈರೆಕ್ಟರ್ಸ್, ಪ್ರೈಮ್ ಡೈರೆಕ್ಟರ್ಸ್ ಶ್ರೀ ಕೆ ಪ್ರಕಾಶ್ ಶೆಟ್ಟಿ, ಪ್ರೈಮ್ ಡೋನರ್ ಮಹಾದಾನಿಗಳು ಶ್ರೀ ಕಲ್ಯಾಣ ಸದಸ್ಯರು ಈಗಾಗಲೇ ವೇದಿಕೆಯಲ್ಲಿದ್ದಾರೆ. ಸ್ಪೆಷಲ್ ಪ್ರೈಮ್ ಡೈರೆಕ್ಟರ್ಸ್ ತೋರಿಸಿ ಆನಂದ್ ಶೆಟ್ಟಿಯವರು ಹಾಗೂ ಪ್ರವೀಣ್ ಭೋಜ್ ಶೆಟ್ಟಿಯವರು ಕೂಡ ನಮ್ಮ ಜೊತೆಗಿದ್ದಾರೆ. ಶ್ರೀ ಶಶಿಧರ್ ಶೆಟ್ಟಿ ಬರೋಡ, ಶ್ರೀ ರಾಜೇಶ್ ಶೆಟ್ಟಿ, ಒಕ್ಕೋಡೆ ಪ್ರವೀಣ್ ಕುಮಾರ್ ಶೆಟ್ಟಿ, ಅರವಿಂದ್ ಆನಂದ್ ಶೆಟ್ಟಿ, ಕರ್ನೀರ್ ವಿಶ್ವನಾಥ್ ಶೆಟ್ಟಿಯವರು, ಬೆಲ್ಲಾರಿ ಅಶೋಕ್ ಶೆಟ್ಟಿಯವರು, ಕೆ ಎಂ ಶೆಟ್ಟಿಯವರು, ರಾಜೇಂದ್ರ ಶೆಟ್ಟಿಯವರು, ಇವರು ನಮ್ಮ ಒಕ್ಕೂಟದ ಪ್ರೈಮ್ ಡೈರೆಕ್ಟರ್ಸ್ ಆಗಿದ್ದಾರೆ. ಡೈರೆಕ್ಟರ್ಸ್ ಆದಂತಹ ಭವಾನಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಸಿಎಂಡಿ ಕೆ ಡಿ ಶೆಟ್ಟಿಯವರು, ಶ್ರೀ ರಘುರಾಮ್ ಶೆಟ್ಟಿ ಹೇರಂಬ ಇಂಡಸ್ಟ್ರೀಸ್ ಇದರ ಎಂ ಡಿ, ಶ್ರೀಮತಿ ಉಮಾಕೃಷ್ಣ ಶೆಟ್ಟಿ ಹೋಟೆಲ್ ಕೃಷ್ಣ ಪ್ಯಾಲೇಸ್ ಮುಂಬೈ, ಡಾಕ್ಟರ್ ಆರ್ ಕೆ ಶೆಟ್ಟಿ ಇಸ್ಸಾ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಮುಂಬೈ, ಶ್ರೀ ರವಿನಾಥ್ ವಿಶ್ವನಾಥ್ ಶೆಟ್ಟಿ ಹೈಟೆಕ್ ಎಲೆಕ್ಟ್ರಿಫಿಕೇಶನ್ ಇಂಜಿನಿಯರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂಕಲೇಶ್ವರ, ಶ್ರೀ ಮಹೇಶ್ ಎಸ್ ಶೆಟ್ಟಿ ಸಿಎಂಡಿ ಬಾಬಾಸ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಮುಂಬೈ, ಶ್ರೀ ಸಂತೋಷ್ ಶೆಟ್ಟಿ ಪ್ರೆಸಿಡೆಂಟ್ ಬಂಟ್ ಸಂಘ ಪುಣೆ, ಶ್ರೀ ಶಶಿಧರ್ ಕೆ ಶೆಟ್ಟಿ ಇನ್ನಂಜೆ ರೀಜೆನ್ಸಿ ಬ್ಯಾಂಕ್ವೆಟ್ ಹಾಲ್ ನಲಸಾಪುರ, ಶ್ರೀ ರತ್ನಾಕರ್ ಎಂ ಶೆಟ್ಟಿ ಹೋಟೆಲ್ ಡ್ರೀಮ್ ಲ್ಯಾಂಡ್ ವಸಾಯ್ ಮುಂಬೈ, ಶ್ರೀ ಮುನಿಯಲ್ ಉದಯ್ ಕುಮಾರ್ ಶೆಟ್ಟಿ ಚೇರ್ಮನ್ ಮುನಿಯಲ್ ಉದಯ ಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್, ಶ್ರೀ ಶಿವಚಂದ್ರ ಶೆಟ್ಟಿ ಸಿಎಂಡಿ ಉಡುಪಿ ಟು ಮುಂಬೈ ಗ್ರೂಪ್ ಆಫ್ ಹೋಟೆಲ್ಸ್ ಮುಂಬೈ, ಸ್ಪೆಷಲ್ ಡೋನರ್ ಶ್ರೀ ಎಂ ಎನ್ ರಾಜೇಂದ್ರ ಕುಮಾರ್ ಚೇರ್ಮನ್ ಎಸ್ಸಿಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು, ಪ್ರೈಮ್ ಪ್ಯಾಟರ್ನ್ಸ್ ಮೆಂಬರ್ಸ್ ಶ್ರೀ ಶಶಿಕಿರಣ್ ಶೆಟ್ಟಿ ಸಿಎಂಡಿ ಆಲ್ ಕಾರ್ಗೋ ಲಾಜಿಸ್ಟಿಕ್ ಲಿಮಿಟೆಡ್ ಮುಂಬೈ, ಡಾಕ್ಟರ್ ಶಂಕರ್ ಬಿ ಶೆಟ್ಟಿ ವಿರಾರ್ ಹೋಟೆಲ್ ಶ್ರೇಯಾ ವಿರಾರ್ ಮುಂಬೈ, ಶ್ರೀ ರಾಜಗೋಪಾಲ್ ಶೆಟ್ಟಿ ಸಿಎಂಡಿ ಇಂಗ್ಲೋಬ್ ಎಕ್ಸ್ಪೋರ್ಟ್ಸ್ ಮುಂಬೈ, ಶ್ರೀ ಭಾಸ್ಕರ್ ಶೆಟ್ಟಿ ಕಾಶ್ಮೀರ ಸಿಎಂಡಿ ಹಿಪ್ರೋ ವಿಶಾಲ್ ಗ್ರೂಪ್ ಆಫ್ ಕಂಪನೀಸ್,
ಶ್ರೀ ಪ್ರವೀಣ್ ಶೆಟ್ಟಿ ಪುತ್ತೂರು ಸಿಎಂ ಡಿ ಎಪಿ ಹಾಸ್ಪಿಟಾಲಿಸ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್, ಶ್ರೀ ರಘುರಾಮ ಶೆಟ್ಟಿ ಸಿಎಂ ಡಿ ಹೋಟೆಲ್ ಅವೆನ್ಯೂ ಮುಂಬೈ, ಮಿಸೆಸ್ ರೇಖಾ ಜಿ ಶೆಟ್ಟಿ ಕಾರ್ಪೊರೇಟ್ ಡೈರೆಕ್ಟರ್ ಮುಂಬೈ, ಶ್ರೀ ಸುರೇಶ್ ಗೋಪಾಲ್ ಶೆಟ್ಟಿ ಯರ್ಮಾಲ್ ಹೋಟೆಲ್ ರಂಗೋಲಿ ನೆರೋಲ್ ನವಿ ಮುಂಬೈ. ಅದೇ ರೀತಿ ಪ್ಯಾಟರ್ನ್ ಸದಸ್ಯರಾದಂಥ ಮೆಂಬರ್ಗಳಾದಂಥ ಶ್ರೀ ಸದಾನಂದ ಶೆಟ್ಟಿ ಚೇರ್ಮನ್ ಶ್ರೀದೇವಿ ಎಜುಕೇಷನ್ ಟ್ರಸ್ಟ್ ಮಂಗಳೂರು, ಡಾಕ್ಟರ್ ವಿನಯ ಹೆಗ್ಡೆ ಚೇರ್ಮನ್ ನಿಟ್ಟೆ ಎಜುಕೇಷನ್ ಟ್ರಸ್ಟ್ ಮಂಗಳೂರು, ಶ್ರೀ ಕೆ ಕೆ ಶೆಟ್ಟಿ ಚೇರ್ಮನ್ ಶಬರಿ ಇಂಡಸ್ಟ್ರಿಯಲ್ ಕ್ಯಾಟರಿಂಗ್ ಅಹಮದ್ನಗರ್ ಮುಂಬೈ, ಶ್ರೀ ಪದ್ಮನಾಭ ಎಸ್ ಪಯ್ಯಡೆ ಸಿಎಂ ಡಿ ಪಯ್ಯಡೆ ಗ್ರೂಪ್ ಆಫ್ ಹೋಟೆಲ್ಸ್ ಮುಂಬೈ, ಡಾಕ್ಟರ್ ಎ ಜೆ ಶೆಟ್ಟಿ ಎ ಜೆ ಗ್ರೂಪ್ ಆಫ್ ಕಂಪನೀಸ್ ಮ್ಯಾಂಗ್ಳೂರ್. ಅದೇ ರೀತಿ ನಮ್ಮ ಪ್ಯಾಟರ್ನ್ ಮೆಂಬರ್ ಅವರಾದಂಥ ಲೇಟ್ ಓಣಿಮಜಲು ಜಗನ್ನಾಥ್ ಶೆಟ್ಟಿ ಪುಣೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ. ಶ್ರೀ ಕೃಷ್ಣ ವೈ ಶೆಟ್ಟಿ ಹೋಟೆಲ್ ಕೃಷ್ಣ ಪ್ಯಾಲೇಸ್ ಮುಂಬೈ, ಶ್ರೀ ಸುಧಾಕರ್ ಎಸ್ ಹೆಗ್ಡೆ ಸಿಎಂ ಡಿ ತುಂಗಾ ಗ್ರೂಪ್ ಆಫ್ ಹೋಟೆಲ್ಸ್ ಮುಂಬೈ, ಶ್ರೀ ಪ್ರಭಾಕರ್ ಜೆ ಶೆಟ್ಟಿ ಈಸ್ಟ್ ವೆಲ್ ಇಂಡಸ್ಟ್ರೀಸ್ ಮುಂಬೈ, ಶ್ರೀ ಪಿ ವಿ ಶೆಟ್ಟಿ ಸಿಎಂ ಡಿ ಪಯ್ಯಡೆ ಇಂಟರ್ನ್ಯಾಷನಲ್ಸ್ ಮುಂಬೈ, ಶ್ರೀ ಆರ್ ಉಪೇಂದ್ರ ಶೆಟ್ಟಿ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಬೆಂಗಳೂರು, ಶ್ರೀ ಮುರಳಿ ಮೋಹನ್ ಶೆಟ್ಟಿ ಶರಣಂ ಗ್ರೀನ್ ರೆಸಾರ್ಟ್ ಗೋವಾ, ಶ್ರೀ ಸವನೂರು ಸೀತಾರಾಮರಾಯ್ ವಿದ್ಯಾರಶ್ಮಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸವನೂರು, ಶ್ರೀ ಎಂ ಶಾಂತರಾಮ್ ಶೆಟ್ಟಿ, ಶ್ರೀ ಕುಶಾಲ್ ಹೆಗ್ಡೆ ಪುಣೆ, ಶ್ರೀ ಸುರೇಶ್ ಶೆಟ್ಟಿ ಗುರ್ಮೆ, ಶ್ರೀ ಹರೀಶ್ ಶೆಟ್ಟಿ ಗುರ್ಮೆ, ಶ್ರೀ ಹರೀಶ್ ಪಾಂಡು ಶೆಟ್ಟಿ, ಶ್ರೀ ನವೀನ್ ಚಂದ್ರ ಜೆ ಶೆಟ್ಟಿ, ಶ್ರೀ ಜಯರಾಮ್ ಎನ್ ಶೆಟ್ಟಿ, ಶ್ರೀ ರವೀಂದ್ರ ಅರಸ, ಶ್ರೀ ಟಿ ಪ್ರಭಾಕರ್ ಶೆಟ್ಟಿ ಮೈಸೂರು, ಶ್ರೀ ಪಾಂಡುರಂಗ ಶೆಟ್ಟಿ, ಶ್ರೀ ಭರತ್ ಎಂ ಶೆಟ್ಟಿ, ಶ್ರೀ ಕರುಣಾಕರ್ ಆರ್ ಶೆಟ್ಟಿ ಫೆನೆನ್ಸುಲಾ, ಶ್ರೀ ಸುಧಾಕರ್ ಶೆಟ್ಟಿ, ಶ್ರೀ ಶಿವಾನಂ ಬಿ ಶೆಟ್ಟಿ, ಶ್ರೀ ಸದಾನಂದ ಶೆಟ್ಟಿ, ಶ್ರೀ ಸಂಜೀವ ಎನ್ ಶೆಟ್ಟಿ, ಶ್ರೀ ವಿಶ್ವನಾಥ್ ಪಿ ಶೆಟ್ಟಿ, ಶ್ರೀ ಜೆ ಪಿ ಶೆಟ್ಟಿ, ಶ್ರೀ ಆನಂದ್ ಎಂ ಶೆಟ್ಟಿ, ಶ್ರೀ ವಿ ವಿವೇಕ್ ಶೆಟ್ಟಿ, ಶ್ರೀ ರವಿ ಎಸ್ ಶೆಟ್ಟಿ, ಶ್ರೀ ಜಗನ್ನಾಥ್ ರೈ, ಶ್ರೀ ಶಾಂತಾರಾಮ್ ಕೆ ಶೆಟ್ಟಿ, ಶ್ರೀ ರತ್ನಾಕರ್ ಶೆಟ್ಟಿ ಮುಂಡ್ಕೋರು, ಶ್ರೀ ರವೀಂದ್ರನಾಥ್ ಭಂಡಾರಿ, ಶ್ರೀ ಮಂಜುನಾಥ ಶೆಟ್ಟಿ ಕುಡ್ಲಾಡಿ, ಶ್ರೀ ಅಜಿತ್ ಕೆ ಹೆಗ್ಡೆ, ಶ್ರೀ ವೇಣುಗೋಪಾಲ್ ಎಸ್ ಶೆಟ್ಟಿ, ಶ್ರೀ ಗಿರೀಶ್ ಶೆಟ್ಟಿ ತೆಲ್ಲಾರ್, ಶ್ರೀ ರವಿ ಆರ್ ಶೆಟ್ಟಿ, ಶ್ರೀ ದಿನಕರ್ ಎನ್ ಶೆಟ್ಟಿ, ಶ್ರೀ ಹರೀಶ್ ಎಸ್ ಶೆಟ್ಟಿ, ಶ್ರೀ ಆದರ್ಶ್ ಶೆಟ್ಟಿ ಹಾಲಾಡಿ, ಶ್ರೀ ಭಾಸ್ಕರ್ ಶೆಟ್ಟಿ ಖಾಂದೇಶ್, ಶ್ರೀ ಎರ್ಮಾಳ್ ಹರೀಶ್ ಶೆಟ್ಟಿ, ಶ್ರೀ ಸಂತೋಷ್ ಶೆಟ್ಟಿ, ಶ್ರೀ ನಾರಾಯಣ್ ಕೆ ಶೆಟ್ಟಿ ಎರ್ಮಾಳ್, ಶ್ರೀ ಬಾಬು ಶೆಟ್ಟಿ ಪೆರಾರ, ಶ್ರೀ ಸುಧಾಕರ್ ಶೆಟ್ಟಿ ಸುಗ್ಗಿ, ಶ್ರೀ ಶಿವರಾಮ್ ಶೆಟ್ಟಿ ಸತ್ಕಾರ್, ಶ್ರೀ ಸದಾಶಿವ ಶೆಟ್ಟಿ, ಶ್ರೀ ಅಶೋಕ್ ಶೆಟ್ಟಿ ಪೆರ್ಮುದೆ, ಶ್ರೀ ವಿಶ್ವನಾಥ್ ಎಸ್ ಶೆಟ್ಟಿ, ಶ್ರೀ ಬಾಲಚಂದ್ರ ಶೆಟ್ಟಿ ಎರ್ಮಾಳ್, ಶ್ರೀ ಸತೀಶ್ ಆರ್ ಶೆಟ್ಟಿ ಪುಣೆ, ಶ್ರೀ ಪುರುಷೋತ್ತಮ ಶೆಟ್ಟಿ, ಶ್ರೀ ಅಶೋಕ್ ಕುಮಾರ್ ಶೆಟ್ಟಿ ಮೈರ್ಪಾಡಿ ಕರ್ಜೆ, ಶ್ರೀ ಆರೂರು ಶ್ರೀಧರ್ ವಿ ಶೆಟ್ಟಿ, ಶ್ರೀ ಜಯಶೀಲ ಶೆಟ್ಟಿ, ಶ್ರೀ ಉದಯಕುಮಾರ್ ಶೆಟ್ಟಿ, ಶ್ರೀ ಅಶೋಕ್ ವಿಠಲ್ ಶೆಟ್ಟಿ, ಶ್ರೀ ವಸಂತ್ ಎನ್ ಶೆಟ್ಟಿ ಪಲಿಮಾರ್, ಶ್ರೀ ಅಜಿತ್ ಶೆಟ್ಟಿ ಅಂಕಲೇಶ್ವರ್, ಶ್ರೀ ಚಂದ್ರಶೇಖರ್ ಎಸ್ ಶೆಟ್ಟಿ, ಶ್ರೀ ಮೂರು ಶೆಟ್ಟಿ ವಿಶ್ವನಾಥ್ ಶೆಟ್ಟಿ, ಶ್ರೀ ಸತೀಶ್ ಎನ್ ಶೆಟ್ಟಿ, ಶ್ರೀ ಚಂದ್ರಹಾಸ ಡಿ ಶೆಟ್ಟಿ ರಂಗೋಲಿ, ಶ್ರೀ ತಾಲಿಪಾಡಿ ಗುತ್ತು ವಾಸುಕಿ ಶೆಟ್ಟಿ, ಶ್ರೀ ವಿಜಯ ಆರ್ ಭಂಡಾರಿ, ಶ್ರೀ ಅರುಣೋದಯ ಎಸ್ ಆರ್ ಐ ಬೆಳ್ಳೂರು ಗುತ್ತು, ಶ್ರೀ ಎಂ ಶ್ರೀ ನಾಗೇಶ್ ಹೆಗ್ಡೆ, ಶ್ರೀ ಸುಧೀರ್ ಶೆಟ್ಟಿ, ಶ್ರೀ ದಿನೇಶ್ ಶೆಟ್ಟಿ, ಶ್ರೀ ಗಣೇಶ್ ಹೆಗ್ಡೆ ಪುಣೆ, ಶ್ರೀ ಚಂದ್ರಹಾಸ್ ಶೆಟ್ಟಿ ಎರ್ಮಾಳ್, ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಸಿ ಎ ನಿಖಿಲ್ ಭಂಡಾರಿ, ಶ್ರೀ ಶಾಂತರಾಮ್ ಬಿ ಶೆಟ್ಟಿ, ಶ್ರೀ ತ್ಯಾಗರಾಜ್ ಶೆಟ್ಟಿ, ಶ್ರೀ ಸುಬ್ಬಯ್ಯ ಎ ಶೆಟ್ಟಿ ಸೂರಿಂಜೆ, ಶ್ರೀ ಸಂತೋಷ್ ಶೆಟ್ಟಿ, ಶ್ರೀ ಜಯರಾಮ್ ಎಂ ಶೆಟ್ಟಿ, ಶ್ರೀ ರಾಕೇಶ್ ಎ ಶೆಟ್ಟಿ, ಶ್ರೀ ಸುಧಾಕರ ಪೂಂಜ, ಶ್ರೀ ಜಗನ್ನಾಥ್ ಚೌಟ, ಶ್ರೀ ಲೋಕೇಶ್ ಶೆಟ್ಟಿ ಕೆ, ಲಯನ್ ಎ ಸುರೇಶ್ ರೈ, ಶ್ರೀ ಮಹೇಶ್ ಶೆಟ್ಟಿ, ಶ್ರೀ ಹರೀಶ್ ಶೆಟ್ಟಿ ಪಡುಗೂಡೂರು, ಶ್ರೀ ಗಣೇಶ್ ಶೆಟ್ಟಿ ತನಿಷ್ಕ, ಶ್ರೀ ಹರಿಪ್ರಸಾದ್ ರೈ, ಶ್ರೀ ರವಿ ಶೆಟ್ಟಿ ಕತಾರ್, ಶ್ರೀ ಸುಧಾಕರ ಶೆಟ್ಟಿ ಹುಂದ್ರಿಕೆ, ಶ್ರೀ ಶಶಿಧರ್ ಶೆಟ್ಟಿ ಮಲ್ಲಾರ್, ಶ್ರೀ ದಿವಾಕರ ಶೆಟ್ಟಿ ಮಲ್ಲಾರ್, ಶ್ರೀ ಪ್ರದೀಪ್ ಎಸ್ ಶೆಟ್ಟಿ, ಶ್ರೀ ದಯಾನಂದ್ ಶೆಟ್ಟಿ ಅಜರಿ, ಶ್ರೀ ಶ್ರೀಮತಿ ರತ್ನಾ ಪಿ ಶೆಟ್ಟಿ, ಶ್ರೀಮತಿ ಮನೋರಮ ಎನ್ ಬಿ ಶೆಟ್ಟಿ, ಶ್ರೀಮತಿ ಲತಾ ಆರ್ ಪಿ ಶೆಟ್ಟಿ, ಶ್ರೀಮತಿ ಚಿತ್ರ ಆರ್ ಶೆಟ್ಟಿ, ಶ್ರೀಮತಿ ರಂಜನಿ ಸುಧಾಕರ್ ಹೆಗ್ಡೆ, ಶ್ರೀಮತಿ ಅನಿತಾ ಅಶೋಕ್ ಶೆಟ್ಟಿ, ಶ್ರೀಮತಿ ರಾಮ ವಿವೇಕ್ ಶೆಟ್ಟಿ, ಶ್ರೀಮತಿ ಲತಾ ಜಯರಾಮ್ ಶೆಟ್ಟಿ, ಶ್ರೀಮತಿ ತ್ರಿವೇಣಿ ಎಸ್ ಶೆಟ್ಟಿ. ಅದೇ ರೀತಿ ಯಾರಾದರೂ ಈ ಬಂದಂಥ ಬಂಧುಗಳಲ್ಲಿ ಪ್ಯಾಟರ್ನ್ ಮೆಂಬರ್ಗಳಿದ್ದರೆ ದಯವಿಟ್ಟು ಹೆಸರು ಹೇಳಿದಂಥ ಎಲ್ಲರೂ ವೇದಿಕೆಯಲ್ಲಿ ತಮ್ಮ ಆಸನವನ್ನು ಸ್ವೀಕರಿಸಬೇಕು ಅಭಿನಂದಿಸ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಣತೆಯನ್ನು ಹಚ್ಚುತ್ತೇನೆ, ಲೋಕವನ್ನು ಬೆಳಗುತ್ತೇನೆ ಎಂಬ ಅಹಂಕಾರದಿಂದ ಅಲ್ಲ, ಕನಿಷ್ಠ ಪಕ್ಷ ನನ್ನ ಮುಖವನ್ನು ನೀನು, ನಿನ್ನ ಮುಖವನ್ನು ನಾನು ನೋಡಲು ಸಾಧ್ಯವಾಗುತ್ತದೆ ಎಂಬ ವಿನೀತ ಭಾವದಿಂದ ಇದೀಗ ಭಗವಂತನನ್ನು ಅಗ್ನಿಮುಖಿಯಾಗಿ ಸಾಕ್ಷಾತ್ಕರಿಸಿಕೊಂಡು ದೀಪವನ್ನ ಬೆಳಗಿಸಿ ಪ್ರಾರ್ಥನೆಯೊಂದಿಗೆ ಇಂದಿನ ಸಭಾ ಕಾರ್ಯಕ್ರಮವನ್ನ ಆರಂಭಿಸುವ ಶುಭ ಸಮಯ. ನಮ್ಮ ಗಣ್ಯರು ದೀಪವನ್ನ ಬೆಳಗಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಪ್ರಾರ್ಥನೆಯೊಂದಿಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರು ಮತ್ತು ಖ್ಯಾತ ಭಾಗವತರಾದ ಪಟ್ಲ ಸತೀಶ್ ಶೆಟ್ಟಿ ನಿಮ್ಮ ಮುಂದೆ. ಗಜಾನನ ಮಹನಿಷಿ ಅರೇ ಗದಂತನ
ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ಸತ್ಯ ದೈವಲೇ ಒಲ್ಲು ಮದಿಪುಗು ತರನು ತಗ್ಗಾದು ಮುಂದ್ವೆರು ನಿತ್ಯ ದೇವರೇ ಗುಂಡ ಮಾಡೋಡು ಭಕ್ತಿ ಬಾವಡು ಸುಗಿಪುವೆರು ದೇವು ಪೂಂಜೆ ಅಗೋಳಿ ಮಂಜನೆ ಸತ್ಯೋ ಗಾತ್ರ ಪುನೆಯಿರು ಹತ್ರ ಪತ್ತದು ಬಿತ್ತಿ ಹೆರ್ತದು ಮೆರೆಯದು ಚೀನದಾಸಲೆ ಬೆರಳು ಹೊರೆತದು ಕಾಡು ಬೆಳಗ ಈ ಬಂಡೆರು ಅಪ್ಪು ತಪ್ಪುನು ಲೆತ್ತು ಕೇಳದು ನ್ಯಾಯ ಕೊರ್ಪಿನ ಶೂರರು ಬರವು ಸರವುದ ಕೊಬ್ಬು ಗೌಜಿದ ಆಟಕೂಟ ದುರ್ಗಾರ್ಮಿಡು ಬೇರ ಉದಲುದ ಹೊನ್ನೀರುಡು ಧನ್ಯ ಭಾವಡು ಧರ್ಮ ಸಾಧಿಡು ಪಚ್ಚ ದೀಪಿನ ಜನುಕುಲು ಪಂಡಿ ಪಾತೆರ ಪತ್ತಿ ಕೆಲಸುಡು ನಿಷ್ಠೆ ಉಪ್ಪು ಮನಸುಲು ಕೆಎಂ ಶೆಟ್ಟಿ ವಿಕೆ ಗ್ರೂಪ್ ಕಂಪನೀಸ್ ಪ್ರಾಯೋಜಕತೆಯಲ್ಲಿ ನಡೆಯುವಂತಹ ಬೃಹತ್ ಸಮಾಜ ಕಲ್ಯಾಣ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೇವೆ. ಮುಂದಕ್ಕೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನ ಈ ಸಭೆಗೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತ ಸಮಯ. ಬಂಧುಗಳೇ, ಋತುಗಳ ರಾಜ ವಸಂತಗನಿಗೆ ಕೋಗಿಲೆಯ ಮಧುರ ಕಂಠದ ಸ್ವಾಗತವಂತೆ, ಉದಯಿಸುವ ಸೂರ್ಯ ದೇವನಿಗೆ ಪಕ್ಷಿಗಳ ಚಿಲಿಪಿ ಇಂಚರದ ಸ್ವಾಗತವಂತೆ, ಹಾಲುಣಿಸುವ ಗೋಮಾತೆಗೆ ಕರುವಿನ ಅಂಬಾದನಿಯ ಸ್ವಾಗತವಂತೆ, ಮಗುವಿನ ಕಿಲಕಿಲ ನಗುವಿಗೆ ಅಮ್ಮನ ಅಮೃತ ತುಲ್ಯ ಪ್ರೀತಿಯ ಸ್ವಾಗತವಂತೆ. ಇಂದಿನ ಈ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ
ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ರುವಾರಿಗಳು ಕಳೆದ ಅಲ್ಪ ಅವಧಿಯಲ್ಲಿ 25 ಕೋಟಿಗೂ ಹೆಚ್ಚಿನ ಮೊತ್ತವನ್ನ ಸತ್ಪಾತ್ರರಿಗೆ ಸದ್ವಿನಿಯೋಗಗೊಳಿಸಿದ ಸತ್ಕೀರ್ತಿ ಇರುವಂತ ಶ್ರೀಯುತ ಐಕಳ ಹರಿಶೆಟ್ಟಿಯವರ ಮಾತಿನ ಹಾರದ ಸ್ವಾಗತವಂತೆ. ಹಾಗಾಗಿ ಐಕಳ ಹರಿಶೆಟ್ಟಿಯವರನ್ನ ತಮ್ಮ ಸ್ವಾಗತದ ಮಾತಿನ ಮುಖಾಂತರ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮಂಗಳೂರದ ಮಂಗಳದೇವಿಯಮ್ಮ ಕದ್ರಿದ ಮಂಜುನಾಥ ಸ್ವಾಮಿ ಅಂಜನಿ ಆರಾಧ್ಯ ದೇವರೇನ ಶ್ರೀ ಕ್ಷೇತ್ರ ಕಟೀಲ್ದ ದುರ್ಗಾ ಪರಮೇಶ್ವರ ಅಮ್ಮಗೆ ಸಾಷ್ಟಾಂಗ ವಂದನೆ ಸಲ್ಲಿಸಾದೆ. ಒಂದೊಂದು ಭಾರಿ ಪುರ್ಲದ ಕಾರ್ಯಕ್ರಮ ಜಾಗತಿಕ ಬಣಸಂ ಒಕ್ಕೂಟದ ಒಂದು ಪ್ರತಿ ತಿಂಗಳ ಈ ಕಾರ್ಯಕ್ರಮ ಬಂತು ಅಂತ ತಿಂಗಳು ತಿಂಗಳು ಸುಮಾರು 35 ಲಕ್ಷ ರೂಪಾಯಿ ಡಿಸ್ಟ್ರಿಬ್ಯೂಷನ್ ಆಗುತ್ತು. ಮತ್ತೆ ಮುಗಿಕಿಡು ಪ್ರಾಜೆಕ್ಟ್ ಇತ್ತಿನಟ್ಟಾದ್ರೆ 3-4 ತಿಂಗಳು ಹಿಡಿದು ಡಿಸ್ಟ್ರಿಬ್ಯೂಷನ್ ಮಂದಿಜ ಇನಿ ಆ ಒಂದು ಕಾರ್ಯಕ್ರಮ ಒಟ್ಟಿಗೂ ಮಲ್ತೊಂದಿಲ್ಲ. ಸುಮಾರು 1,000 ರೂಪಾಯಿ ಮಿತ್ತು ಜೋಕುಲಿಗೆ ಸ್ಕಾಲರ್ಶಿಪ್ಲ ಅಂಚೆನೆ ಮೆಡಿಕಲ್ ಬಿಲ್ಲ ಅಂಚೆನೆ ಇಲ್ಲದ ಇಲ್ಲದ ಲೆಕ್ಕಗಳ ಇಲ್ಲದ ವ್ಯವಸ್ಥೆ ಅಂಚೆನೆ ಮದ್ಮೆದಗಳಿಗೆ ಮದ್ಮೆದ ವ್ಯವಸ್ಥೆ ಅಂಚೆನೆ ಸ್ಪೋರ್ಟ್ಸ್ದಾಗಲೇ ಸ್ಪೋರ್ಟ್ಸ್ ಜೋಕುಲಿಲ್ಲ ಸಹಕಾರ ಮಲ್ತೊಂದಿಲ್ಲ. ತೇನಿ ಈ ಕಾರ್ಯಕ್ರಮ ಮಸ್ತ್ ವಿಜೃಂಭಣೆಯದಾದ ಬಂದಾಗ ನಮ್ಮ ಸಮಾಜದ ಮಲ್ಲ ವ್ಯಕ್ತಿತ್ವದ ಮಿಲಿಟರಿತ್ತದ ದೇಶ ಸೇವೆ ಮಲ್ತದ ಇನಿ ಸಮಾಜ ಸೇವೆಗೆ ದಕ್ಷಿಣ ಕನ್ನಡ ಜಿಲ್ಲೆಯದ ಮಸ್ತ್ ಓಟುಡು ಎಂ ಪಿ ಆದ ಇಲೆಕ್ಟ್ ಆತೇರೆ ದುಮ್ಮನವಾಡ ರಡ್ಡ ಎಂ ಪಿ ಇತ್ತೇರೆ ಪಂಜಿ ನವೀನ್ ಕುಮಾರ್ ಕಟೀಲ್ಲ ಪಂಜಿ ಗೋಪಾಲ್ ಶೆಟ್ಟರ್ಲ ಮುಂಬೈ ಇರ್ತದೆ. ಈತ ನಮ್ಮ ಸಮಾಜದ್ದು ಕ್ಯಾಪ್ಟನ್ ರಜೇಶ್ ಚೌಟೇರ್ ಇಲೆಕ್ಟ್ ಆತೇರಿ ಅರೆ ಈ ಕೊಡ್ತು ಇಡೀ ಸಮಾಜ ಜಗತ್ತದ ಮಾತಾ ಬಡ್ಡೆಯನ್ನು ಪರವಾಗಿಲ್ಲ ಅರೆಗೆ ಸ್ವಾಗತ ಮಲ್ಕುವೆ ಕೂಡ ನಮ್ಮ ಮಲ್ಲ ವ್ಯಕ್ತಿತ್ವದ ನಿಸ್ವಾರ್ಥ ಭಾರಿ ನೆಲ ನಿಷ್ಕಲಂಕ ರಾಜಕೀಯ ಮಲ್ತದ ಉಡುಪಿ ಜಿಲ್ಲೆಯದ ಕೋಟ ಶ್ರೀನಿವಾಸ ಪೂಜಾರಿಲು ಮಸ್ತ್ ಓಟೋಡಿ ಇಲೆಕ್ಟ್ ಆತೇರಿ ನಮ್ಮ ಮಂತ್ರಿ ಆದಿತ್ತೇರಿ ಇನಿ ಇತ್ತ ಬರುಂದಿಲ್ಲರೇ ಅರೆಗಳು ಈ ಪೊರ್ತುಗೆಯನ್ನು ಸ್ವಾಗತ ಮಲ್ಪೆ. ಇನ್ನಿತ ಕಾರ್ಯಕ್ರಮದ ಮುಖ್ಯ ಬಿನ್ನೇರು ಕನ್ಯಾಣ ಸದಾಶಿವ ಶೆಟ್ಟರು ಕನ್ಯಾಣ ಸದಾಶಿವ ಶೆಟ್ಟರು ಬಂದ ನಿಖಿಲಿ ಪೂರ ಜನಗಳು ಗೊತ್ತು ಯಾಕೆ ಬಂದಾಗ ಜಾಗತಿಕ ಬಂಟರ ಸಂಘದ ಒಂದು ಆರಾಧ್ಯ ಮೂರ್ತಿ ಆದ ಆಪತ್ ಬಾಂಧವ್ಯ ಬಂಡಲ ತಪ್ಪವನ್ನು ಇನಿ ಪ್ರತಿ ಸರಿಲ್ಲ ಅದು ಎಂಗರಿಗೆ ಬೆನ್ನೆಲು ಬಾದಂತದೇ ರೀ. ಇನಿ ಮುಳ್ಕೀಡು ಒಂದೇ ಕಡೆಲ್ಲ 20 ಸೆನ್ಸ್ ಜಾಗ ಗೆದ್ದುಕೊಡ್ತೇವೆ. ಆ ಜಾಗಕ್ಕೆ ಎಂದು ಸದಾಶಿವ ಶೆಟ್ಟಿ ಕನ್ಯಾಣ ಸದಾಶಿವ ಶೆಟ್ಟಿ ಸಂಕೀರ್ಣ ಬಂದು ಕುದರ್ನು ಕೊಡ್ತ. ಇನ್ನು ಅವನು ಉಲಾರ್ದಿ ಅಡ್ಮಿನಿಸ್ಟ್ರೇಷನ್ ಆಫೀಸಿಗೆ ಪ್ರವೀಣ್ ಬೋಸ್ ಶೆಟ್ಟರ್ನ ಎಂಗಲ್ ಮುಂಬೈ ಬಂಡ ಸಂಘದ ಅಧ್ಯಕ್ಷರು ಮಲ್ಲ ದಾನಿ ಆಯ್ನ ಪ್ರವೀಣ್ ಬೋಸ್ ಶೆಟ್ಟರ್ನ ಕುದಾರ್ ಬರ್ತ. ಇನಿ ತೋನ್ಸಿ ಸಸಿರೇಖಾನಂದ್ ಶೆಟ್ಟಿನ ಕುದಾರಡು ಇನಿ ಓಪನ್ ಏರ್ ಸ್ಟೇಜಿನ ಕೆಲಸ ಒಂದುಂಡು ಮಸ್ತ್ ಕೆಲಸ ಆದರೆ ಬಾಕಿ ಉಂಟು. ನವಂಬರ್ ಮಟ್ಟ ಎಂಗಲು ಅವಿನ ಸಂಪೂರ್ಣ ಮಲ್ಪನಂಜಿ ಆಸೆನ್ ದಿವಂದ ಐಕೆ ಮಾತಾದಾನಗಳ ಸಹಕಾರ ಬೋಡು ಐಕೆ ಮಸ್ತ್ ಕೆಲಸ ಬೇತಲ್ಲ ಆರಂಡು ಅಂಚನಡ ಹತ್ರ ಈ ಪೊತ್ತುಡು ದೇವರದ ಪ್ರಾರ್ಥನೆ ಮಲ್ಪನೆಯನ್ನು ಆಯ್ನಾದ ಬೇಗವು ಓಪನ್ ಆದ ಐತೆ ದುಡ್ಡು ಬರ್ತೀನಲ್ಲ ಈ ಸೋಷಿಯಲ್ ವೆಲ್ಫೇರ್ ಸಮಾಜ ಸೇವೆಗೆ ಆವಡು ಅವ್ರು ನಮ್ಮ ಸುಂದರಾಮ್ ಶೆಟ್ಟಿನ ಭಾರಿ ಶೋಕದ ಹಾಲುಂಡು ಅವು ಭಾರಿ ಮಲ್ಲ ಮಟ್ಟದ ಮದ್ಮೆ ಮಲ್ಕೊಂಡ ಏತ್ ಮಲ್ಲ ಕಾರ್ಯಕ್ರಮ ಮಲ್ಕೊಂಡಲ್ಲ ಲಾಯ್ದು ಹಾಲುಂಡು ಆಯ್ತ ಪ್ರಕಾಶನ್ನೆ ಮುತುವರ್ಜಿ ವಹಿಸಿದ ಈತ ಭಾರಿ ಲೋಕಾರ್ಪಣೆ ಮಾಡಿದ್ದೇವೆ. ಒಂದು ಭರಿತದಾದ ಒಂದು ಪಾಪದಾಗಲಿ ಅಂದರೆ ಆರ್ಥಿಕ ಆದ ಕಮ್ಮಿ ಬಜೆಟ್ ಎತ್ತಿನಾಗಲಿ ಮದ್ಮೆ ಎಂಗೇಜ್ಮೆಂಟ್ ಮೆಹಂದಿ ಪಾರ್ಟಿ ಮಲ್ಕೊಂಡಂಚಿನ ಕಾರ್ಯಕ್ರಮ ಮಲ್ಕೊಂಡು ಯೋಜನೆ ಪಾಡ್ದೆಂಗಳು ಆಯ್ತ ಕೆಲಸ ಭಾರಿ ಜೋರುಡ ಒಂದೊಂದು ಸದಸ್ಯವನ್ನೇ ಮಾಡಿ ಬಂಡೆ ಪಂಡು ಅಂತ ಕಮ್ಮಿ ರನ್ನ ಮಸ್ತ್ ಡಿಸ್ಟ್ರಿಬ್ಯೂಷನ್ ಉಂಟು ಬಂದು 1 ಗಂಟೆದಲ್ಲಿ 5 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಬಂದೇರಿ ಐಕಾದ್ರೆ ಈಗಲ್ಲ ದೇವರು ಬಂತೀನಿ ನಾನು ಆಪತ್ ಬಂದೆ ಬಂತೀನಿ ಅರೆಗೆ ಈ ಪುರ್ತುಳು ಇಡೀ ಜಗತ್ತದ ಮಾತಾ ಬಂಡೆ ಅನ್ನೋ ಪರವಾಗಿಲ್ಲ ನಾನು ಸ್ವಾಗತ ಮಲ್ಪರ. ಓಕೆ ಇನ್ನಿತ ಉದ್ಘಾಟನೆ ಮಲ್ಪರ ಬೈದಾರ ಕೆ ಎಂ ಶೆಟ್ಟರ್ ಆರೆ ವಿಶ್ವನಾಥ್ ಶೆಟ್ಟರ್ ಮಾಡಿ ಆರ್ಡ ಪಾತೆ ನೀರಿಗೆ ಮಸ್ತ್ ಜೋಗಲ್ನ ಡಿಸ್ಟ್ರಿಬ್ಯೂಷನ್ ಮಲ್ಪರ ಉಂಟು ದುಡ್ಡದ ಪ್ರಾಬ್ಲಮ್ ಉಂಟು ಈ ಒಂದು ಐಕೊಂದು ಮನಸ್ಸು ಮಲ್ಪಡ ಆರೆಲ್ಲ ಇಮಿಡಿಯೇಟ್ 25 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದೀರಿ ಅವತ್ತಂದೆ
ಪ್ರತಿ ವರ್ಷದ ಈ ಕಾರ್ಯಕ್ರಮಕ್ಕೆ ನಾನು ದುಡ್ಡು ಕೊಡ್ತಾ ಬಂದು ಯಾರು ಆಶ್ವಾಸನೆ ಎಲ್ಲ ಕೊಡ್ತೇವೆ. ಅದನ್ನು ಈ ಕೊಡ್ತುಡು ಭಾರಿ ಪೊಲ್ಲುಡು ಅದನ್ನು ಸ್ವಾಗತ ಮಾಡ್ತೇವೆ. ಯಾರನ್ನ ವಿ ಕೆ ಗ್ರೂಪ್ ಆಫ್ ಕಂಪನೀಸ್ ಆರ್ ಬೊಂಬೈದ ಬಂಡ್ ಸಂಘಲ ಮಸ್ತ್ ಸಹಕಾರ ಕೊಡ್ತೀನಿ. ನಾನು ಪ್ರಕಾಶನ್ನೇ ನಮ್ಮ ಸಮಾಜದ ಮಲ್ಲ ಒಂದು ಶಕ್ತಿ ಇನ್ನಿದ್ದೆ ಸ್ವರೂಪಕ್ಕೆ ಯಾನು ಭಾರಿ ಮಲ್ಲ ಇಡೀ ಜಗತ್ತದ ಬಂಟೇರ್ನ ಪರವಾದ ಅರೆಗೆ ಯಾನು ಅಭಿನಂದನೆ ಸಲ್ಲಿಸಿದೆ. ಬ್ಯಾಕ್ ಬಂದಾಗ ಮಂಗಳೂರು ಯೂನಿವರ್ಸಿಟಿದ ಡಾಕ್ಟರೇಟ್ ಬಣ್ಣ ಭಾರಿ ಮರ್ಯಾದೀನಿ. ಇನ್ನು ನಮ್ಮ ಸಮಾಜದ ಒಂದು ವ್ಯಕ್ತಿಗೆ ಪ್ರಕಾಶನ್ನಾಗ ಡಾಕ್ಟರೇಟ್ ಪ್ರಶಸ್ತಿ ತೆಗೆದು ನನಗೆ ಕೋಡೆ ಯಾರಿಗೆ ತೊಂದೇರಿ. ಇನ್ನು ಯಾರು ಮುಂಬೈ ಓಪನೇಟ್ ಇರ್ತೇವೆ, ಯಾರು ನಾವು ಹೋಟೆಲ್ ಅವ್ರು ಓಪನಿಂಗ್ ಆಗ್ತಂದ್ರೆ ಅವ್ರಿಗೆ ಇನ್ನು ಪೋಡೆ ಇರ್ತೀನಿ. ಯಾರು ಬಂದರೆ ಯಾರು ನನಗೆ ಫಂಕ್ಷನ್ ಬರ್ತಂದು ಯಾವಂಡಿ ಇಜ್ಜಿ ಪ್ರಕಾಶನ್ ಈಗ ಬರೋಡೆ ನಮ್ಮ 1,000 ಜೋಕುಲು ಇರನ್ನು ತೂಡು ದಯ ತೂಡು ಬಂದಾಗ ನನ್ನ ಮಿತ್ತಿಗೆ ಆ ಜೋಕುಲ್ಲ ಮಾತೆಲ್ಲ ಇರ್ಲಕ್ಕ ನಿಕಲ್ನಾಲ್ಕ ಕನ್ಯಾನದಾರ ನಾಡ ಕೆ ಎಮ್ ನಾಲ್ಕಾಡು ಆಗಲ್ಲ ನಾಲ್ಕು ಆವಡು ನಮ್ಮ ಪ್ರತಿ ಇಲ್ಲಾಡಲ್ಲ ನಿಕಲಂಚಿನ ವ್ಯಕ್ತಿ ಪುಟ್ಟೋಡು ಬಂತಿನ ಒಂದು ಆಸೆ ಆಡ ಪ್ರೀತಿ ಕೆನ್ನೆ ಕಾರ್ ಕ್ಯಾನ್ಸಲ್ ಮಾಡ್ತು ಟಿಕೆಟ್ ಪದ್ರಾಡ ಅರೆಗೆ ಬಿಡೋಡು ಬಂತೀರಿ. ಇದೆ ಪದ್ರಾಡ ಅರೆಗೆ ಅರಿಂಗೆ ಕಡ ಕೂಡ ಇಂಟು ಅರೆಗ್ಲೇ ಅಲ್ಲಿ ಸ್ವಾಗತ ಮಾಡ್ತಾರೆ. ಒಕ್ಕ ನಮ್ಮ ಎಮ್ ಎನ್ ರಾಜೇಂದ್ರ ಕುಮಾರ್ ಸಹಕಾರ ರತ್ನ ಮಾತ ಇಡೀ ನಮ್ಮ ತುಳುನಾಡು ಮಾತ ಕೊಡಿಲ್ಲ ಅದನ್ನ ಪುದ್ದರ್ ಗುರ್ತನ್ನು ಮಾತೆಲ್ಲ ಗುರ್ತಂಡು ಮಾತೇರಿಗ್ಲ ಅದು ಸಹಕಾರ ಮದ್ದಿನಾರು. ಇನಿ ಬೇತ ಸಮಾಜ ಒಂಜಿ ಮಲ್ಲ ಮಟ್ಟದ ಒಂಜಿ ಡೊನೇಷನ್ ನಮ್ಮ ಸಮಾಜ ಕೊಡ್ತಿರಂದ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅರೆಗ್ಲ ಈ ಪೊರ್ತುಡಿ ಅನ್ನು ಭಾರಿ ಪ್ರೀತಿಪೂರ್ವಕವಾದ ಅರೇನು ಸ್ವಾಗತ ಮಲ್ಪೆ. ಅರೆ ಈ ಕಾರ್ಯಕ್ರಮವು ಬೈದಿನ ಭಾರಿ ಸಂತೋಷ. ನಮ್ಮ ಮಾತೇರ್ಲ ಅರೆಗೆ ನನ್ನ ದೇವರು ಮಾತೆ ಅರೆಗೆ ಆಶೀರ್ವಾದ ಆಯುರ್ವಾದಕ್ಕೆ ಹೊರಟು ಬಂದು ದೇವರ ಪ್ರಾರ್ಥನೆ. ಮಕ್ಕ ನಮ್ಮ ಪ್ರವೀಣ್ ಘೋಷ್ ಶೆಟ್ಟರ್ ಇಂದ್ರೆ ಮುಂಬೈ ಬಂದ್ ಸಂಘದ ಅಧ್ಯಕ್ಷ ಆದ್ರೆ ಪ್ರತಿ ಸಂಜೆ ಎಲ್ಲ ಊರು ಬರ್ತೀವಿ ದೇವನ್ನ ವಾ ಬಂದ್ ಸಂಘದ ಬಿಲ್ಲಿತ್ತಂದ್ರೆ ಅದು ಹೋಗ್ತೀವಿ. ಯಾರೆಗ್ಲ ಬೇಜಾರು ಮಾಡ್ಕೊತೀವಿ. ಬಗ್ಗೆ ಮಲ್ಲ ಮಟ್ಟದ ದಾನದ ಕೊಡ್ತೀವಿ ಅದನ್ನ ಕೆಲಸ ಭಾರಿ ಬಂಗ ಬಂದ್ತೀರಿ. 24 ಗಂಟೆ 14 ಗಂಟೆ ಅಂತ ಬೇಲೆ ಅನ್ಕೊಂಡು 12 ಗಂಟೆ ಬೇಲೆ ಮಲ್ತದ ಬತ್ತಿನ ದುಡ್ಡು ದಾನ ಕೊಡ್ತೀರಿ. ನಂಕಲ ಫೆಡ್ರೇಷನ್ಗೆ 1 ಕೋಟಿ ಮಿತ್ತ ಅದು ದಾನ ಮಾಡ್ತೀರಿ. ಯಾರೆಗ್ಲ ಈ ಕೊಡ್ತೀವಿ ಅನ್ನ ಸ್ವಾಗತ ಮಾಡ್ತೇವೆ. ಸದನ್ನೇ ನಮ್ಮ ಸಮಾಜದ ಮಲ್ಲ ಒಂದು ವ್ಯಕ್ತಿ ನಮ್ಮ ಮಾತೆಲ್ಲ ಪ್ರೀತಿ ಮಲ್ಪನ ಗೌರವ ಮಲ್ಪನ ಒಂದು ಬೋರ್ನಾಥ್ ಸಮಾಜ ಬೆಂದು ಇನ್ನಿಲ್ಲ ಈ ಪೊರ್ತಿಲ್ಲ ಅರೆ ತೀರುಜಿಲ್ಲ ಅರೆ ಈ ಕಾರ್ಯಕ್ರಮ ಭಾಗವಹಿಸ್ತೀರಿ. ಅದು ನಮ್ಮ ಒಂದು ಪಲ ಇಲ್ಲಕ್ಕ ನಾವು ಮಾತೆರಲ್ಲ ಒಂದು ಪ್ರೀತಿದ ವ್ಯಕ್ತಿ ಅರೆಗೆ ದೇವರ ಆರೋಗ್ಯ ಕೊಡ ಬಂದು ದೇವ್ರ ನಟ್ಟದ್ದು ಅರಣ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾರೆ. ಉದಯನ್ನೇ ಕೊಡ್ತಿಲ್ಲ ಕೊಡ್ತಾರೆ ನಾನು ಕುದನ್ನ ನೀವು ಕುದನ್ನ ಆಶೀರ್ವಾದ ಮಾಡ್ತೀನಿ ಅವ್ರಿಗೆ. ಅಚ್ಚಾ ಡಾಕ್ಟರ್ ಪಿ ವಿ ಶೆಟ್ರು, ಡಾಕ್ಟರ್ ಪಿ ವಿ ಶೆಟ್ರು ಮುಂಬೈದ ಮಾಜಿ ಅಧ್ಯಕ್ಷ ಇರಿ, ಈತ ಟ್ರಸ್ಟಿ ಆದಲ್ಲಿರಿ, ಹೆಂಗಲ್ಲ ಬೋರ್ವೆಲ್ ಪ್ರಾಜೆಕ್ಟ್ ಓನರ್ ಇರಿ, ಚೇರ್ಮನ್ ಆದಲ್ಲಿರಿ. ಅಲ್ಲ ಮಸ್ತ್ ದಾನ ಮಾಡ್ಕೊಳ್ಳಾರೆ ಅರ್ನ ಕ್ರಿಕೆಟ್ ಕ್ಲಬ್ ಉಂಡು ಮಸ್ತ್ ಜನ ಕ್ರಿಕೆಟರ್ ಇರಿ. ರೋಹಿತ್ ಶರ್ಮ ಆಗಲಿ ಪುದರ್ ಬಂಡ್ರೆ ಅಲ್ಲಿ ಲೈನ್ ಉಳ್ಳಿ ಅಲ್ಲಿ ಪೂರ ರೆಡಿ ಮಾಡ್ತಿನಾರ. ಡಾಕ್ಟರ್ ಪಿ ವಿ ಶೆಟ್ಟಿ ಶರದ್ ಪವನ್ ನಟ್ಟು ಬಾರಿ ಮುಟ್ಟದ ಒಂದು ಸಂಬಂಧದ ಇತ್ತಾರೆ. ನಂಗೆ ಕಿನ್ನೆ ಮಟ್ಟದ ಒಂದು ಸಹಾಯ ಮಾಡಿದಿರಲ್ಲ ಈತ ಮಲ್ಲ ಮಟ್ಟದ ಇನ್ನು ಖಂಡಿತ ಸಹಾಯ ಮಾಡ್ಕೋದಾರೆ. ದೇವನ್ನ ಇತ್ತ ಕನ್ಸ್ಟ್ರಕ್ಷನ್ ದುಡ್ಡು ಬೋಡು ಈತ ದುಡ್ಡದಾಗ ಮಲ್ಲ ಲೈನ್ ಆರ್ಲ ಉಳ್ಳಿ ಡಾಕ್ಟರ್ ಪಿ ವಿ ಶೆಟ್ಟಿ ಇದೆಲ್ಲ ಕಿನ್ನೆ ವ್ಯಕ್ತಿ ಭಾರಿ ಮಲ್ಲ ವ್ಯಕ್ತಿತ್ಯ ಅಲ್ಲಿ ಈ ಸರಿ ಖಂಡಿತ ಮಲ್ಲ ಮನಸ್ಸು ಮಾಡ್ತಾನೆ. ಡೈರೆಕ್ಟರ್ ಆಫ್ ಇರಿ ಈಗಲೂ ಆರೋಡ ಪ್ರಾರ್ಥನೆ ಡೈರೆಕ್ಟರ್ ಅವರು ಡಾಕ್ಟರ್ ಇರಗಿಲ್ಲ ದೇವರು ಆಯುರಾರೋಗ್ಯ ಕೊಡ್ದು ಇದಕ್ಕೆ ಈ ಕಾರ್ಯಕ್ರಮಕ್ಕೂ ಸ್ವಾಗತ ಮಾಡಪ್ಪ ಭಾರಿ ಸಂತೋಷ ಅನ್ನಿರ್ಬೈದಿನ. ಬಕ್ಕ ಇಂಚಿರ್ತಂಗಲ್ಲ ಪಟ್ಲ ಸತೀಶ್ ಶೆಟ್ಟರ್, ಪಟ್ಲ ಸತೀಶ್ ಶೆಟ್ಟರ್ ಎಲ್ಲ ಒಂದು ಬೇತೇನೆ ನಮ್ಮದು ಒಂದು ಕಾರ್ಯಕ್ರಮ ಮಲ್ದೇರು ಮಾಡಿ 1,000 ಗಟ್ಟಲೆ ಜನಕ್ಕೆ 1,000,000,000 ದುಡ್ಡು ಕೊಡ್ತೇವೆ. ಒಂದು ಯಕ್ಷಗಾನಾಡು ಅನ್ನ ಸೇವೆ ಬುಕ್ ಒಂದು ಕಡೆಟ್ಟೆ ಮಾತ ಬಡ ಕಲಾವಿದೆಯರು ನಾ ಸೇವೆ ಮಾಡ್ಕೊಂಡು ಅವು ಒಂದು ಅವ್ಳ ಒಂಜಿ ಆ ಕಾರ್ಯಕ್ರಮ ಹೋಗಿನ ತೂಪಿನೇ ಒಂಜಿ ಭಾರಿ ಮಲ್ಲ ವಿಶೇಷ ಅವನ್ನು ಭಾರಿ ಮಲ್ಲ ಪೊಲ್ಲುಡು ಮಲ್ತೊಂದಿಲ್ಲ. ಪಟ್ಲ ಸತೀಶ್ ಶೆಟ್ಟರ್ ಕಿನ್ನೆ ಪ್ರಾಯಡು ಜಗತ್ತಡು ಆರ್ನಾನ್ ಫೀಲ್ಡ್ ಭಾರಿ ಪುದಾರ್ ಮಾಡ್ತೇವೆ. ಆರೇಕ್ಲ ದೇವರು ಎಡ್ಡ ಮಲ್ಪಟ್ಟು ಬಂದು ಈ ಸಂದರ್ಭ ಉದಯನ್ನೇ ಉದಯನ್ನೇ ನಮ್ಮ ದುಮ್ಮುಡ್ ದಿಂಚಿದ ಎಷ್ಟೋ ವರ್ಷದ ಸುರೂತ ಸ್ಟೇಜಿಗೆ ಹೆಂಗಲ್ಲಿ ಪುದರ್ ಬೊಂಬೆ ಹಿಡ್ಕೊಡ್ತಾರೆ. ಉದಯನ್ನೇ 10 ಲಕ್ಷ ಅದ ಕೊಡ್ತೀರಿ ಇತ್ತೆಲ್ಲ ಡೈರೆಕ್ಟರ್ ಆತೀರಿ ಅರೆಗ್ಲ ಈ ಪುತ್ರರು ಪ್ರೀತಿದ ಸ್ವಾಗತ ಮಾಡ್ಕೋಕಲ್ಲ. ವಿಶ್ವನಾಥ್ ಶೆಟ್ಟಿ 1 ಎಕರೆ ಜಾಬ್ ಕೊಡ್ತೀರಿ ಆರೆಂಗಲ್ ವೈಸ್ ಪ್ರೆಸಿಡೆಂಟ್. ಜಯಕರಣ್ಣಿ ಹೆಂಗಲ್ ಸೆಕ್ರೆಟರಿ ಇನ್ನು ಪೂರ ಕಾರ್ಯಕ್ರಮದ ವ್ಯವಸ್ಥೆ ಮಾಡ್ತೀರಿ. ಸಂತೋಷ್ ಶೆಟ್ಟರು, ಸಂತೋಷ್ ಶೆಟ್ಟರು ಒಂದು ಮಲ್ಲ ಒಂದು ಮೈಲ್ಕಲ್ಲು ಪೂರ್ಣೋಡು ಒಂದು ಸಂತೋಷ್ ಶೆಟ್ಟಿ ಬಂದಾಗ ಇತಿಹಾಸ ಪುದಾರ್ ಅಂತ ನಾನು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಭಾರಿ ಶುಭದಲ್ಲಿ ಬಂಟ್ರವನ್ ಮಾಡಿದ್ದೀರಿ.
ಆರು ನಂಗೆ ಸ್ವಲ್ಪ 10 ಲಕ್ಷ ಬರ್ತೀವಿ ಸಂತೋಷ್ ಅಣ್ಣ ಬಂಗೋಡುಲ್ಲ ಮತ್ತೆ ದುಡ್ಡು ಬರಲಿ ಮನೆ ಈ ಡೈರೆಕ್ಟರ್ ಆಗ್ತೀವಿ ಇವತ್ತು ನಾನು ಒಂದಿನಿಂದ ಪ್ರೈಮ್ ಡೈರೆಕ್ಟರ್ ಆಗಿದ್ದಾರೆ. ಹೆಚ್ ದೇವರ ಶಕ್ತಿ ಉಂಟು ಭಾರಿ ಭಾರಿ ಮಲ್ಲ ಜನ ಭಾರಿ ಪುರ್ಲದ ಬೇರಲು ಹೋಟೆಲ್ ಪುರ ಉಂಡು ಅವ್ರ ತಂದೆ ಫೋನ್ ನೋಡಿ ಮಸ್ತಿ ಜನ ಏನಕ್ಕೆ ದುಡ್ಡು ಬರ್ತಲ್ಲ ಅವು ಸಂತೋಷ ಅಣ್ಣ ಮಲ್ತು ಬರ್ತೀನಿ ಅರೆಗಲ್ಲ ದೇವ್ರ ಎಡ್ಡ ಅನ್ಪಡು ಹೆಂಗಲ್ಲ ಒಂದು ಮೊಂದಸ್ ಇಟ್ರಿ ಪಾಪ ದಿನವಲ್ಲ ಕಾಂಗ್ಲಾಕ್ತದೆ ಆಯ್ಕ ಫೋನ್ ಮಾಡ್ತೀನಿ ನಾ ದುಡ್ಡುಗೇನೇ ಬೇರೆ ದೇವನ್ನ ಯಾನ್ಕೇನ್ ಸಾಕಲ್ಲ ಕೊಡೋಕೇನ ನೆನಪಿರಿ ಜನಗಳು ಹೆಂಚಿನ ದಿನಲ್ಲಿ ದುಡ್ಡುಗೇನು ಮರಣಿ ಒಂದೇ ದಿನ ಪುಲ್ಲೇಗಂಡೆ ಹೋದು 30 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದೆ ಶಿವಚಂದ್ರ ಶೆಟ್ಟರಿಂದ ಅವ್ರು ಉಡುಪಿಟ್ಟು ಮುಂಬೈದ ಹೋಟೆಲ್ದ ಗ್ರೂಪ್ ಆಫ್ ಹೋಟೆಲ್ದ ಅವ್ರ ಸಿ ಎಮ್ ಡಿ ಅರೆನ್ನ ಕ್ಯಾಪ್ಟನ್ ಅರೆನ್ ಡೈರೆಕ್ಟರ್ ಮಾಡಿದೀರಿ ಅವ್ರ ಬುಡೇದಿನ ಸೊ ಪ್ಯಾಟರ್ನ್ ಮೆಂಬರ್ ಮಾಡಿದ್ದಾರೆ ಅಪ್ಲಿನ್ ಬರ್ತನೆ ಇಟ್ಟಿದ್ದಾರೆ ಓ ಅವ್ರು ಲಾಸ್ಟ್ ರಡ್ಡಿ ಜನ ತಪ್ಪಿದಾರೆ ಅವ್ರು ಶಿವಚಂದ್ರ ಶೆಟ್ಟರ್ನಲ್ಲ ಅವ್ರನ್ನ ಮಿಸ್ಸೆಸ್ನ ಹಕ್ಕುಲ್ಲ 30 ಲಕ್ಷ ಕೊಡ್ತೀರಿ ಪ್ರತಿ ವರ್ಷ ಹೆಂಗಲು ಕೊರ್ಪ ಅಂತೇಳಿ ಈ ಕಾರ್ಯಕ್ರಮವು 5 ಲಕ್ಷ ರೂಪಾಯಿ ಎಕ್ಸ್ಟ್ರಾ ದುಡ್ಡು ಕೊಡ್ತೀವಿ ಹಕ್ಕಲು ಇಜ್ಜೇಡಲ್ಲ ಹಕ್ಕಲು ನೆನಪು ಮಾಡ್ಕೊಂಡು ಕರ್ತವೆ ನಮ್ಮ ಅಂಚಿರ್ದು ಹೆಂಗಲ್ಲ ಸೆಷನ್ ಇನ್ನಂಜೆ ಅದ್ರ ಹೆಂಗಲ್ಲ ಡೈರೆಕ್ಟರ್ ಅದ್ರಲ್ಲ ಪ್ರತಿ ಕಾರ್ಯಕ್ರಮ ಹೆಂಗಲ್ಲ ಒಟ್ಟು ಉಳ್ಳೇರಿ ಬಕ್ಕ ನಾ ದೇತೆಲ್ಲ ಮತ್ತೆ ಮಲ್ತು ಕೊರ್ಪೇರಿ ಅರೆಗಳ ದೇವರಿಂದ ಅರ್ಪಡನ ಸ್ವಾಗತ ಅಂತ ದಯಚಾರ ನಾನು ಹಿಂಗಲ್ಲ ಸಿ ಎ ಈಗಲೇ ಏನೋ ಲೆಕ್ಕಕ್ಕೆ ಆಟಕ್ಕೇನೆ ಕೆಲವರು ಬರ್ತಿರೋದು ದುಡ್ಡು ಒಟ್ಟು ಒಲ್ಪೇರು ಬುಕ್ ಹಾಕೊಂಡು ದುಡ್ಡು ತಿನ್ಪೇರು ಅವು ತಿನ್ಪೇಡ ಆಟಕ್ಕೇನೆ ದಯಚಾರ ನನ್ನ ಹಿಂಗಲ್ಲ ಒಳ್ಳೇರು ಹಿಂಗಲ್ಲ ಆಫೀಸ್ ಬೇರೆ ಒಳ್ಳೇರು ತಿನ್ನಂಡ ಅವು ಒಂದು ಎರೆಗಳು ಉಂಟಾ ಬಜ್ಜಿ ಜಿಲಾಪು ತಿನ್ನಂಡ ದಯ ಬಂದಾಗ ಒಂದು ಬಂಗಾರ ಅಗಲಿ ಕಲೆಕ್ಷನ್ ಬಂದಿನ ದುಡ್ಡು ಅವು ಪನ್ಯಾಗಲಿ ತಾಗೊಂಡು ಒಂದು ಅಂಜೆ ಒಂದು ಅವು ಏರೇ ಕೂರಡ ಮಗಳು ಕೊಡ್ತೇರತ್ತೆ ಹಾಕಲು ಇಂಚೆನೆ ಕೊಡ್ತೀವಿ ಹಾಕಲು ಎದ್ದ ಕೆಲಸ ಹಾಕೊಂಡು ನಾನು ಕೊಡ್ತೀನಿ ಇದು ಮಲ್ಲ ಅಮೌಂಟ್ ಕೊಡ್ತೀರೋ ಅನ್ನೋ ಆತ್ಮ ಸುಲಭ ಇಚ್ಛೆ ಅಂಚೆ ದಯಚಾರನೇ ಹಿಂಗಲ್ಲ ಸಿ ಎ ಮಕ್ಕ ಹಿಂಗಲ್ಲ ಮೂರು ಒಳ್ಳೇದು ಅಶೋಕ ನಿಮಗೆ ಸರಿ ಅಶೋಕ ಅನ್ನತ್ತೆ ಸೀದಾರಿ ಯಾರು ಏಪ್ರಿಲ್ ತಿಕ್ಕಿನತ್ತ ಆರೇ ಹಿಂಗಲ್ಲ ಪ್ಯಾಟ್ರನ್ ನಂಬರ್ ಅಲ್ಲ ನನ್ನ ಹತ್ರ ಪ್ಯಾಟ್ರನ್ ಬೋದು ಪ್ರೈಮ್ ಪ್ಯಾಟ್ರನ್ ಆಗಲೇ ರೀ ಲೈಕ್ಲಿ ದೇವ್ರ ದಯಟ್ ಇದು ಕೊಡ್ತೀನಿ ಆಗಲೇ ಕೊಡೋಡು ನಿಕ್ಲು ನಿಕ್ಲು ಕೊಡ್ತಾರಂದ್ರೆ ನೀ ಸಂಸ್ಥೆ ನಡೆದ್ರೆ ಬಂಗಾರ ಅಂತೀರಿ ಲೊಕೇಶನ್ನಲ್ಲಿ ಆದ್ರೆ ನಮ್ಮ ಪ್ಯಾಟ್ರನ್ ನಂಬರ್ ಬಂಟ್ವಾಲ ಬಂದ ಸಂಘದ ಮಲ್ಲ ಒಂಜಿ ಆಫೀಸ್ ಬೇರೆ ಚಂದ್ರಸಣ್ಣ ಮಲ್ಲ ಬೆನ್ನಲ್ಲ ಅದರಲ್ಲಿ ಹೆಂಗಲ್ಲ ಗಿರಿಶೆಟ್ಟೆಲ್ಲ ಊರ್ದಾಗಲಿ ಮಾತೆಲ್ಲ ಕೊಡ್ತಾರೆ ದೇವಣ್ಣ ಮರಣಿ ಒಂದು ಇತಿಹಾಸ ಕ್ರಿಕೆ ಒಂದು ಸ್ಪೋರ್ಟ್ಸ್ ಮಾಡ್ತದೆ ಸಾಧಾರಣ ಒಂದು 75,000 ಜನ ನಮಗೆ ಕೊಡ್ತು ನಂಡ ಅಟ್ ಒಂಜಿ ಗಿರಿಶೆಟ್ಟರ್ನಲ್ಲ ಮಲ್ಲ ಕೆಲಸ ಉಂಟು ಗಿರಿಶೆಟ್ಟೆಲ್ಲ ಪ್ಯಾಟರ್ನ್ ನಂಬರ್ ನಮ್ಮ ರವೆಣ್ಣೆ ರವೆಣ್ಣೆ ಉಳಿದೊಟ್ಟು ಅಂಡ ಸ್ಕೂಲ್ ಗೀಲ್ ಮತ್ತು ಬೋರ್ಡ್ನ ತಿನ್ಕೊಂಡು ಊರ್ದಾಗಲಂತೂ ದೊಡ್ಡ ಬರ್ಕೊಂಡು ಇಡ್ತೀರ ಆರ್ಲಿಂತ ಎಂತ ಕೊರ್ತೇನೆ ನನ್ನಂತ ಕೊರುವೇನು ಬಂದು ಯಾರು ಅದರಿಂದ ಈ ಬರ್ತದೆ ಅಭಿನಂದನೆ ಸಲ್ಲಿಸ ಆದರ್ಶ ಇಟ್ಟರೆಂಗಲ್ಲ ಮಲ್ಲ ಬಿಸ್ನೆಸ್ ಮ್ಯಾನ್ ಸುಮಾರು ಹೋಟೆಲ್ ಉಂಟು ಅಂಡ ಪ್ಯಾಟರ್ನ್ ನಂಬರ್ ಇದೆ ಸರ್ ಖಂಡಿತ ಪ್ರೈಮ್ ಪ್ಯಾಟರ್ನ್ ಆಪೆ ಅಂತೇಳಿ ಸುಧಾಕರನ್ನೇ ಹುಬ್ಳಿದ ಅಧ್ಯಕ್ಷೆ ಬಾರಿ ಬಾರಿ ಕುಂದಾಪುರ ಸೈಡ್ ಬಾರಿ ಮಲ್ಲ ನಿಲ್ಲಿಡಲ್ಲ ಸುಧಾಕರನ್ನೇ ನಮ್ಮ ಪ್ಯಾಟರ್ನ್ ನಂಬರ್ ಅದೇ ಅರೆಯನ್ನ ಸ್ವಾಗತ ಅಂತ ಬ್ಯಾರೆ ನಿಂತು ಸುಧಾಕರನ್ನೇ ಇಂಗ್ಳು ಬ್ಯಾರೆ ನಿಂತೀನಿ ಅಂದಾಗ ಪ್ಯಾಟರ್ನ್ ನಂಬರ್ ಆಗ್ತದೆ ಅದೇಗ್ಲ ಈ ಕೊಡ್ತಿರು ಸ್ವಾಗತ ನಾಗಶಕ್ತಿಯರ್ ನಮ್ಮ ಬಾರಿ ಮಲ್ಲ ಆರ್ಕಿಟೆಕ್ಚರ್ ಹೋಟೆಲಿಯರ್ ಅರ್ಲ ನಮ್ಮ ಪ್ಯಾಟರ್ನ್ ನಂಬರ್ ಸುಧಾಕರ್ ಪೂಂಜೇರಿ ಆರ್ ಸುರತ್ಕಲ್ ಬಣಸ ಮಾಜಿ ಅಧ್ಯಕ್ಷ ಬೋರ್ಡ್ನಾಥ್ ಕೆಲಸ ಮಾಡ್ತದೆ ಇನ್ನು ಪ್ಯಾಟರ್ನ್ ನಂಬರ್ ಆಗ್ತದೆ ಇನ್ನು ಕಾಂಡೆ ನಿಂಜ ಬಾರಿ ಕೆಲಸ ನಡ್ತಾವೆ ನಾನು ಅವತ್ತಂದ್ರೆ ಪುರುಷೋತ್ಮನ್ನೆ ಮಲ್ಲ ವ್ಯಕ್ತಿತ್ವ ಮಲ್ಲ ಬಿಸ್ನೆಸ್ ಮ್ಯಾನ್ ಉಡುಪಿಡ್ ನನ್ನ ಪ್ಯಾಟರ್ನ್ ನಂಬರ್ ಆಗ್ತಾರೆ ಉಡುಪಿ ಬಣಸಂಘದ ಅಧ್ಯಕ್ಷ ಆದಲ್ಲಿ ಬಕ್ಕ ಅಶೋ ಮೈರ್ಮಾಡಿ ಅಶೋಕನ್ನ ಹಾಂ ಬಕ್ಕ ಒಂದು ಹರೀಶನ್ನೆ ಪೊಂಬೆದ್ದು ಅರ್ಲ ಪ್ಯಾಟರ್ನ್ ನಂಬರ್ ಅರೆ ಅಶೋಕನ್ನೆಲ್ಲ ಪ್ಯಾಟರ್ನ್ ನಂಬರ್ ಬೊಂಬೈ ಭಾರಿ ಜನಕ್ಕೂ ಬೈದು ಜೀರಿ ದೇವ ಬಂದಾಗ ಬಂದಾಗ ಕೂಡ 22 ತಾರೀಕು ಆ ಕಡೆ ಮತ್ತೆ ಬರ್ರೆ ಅಂದು ಅಂಜನಡದ ಮಸ್ತ್ ಜನಕ್ಕೂ ಬೈದು ಜೀರಿ ಬೈದಿನ ಕಡೆ ಒಂಜೆ ಬಾತೆರಡೆ ಅನ್ನು ಪ್ರೀತಿದ ವಂದನೆ ಸಲ್ಲಿಸಾವೆ ಈ ಕಾರ್ಯಕ್ರಮ ನಿರಂತರ ನಡಪಾಡೆ ಎಂಗುಲು ಏರ್ಲ ಆಫೀಸ್ ಬೇರೆ ಇರ್ತಾನೆ ಬಿನ್ನೇರು ಎಂಗುಲೆಲ್ಲ ಪೋಪಿ ನಾನು ಈ ಡೋನರ್ ನಕಲು ಪರ್ಮನೆಂಟ್ ಆ ಸಂಸ್ಥೆ ಉಪ್ಪನಾಗು ಇನ್ನಿತ ಕನ್ಯಾನ ಸದಸ್ಯ ಜಟ್ರ ಆಡು ಈಗ ದುಡ್ಡು ಕೊಡ್ತು ನಾನು ಮಾತ ತೋನ್ಸಿ ಆನಂದ್ ಶೆಟ್ರ ಆಡು ಅದಿನಿ ಬೇರೆ ನಮ್ಮ ಕೆ ಎಂ ಶೆಟ್ರ ಆಡು ಪ್ರವೀಣ್ ಶೆಟ್ರ ಆಡು ಮಲಮಲ್ಲ ಡೋನರ್ ನಗ ಪ್ರಕಾಶ್ ಅಣ್ಣೆ ಆಡು ಮಾತೆಲ್ಲ ಅಗಲು ಈ ಒಂದು ಸಂಸ್ಥೆನ ಖಂಡಿತ ಗಟ್ಟಿ ಮಲ್ಪೇರು ನಮ್ಮ ಸಮಾಜಗಳು ಗಾಂಧಿನಗಲಿಗೆ ಮಲ್ಲ ಮಟ್ಟಡ ಆಗಲಿ ಸಾಕಾರ ಮಲ್ತದೆ ಅದನ್ನು ಮಲ್ಲ ಮಟ್ಟಡ ನಮ್ಮ ಈ ಸಮಾಜಗಳು ಮಿತ್ವರ್ಪಕ ಮಲ್ಪೇರು ಪ್ರಕಾಶ್ ಅಣ್ಣೆ 4 ಕೋಟಿ 5 ಕೋಟಿ ವರ್ಷವರ ಮಾತ ಸಮಾಜದಕ್ಕೆಲ್ಲ ಪಟ್ಟುವೇರು ನಮ್ಮ ಲಂಚನ ಜಾಗತಿಕ ಬಂಡ ಸಂಘ ಖಾಲಿ ಬಂಡೇರಿಗೆ ಹತ್ತಿ ಬೇತ ಸಮಾಜದಕ್ಕೆಲ್ಲ ನಮ್ಮ ಒಂದು ಹೆಂಗಲ್ಲ ಫ್ರೆಂಡ್ ಅವ್ರು ರವಿಕೋಟಿ ಅಂತ ಇದ್ದಾರೆ ಆದ್ರೆ ಬೊಂಬಾರ್ದು ಬೈದೇನೆ ಈ ಮಸ್ತು ಜನ ಬೇತ ಸಮಾಜದಾಗಲಿ ನಮ್ಮ ಪ್ರಸ್ತುತ ಕೂಡ ಬೈದೇವೆ ಪೂರ ಅಭಿಮತ ಉಂಡು ನಮ್ಮ ಗುಡ್ಲ ಉಂಡು ಬೊಂಬೈದು ಈಗೆಲ್ಲ ದಿನೇಶ್ ಕುಲಲ್ ಬೈದೇವೆ ಕರ್ನಾಟಕ ಮಲ್ಲ
ದೇವೇತ ಪೇಪರ್ ಪ್ರಸ್ತುತ ಪುರಾವೆ ಇದೆ ಮತ್ತೆ ಹೀಗಲ್ಲ ಜಗನ್ನ ಹೆಂಗಲ್ಲ ಪ್ರಸಿದ್ಧ ಮೀನ್ ಜನ ಪುರಾ ವ್ಯವಸ್ಥೆ ಜಗನ್ನಾಥ ಬಲ ಮಲ್ಪೇರು ಇನ್ನಿತರ ರಿಸೆಪ್ಷನ್ ಕೌಂಟರ್ ಫುಲ್ಲು ಸುರತ್ಕಲ್ ದಗ್ಗಲು ಮಾತ ಹೆಂಗಲ್ಲ ಆಫೀಸ್ದ ಜೋಕಲು ಮಸ್ತ್ ಭಂಗಾವ ಇದ್ರಿ ನೀ ಒಂಜಿ ಸೋರ ಜೋಕ್ಲಿಗೆ ಅಟೆಂಡ್ ಮಾಡ್ಕೊಂಡ ಕಿನ್ನ ಕೆಲಸ ನೆತ್ತಕ್ಕೋಡು ಮಸ್ತ್ ಕೆಲಸ ಬೇತೆ ಬೇತೆ ಡಿಪಾರ್ಟ್ಮೆಂಟ್ ಕೊಡ್ತಾ ರಿಸೆಪ್ಷನ್ ಕ್ಯಾಟ್ರಿಂಗ್ ಸನ್ಮಾನ ಮಾತ ಇನ್ನು ಮಾತೆ ಪುಲ್ಲುಡು ಆನಂದ ಮಾತೆಲ್ಲ ಕುಲ್ದು ಮಾತಾ ಜೋಕುಲ್ಲ ಒನಸ್ ಮತ್ತದ್ ಕೊಡು ನೀಗಲ್ಲಿ ಏರಲ್ಲ ಈಗಲೇ ಹೆಚ್ಚ ಕೊಡ್ದು ಕಾಪಾಜ್ ಎರಡು ಗಂಟೆದಲ್ಲೇ ಪೂರ ಕಾರ್ಯಕ್ರಮ ಮುಗೀತು ನೀಗಲ್ಲಿ ಒನಸ್ ಕೊರ್ದು ಪೂರ ವ್ಯವಸ್ಥೆಲ್ಲ ಮಲ್ದೈಗಲು ಮಾತೆಲ್ಲ ಎಣ್ಣೆ ಅನ್ಪಾಡ್ಕೊಂಡು ಜನ ಪಾತ್ರೆ ಮುಗ್ತಾನೆ. ಇವರುಗಳನ್ನ ಬಹಳ ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತಿಸಿದಂತಹ ಸಂಘದ ಅಧ್ಯಕ್ಷರಾದಂತಹ ಐಕಡ ಹರೀಶ್ ಶೆಟ್ಟಿ ಅವರಿಗೆ ಅಂತರಾಳದ ವಂದನೆಗಳು. ನವೀನ್ ಶೆಟ್ಟಿ ಪಡುಬಿದ್ರೆ ಇವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗಣ್ಯರಿಗೆ ಶಾಲಿನ ಗೌರವಾದರದೊಂದಿಗೆ ಅಭಿವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ರಿಜಿಸ್ಟರ್ಡ್ ಶ್ರೀಯುತ ಕೆ ಎಂ ಶೆಟ್ಟಿ ವಿಕೆ ಗ್ರೂಪ್ ಆಫ್ ಕಂಪನೀಸ್ ಮುಂಬೈ ಇವರ ಪ್ರಾಯೋಜಕತ್ವದಲ್ಲಿ ನಡೆಯುವಂತಹ ಬೃಹತ್ ಸಮಾಜ ಕಲ್ಯಾಣ ಕಾರ್ಯಕ್ರಮ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ಅತಿಥಿ ದೇವೋಭವ ಎನ್ನುವ ನಿಟ್ಟಿನಲ್ಲಿ ಆತ್ಮೀಯವಾದ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ನಾವೀಗ ಸಲ್ಲಿಸ್ತಾ ಇದ್ದೇವೆ. ಜಾಗತಿಕ ಬಂಟರ ಸಂಘಗಳ ಕೂಟದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಶ್ರೀಯುತ ಜಯಕರ್ ಶೆಟ್ಟಿ ಇಂದ್ರಾಡಿ ಇವರಿಂದ ಪ್ರಾಸ್ತಾವಿಕವಾದಂತಹ ಮಾತಿನೊಂದಿಗೆ ಜೊತೆ ಆಗ್ಬೇಕು ಅಂತ ಗಮನಿಸ್ತಾ ಇದ್ದೇನೆ. ಜಾಗತಿಕ ಬಂಟರ ಸಂಘಗಳ ಕೂಟದ ಕಾರ್ಯವೈಖರಿ ಹಾಗೂ ಇದುವರೆಗೆ ನಡೆಸಿದಂತ ಬೇರೆ ಬೇರೆ ಸಮಾಜಮುಖಿ ಚಿಂತನೆಯ ಕಾರ್ಯಕ್ರಮದ ಪಕ್ಷಿ ನೋಟವನ್ನ ತಮ್ಮೆಲ್ಲರ ಮುಂದೆ ಇಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದೆ. ಸಾನ್ನಿಧ್ಯದ ಮಾತ ದೈವ ದೇವರನ್ನು ಸುರೂಟು ನೆನೆತೊಂದು ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಬೃಹತ್ ಸಮಾಜ ಕಲ್ಯಾಣ ಕಾರ್ಯಕ್ರಮ ನಡೆಸಿಕೊಡ್ತಾ ಇರುವಂತ ನಾನು ಈ ಒಂದು ಕಾರ್ಯಕ್ರಮದ ಗುರುಕಾರನ ವಹಿಸಿದ್ನ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಗುರುಕಾರ ಸ್ವಗತ ಗುರುಕಾರ ನಾಯಕಡ ಹರೀಶ್ ಶೆಟ್ರ ಮಿತ್ರ ಜಾಗಳು ಪ್ರಮಾತ್ರ ಗೌರವನಿತ ಗಣ್ಯರನ್ನಲ್ಲ ಸೇರಿದಿನ ಬಿನ್ನೇರ್ನಲ್ಲ ಸಜ್ಜನ ಸಹೃದಯ ಬಂಧು ಭಗಿನಿಯರ ಪತ್ರಕರ್ತರ ಮತ್ತೆ ಬೇರೆ ರೀತಿಯ ಆರ್ಥಿಕ ಸಹಾಯ ಗೆದ್ದಿನ ಮಾತ ಗೌರವಾನ್ವಿತ ಫಲಾನುಭವಿ
1977 ಪಲ್ಲಿ ಜಯರಾಮ್ ಶೆಟ್ಟರ ನೇತೃತ್ವದ ಜಾಗತಿಕ ಭಟ್ರ ಸಂಘದ ಒಕ್ಕೂಟ ಸ್ಥಾಪನೆ ಆಗಿದೆ. ಗೌರವನಿತರ ಕರಿನ ಮಸ್ತು ವರ್ಷೋಡಿಕೆ ಮಲ್ಲ ಮಠದ ಕಾರ್ಯಕ್ರಮ ಇದ್ದಿಲ್ಲ, ಎಲ್ಲೆಲ್ಲಿಯ ಕಾರ್ಯಕ್ರಮ ನಿರಂತರವಾದ ಆಗಿತ್ತಿಡು. ಸುಮಾರು 4 ವರ್ಷ ಬಿರಾಡ ಐಕಳ ಹರಿಶೇಖರನ ನೇತೃತ್ವದ ಈ ಒಂದು ಒಕ್ಕೂಟದ ಗುರುಕರ್ಮೆಯನ್ನು ವಹಿಸಿ ಬೊಕ್ಕ ನಿಗಡೆ ಮಾತಾಡುತ್ತಿಪ್ಪು ಪ್ರತಿ ತಿಂಗಳ ನಿರಂತರವಾದ ಸಮಾಜಮುಖಿ ಕಾರ್ಯಕ್ರಮ ಕರಿನ 4 ವರ್ಷೊಳಕ್ಕೆ 312 ಹೊಸ ಇಲ್ಲು ಬೊಕ್ಕ ಇಲ್ಲು ಕಟ್ಟೆರೆಗೆ ಇನ್ನು ಆರ್ಥಿಕ ಸಹಾಯ ಕೊಡ್ತೀನ. ನಮ್ಮ ಜಾಗತಿಕ ಭಟ್ರ ಸಂಘದ ಒಕ್ಕೂಟ ಆಯ್ತಾ ಗುರುಕರ್ಮೆಸಿನ ಹರಿಶಣ್ಣ ಹಳ್ಳಿ ಹಳ್ಳಿಗೆ ಹೋದು ಒಲ್ಪ ಕುಲ್ಲರಿಗೆ ಇಲ್ಲಿಗೆ ಆ ಕುಟುಂಬದಗಳನ್ನು ಗುರುತಿಸದೆ ಮುನಿತ ಮಾಡಿಪ್ಪು ಬೈತ ಮಾಡಿಪ್ಪು ಪ್ಲಾಸ್ಟಿಕ್ ಬದಿಕೆಪ್ಪು ಅಂಚಿನ ಜಾಗಕ್ಕೆ ಹೋದು ಅಲ್ಪ ಇಲ್ಲ ನಿರ್ಮಾಣ ಮಾಡಿದೆ ಆಗಲ್ಲ ಕಣ್ಣದ ನೀರು ಒರೆಸಿನ ಮಲ್ಲ ಕೆಲಸ ಐಕಡೆ ಹರಿಶೆಟ್ಟರ ನೇತೃತ್ವ ನಿರಂತರವಾಗುತ್ತು ಇಲ್ಲಿ ಕಠಿಣ ಕೆಲಸ ಮಾತ್ರ ಗೌರವಾನಿದ್ದಾರೆ. ಇನ್ನೀ ವಿದ್ಯಾಭ್ಯಾಸಕ್ಕೂ ಆರ್ಥಿಕ ತೊಡಗುತ್ತಿನ ಆ ಕುಟುಂಬದ ಯೋಗದಕ್ಕೆ ವಿದ್ಯಾಭ್ಯಾಸಕ್ಕೂ ಆರ್ಥಿಕ ಸಹಾಯ ಇತ್ತು. ವಿಶೇಷವಾದ ನಿರಂತರವಾದ ವೈದ್ಯಕೀಯ ಸಮಸ್ಯೆ ಅನಾರೋಗ್ಯ ಪೀಡಿತರಿಗೆ ಅಬರಿಗೆ ಅಂಧರಿಗೆ ಅಶಕ್ತರಿಗೆ ನಿರಂತರವಾದ ಆರ್ಥಿಕ ಸಹಾಯ ಕೊಡ್ತಿನಂಚಿನ ಹೃದಯ ಶ್ರೀಮಂತಿಕದ ಕೆಲಸ ನಿರಂತರವಾದ ಒಕ್ಕೂಟದ ಮುಖಾಂತರ ಆವಾಗಂಡು ಪೊಡ್ಡು ಯೋಗ ನಮ್ಮಗೆ ಆರ್ಥಿಕ ಸಹಾಯ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಧನ ಗೌರವ ಅರ್ಪಣೆ ಸಾಧಕರಿಗೆ ಸನ್ಮಾನ ವಿಶೇಷವಾದ ಇನ್ನಿ ಬೆದವೇದ ಕ್ಷೇತ್ರಗಳು ಬೆದವೇದ ಮಲ್ಲ ಸಾಧನೆ ಮತ್ತು ನಮ್ಮ ವ್ಯಕ್ತಿನ ನಿರಂತರವಾದ ಉಡಿತದೆ ಗೌರವಿಸದೆ ಇನ್ನಿ ಅಗಲೇನು ಸಮಾಜವಾಗಿ ಒಟ್ಟು ಮಲ್ಪನಿಗೆ ಕೆಲಸ ಇನ್ನಿ ಒಕ್ಕೂಟ ಮಲ್ತೊಂದು ನಿಂಗೆ ಮಾತ್ರ ಪಣವದ ವ್ಯವಸ್ಥೆ ದಾದ ಪಡ್ಡ ಐತಿ ಇತ್ತನೆ ಪಡ್ಲಕ್ಕನೆ ನಮ್ಮ ಮಿತ್ತ ಚಾವಳ್ಡ್ ಅತ್ತಾದ ಮಸ್ತ್ ಜನ ಪೋಷಕರಾದ ನಿರ್ದೇಶಕರಾದ ಮಹಾದಾನಿಯಾದ ಮಹಾಪೋಷಕರಾದ ಇನ್ನು ಆರ್ಥಿಕ ಬೆಂಬಲ ಕೊಡ್ರೆ ಹೋದು ಕರಿನ 4 ವರ್ಷಗಳು 25 ಕೋಟಿ ರೂಪಾಯಿ ಇನ್ನು ಸಾಮಾಜಿಕ ಚಿಂತನೆಗೆ ಒಂದು ಸಮಾಜ ಕಲ್ಯಾಣ ಕಾರ್ಯಕ್ರಮಕ್ಕೂ ನಿರಂತರವಾದ ಒಕ್ಕೂಟದ ಮುಖಾಂತರ ಇನ್ನು ಕೊಡೋದು ಇನ್ನಿತ ಕಾರ್ಯಕ್ರಮ ಗೌರವ 1312 ಯುವಕರು ಇನ್ನು ಆಗಲೇ ವಿದ್ಯಾಭ್ಯಾಸಕ್ಕೂ ಇನ್ನು ಆರ್ಥಿಕ ಸಹಾಯ ಕೊಡೋದಿಲ್ಲ. ವೈದ್ಯಕೀಯ ರಂಗಗಳು ಮಸ್ತ್ ಜನ ಅನಾರೋಗ್ಯ ಪೀಡಿತರಿಗೆ ಏನ್ ಮತ ಅರ್ಜಿ ಕೊಡ್ತಾರೆ ಒಂಜಿ ಅರ್ಜಿಲ ತಿರಸ್ಕಾರ ಮರ್ಪುಜ ಪೂರ ಅರ್ಜಿಲ ಪರಿಗಣನೆ ಮಾಡ್ತದೆ ಕೆಲವು ಪಣವು ಆಗಲಿ ಇಲ್ಲ ಬಾಕಿನ ಪೋದು ಕೊಡೋದಿಲ್ಲ ಕೆಲವು ಆರ್ಥಿಕ ಸಹಾಯ ಆಗಲಿ ನೆತ್ತದು ಕೊಡೋದಿಲ್ಲ ಇನ್ನಿಲ್ಲ ಈ ಒಂದು ಕಾರ್ಯಕ್ರಮ ಮಸ್ತ್ ಜನ ಅನಾರೋಗ್ಯ ಪೀಡಿತರಿಗೆ ಆರ್ಥಿಕ ಸಹಾಯ ಕೊಡ್ತೀನ ಕಾರ್ಯಕ್ರಮ ಅರ್ಥವಲ್ಲ ಕರಿನ SSLC ಬಗ್ಗೆ PUCD ಸ್ವಂತ 7% ಜಾಸ್ತಿ ಮಾಡೋದಕ್ಕೆ ತನ್ನ 17 ಮಜೋಗಳಿಗೆ ಇನ್ನಿ ವಿಶೇಷವಾದ ಮಾನವಿಕೆ ಕೊಡ್ತು ಆರ್ಥಿಕ ಸಹಾಯ ಕೊಡ್ತು ಪ್ರೋತ್ಸಾಹನ ಕೊಡ್ತಿನ ಕಾರ್ಯಕ್ರಮ ಇನ್ನಿ ಪಟ್ಟೋದ ವಿಶೇಷವಾದ ಇನ್ನಿ 1 ಕೋಟಿ ರೂಪಾಯಿ ಈ ಒಂದು ಮಾತ ಗಣ್ಯರ ಸಮಕ್ಷಮ ಸಮಾಜ ಕಲ್ಯಾಣ ಕಾರ್ಯಕ್ರಮ ಇನ್ನು ನಡೆಪೇರಿಕೊಂಡು ನಿಗದಿ ಮಾತ್ರ ನಾನು ವಿಶೇಷವಾದ ಅಭಿನಂದನೆ ಕೊರಿಪಿದ್ದಾಯಪ್ಪ ಈ ಒಂದು ಕಾರ್ಯಕ್ರಮ ನಿರಂತರವಾದ ಕೊಡು ಮಾತೆರನ ಸಹಕಾರ ಕೊಡು ಮಾತೆರನ ಆರ್ಥಿಕವಾದ ನನಗೆ ಬೆಂಬಲ ಕೊರಡು ಬೆದ ಬೇಕ ಸಂಘದಲ್ಲಿ ನಿರಂತರವಾದ ನಮ್ಮ ಈ ಒಕ್ಕೂಟದೊಟ್ಟು ಸೇರಿದು ಐಗಳ ಹರಿಶಣ್ಣನ ನೇತೃತ್ವದು ಈ ಒಕ್ಕೂಟ ಕಾರ್ಯ ಸಮಾಜಮುಖಿ ಕೆಲಸ ಮಾಡ್ತಾರೆ. ಮೂರ್ಕಿಡು ಇಡೀ ರಾಷ್ಟ್ರೀಯ ಹೆದ್ದಾರಿ ನಮ್ಮ ಕೂಳೂರು ಕಲ್ಯಾಣ ಆನಂದ್ ಶೆಟ್ಟರನ ಒಂದು ಮಲ್ಲ ಸಹಕಾರಗಳು ನಮ್ಮ ಮಲ್ಲ ಜಾಗ ತಿರ್ತದ ಜಾಗಗಳು ಒಂದು ಸುಸಜ್ಜಿತವಾದ ಸುಂದರವಾದ ನಮ್ಮ ಕಚೇರಿ ಆಗ್ತದೆ ಆಯ್ತಾ ಅಂದ ಕೂಳೂರು ಕಲ್ಯಾಣ ಸದಾಶಿವಣ್ಣನ ಒಂದು ಸಹಕಾರಗಳು ಇನ್ನಿ ಮಲ್ಲ ಜಾಗ ತೆತ್ತು ಕೊಡ್ತಾರೆ. ಇನ್ನಿ ಅಲ್ಪ ನಂಗೆ ಆಡಳಿತ ಕಚೇರಿಗೆ ಪ್ರವೀಣ್ ಭೋಜ ಶೆಟ್ಟರ ಅರ್ಣ ಸಹಕಾರ ಉಂಟು ಅಂಜನೆ ತೋರ್ತಿ ಆನಂದ್ ಶೆಟ್ಟರ್ನ ಸಹಕಾರ ಉಂಟು ಇತ್ತ ಇನ್ನಿ ಓಪನ್ ಏರ್ ಗ್ರೌಂಡ್ ಅಲ್ಪ ನಿರ್ಮಾಣ ಆಗೋದು ಮಸ್ತ್ ಜನಕ್ಕೆ ನೆಟ್ಟು ಪ್ರಯೋಜನ ಆಗಿಲಕ್ಕ ಈ ಒಂದು ಯೋಜನೆ ದಿವಂದು ಮಾತ ಸಮುದಾಯದಾಗಲ್ಲ ಇನ್ನು ಸಹಕಾರ ಕೊಡೋದು ಅವತ್ತವನ್ನೇ
ಇನ್ನು ವಿಶೇಷವಾದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಆರ್ಲ ಒಕ್ಕೂಟದ ಕಾರ್ಯಕ್ರಮ ತೂದು ಸಮಾಜಮುಖಿ ಕಾರ್ಯಕ್ರಮ ತೂದು ನಮ್ಮೊಟ್ಟು ಮಾತ ಕಾರ್ಯಕ್ರಮಗಳ ಆರ್ಥಿಕ ಸಹಾಯ ಕೊಡ್ತು ಸೇರುತ್ತೇನೆ ಸೇರಿದ ಮಾತೆರೆಗಳ ಈ ಸಂದರ್ಭ ನನ್ನರ ಕೈ ಮುಗಿದ ಸೊಮ್ಮೆ ಸಂದಾದ ಪ್ರಾಸ್ತಾವಿಕ ನೋಡಿದ್ದು ಚುಕ್ಕೆ ಮಸ್ತಿ ದುರ್ಭೀಷ್ ಎಂಬ ಮಾತಿದೆ. ನಮ್ಮ ಹಿರಿಯರ ಮೂಲ ವೃತ್ತಿ ಕೃಷಿ ವೃತ್ತಿ ಆಗಿತ್ತು. ಅವರ ಪರಿಶ್ರಮದ ಫಲವಾಗಿ ನಾವಿವತ್ತು ಸಂತೋಷದ ಜೀವನವನ್ನ ಅನುಭವಿಸ್ತಾ ಇದ್ದೇವೆ. ಅಂತ ಒಂದು ಕೃಷಿಗೆ ಸಂಬಂಧಪಟ್ಟ ಕಲಶದಲ್ಲಿ ಭತ್ತವನ್ನು ತುಂಬುವುದರ ಮೂಲಕ ಇವತ್ತಿನ ಈ ಬೃಹತ್ ಸಮಾಜ ಕಲ್ಯಾಣ ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡ್ತಾ ಇದ್ದೇವೆ. ಇವತ್ತಿನ ಸಂಪೂರ್ಣ ಕಾರ್ಯಕ್ರಮದ ಪ್ರಾಯೋಜಕರು ನಮ್ಮೆಲ್ಲರ ಗೌರವಾನ್ವಿತರಾದಂತಹ ವಿ ಕೆ ಗ್ರೂಪಿನ ಸಿಎಂಡಿ ಗೌರವಾನ್ವಿತ ಶ್ರೀ ಕೆ ಎಂ ಶೆಟ್ಟಿ ಅವರು, ಕೆ ಎಂ ಶೆಟ್ಟಿ ಅವರು ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳು ಆ ಕಲಸಿಗೆ ಭತ್ತವನ್ನು ತುಂಬುವುದರ ಮೂಲಕ ಆ ನಂತರ ಸಮೃದ್ಧಿಯ ಸಂಕೇತವಾದ ತೆಂಗಿನ ಹಿಂಗಾರವನ್ನು ನೀಡುವುದರ ಮೂಲಕ ಇವತ್ತಿನ ಈ ಕಾರ್ಯಕ್ರಮವನ್ನ ಉದ್ಘಾಟಿಸ್ತಾ ಇದ್ದಾರೆ. ಸಮೃದ್ಧಿಯ ಸಂಕೇತ, ನಮ್ಮ ಸಮಾಜ ಸದೃಢವಾಗಿ ಬೆಳೆಯಲಿ, ನಮ್ಮ ಎಲ್ಲ ಸಮಾಜದ ಬಂಧುಗಳು ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರೂ ಸಮೃದ್ಧಿಯ ಜೀವನವನ್ನು ಸಾಗಿಸುವಂತಾಗಲಿ ಎಂಬ ಆಶಯದೊಂದಿಗೆ ವೇದಿಕೆಯಲ್ಲಿ ಭತ್ತವನ್ನು ತುಂಬಿ ತೆಂಗಿನ ಹಿಂಗಾರವನ್ನು ಇಟ್ಟು ಈ ಕಾರ್ಯಕ್ರಮಕ್ಕೆ ಅಧಿಕೃತವಾದ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಸಮಾಜ ಕಲ್ಯಾಣ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಗೌರವಾನ್ವಿತ ಕೆ ಎಂ ಶೆಟ್ಟಿ ಅವರು ಭತ್ತದಲ್ಲಿ ತೆಂಗಿನ ಹಿಂಗಾರವನ್ನು ಊರುವ ಮೂಲಕ ಮುಖಾಂತರವಾಗಿ ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಕಲ್ಪವೃಕ್ಷದಂತೆ ನಮ್ಮ ಜಾಗತಿಕ ಬಂಡರ ಸಂಘಗಳ ಒಕ್ಕೂಟ ಕೂಡ ಸಮೃದ್ಧವಾಗಿ ಬೆಳೆಯಲಿ. ಈ ಒಕ್ಕೂಟಕ್ಕೆ ಎಲ್ಲರ ಸಹಕಾರಗಳಲ್ಲಿ ಎಂಬ ಆಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಆದರಣೀಯ ಕೆ ಎಂ ಶೆಟ್ಟಿ ಅವರು ಹಾಗೂ ವೇದಿಕೆಗೆ ಇರುವಂತಹ ಎಲ್ಲ ಗಣ್ಯರು. ಕೆ ಪ್ರಕಾಶ್ ಶೆಟ್ಟಿ ಇವರಿಗೆ ಸನ್ಮಾನವನ್ನ ಮಾಡಲು ನಾವು ಹೆಮ್ಮೆ ಪಡುತ್ತೇವೆ. ದಯವಿಟ್ಟು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಇವರು ಸನ್ಮಾನದ ಪೀಠವನ್ನ ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯನ್ನ ಒಮ್ಮೆ ಈ ಸಾಧಕನಿಗೆ ನೀವೆಲ್ಲರೂ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರ ಸಾಧನೆಯ ವಿವರದೊಂದಿಗೆ ಈಗ ಸನ್ಮಾನ ಪತ್ರವನ್ನ ವಾಚನಗೈಲಿದ್ದಾರೆ ಭಾಗ್ಯರಾಜ್ ಆರ್ಜೆ ದೆಬ್ಬಿಲಿಗುತ್ತು. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಆಶ್ರಯದಲ್ಲಿ ತಾರೀಕು 17/6/2024 ಮಂಗಳೂರು ಪುರಭವನದಲ್ಲಿ ಒಕ್ಕೂಟದ ಅಧ್ಯಕ್ಷ ಹೈಕಳ ಹರೀಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿ ಸೇವಕ ಕೊಡುಗೈಧಾನಿ ಎಂಆರ್ಸಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರೇಟ್ ಪದವಿ ಪುರಸ್ಕೃತ ಕೆ ಪ್ರಕಾಶ್ ಶೆಟ್ಟಿ ಗಣ್ಯರ ಸಮ್ಮುಖದಲ್ಲಿ ಸಮರ್ಪಿಸಿದ ಸನ್ಮಾನ ಪತ್ರ. ಶ್ರೀ ಮಾಧವ ಶೆಟ್ಟಿ ಮತ್ತು ಶ್ರೀಮತಿ ರತ್ನಾ ಎಂ ಶೆಟ್ಟಿ ದಂಪತಿಗಳ ಸುಪುತ್ರರಾಗಿ ಜನಿಸಿದ ತಾವು ತಮ್ಮ ತಂದೆ ತಾಯಿಯ ಆಶಯದ ಪ್ರಕಾಶ ಎಂಬ ಹೆಸರಿಗೆ ತಕ್ಕಂತೆ ಸಮಾಜದಲ್ಲಿ ಶ್ರೇಷ್ಠ ಸಾಧನೆಗಳಿಂದ ಪ್ರಕಾಶಮಾನವಾಗಿ ಬೆಳಗಿ ಈ ಹೆಸರಿಗೆ ಸಾರ್ಥಕ್ಯವನ್ನು ತಂದುಕೊಟ್ಟ ಅಪರೂಪದ ಸಾಧಕರಾಗಿರುವಿರಿ. ಭಾರತದ ಮಾಜಿ ರಾಷ್ಟ್ರಪತಿ ಕೀರ್ತಿಶೇಷ ಡಾಕ್ಟರ್ ಅಬ್ದುಲ್ ಕಲಾಂಜಿಯವರ ಬೆಟ್ಟ ಯಾವತ್ತೂ ನಮ್ಮ ಮುಂದೆ ಬಗ್ಗುವುದಿಲ್ಲ, ಆದರೆ ಕಷ್ಟಪಟ್ಟು ಆ ಬೆಟ್ಟವನ್ನು ಏರಿದರೆ ಅದು ನಮ್ಮ ಪಾದದಡಿಯಲ್ಲಿ ಇರುತ್ತದೆ ಎಂಬ ಸಂದೇಶವನ್ನ ಜೀವನದಲ್ಲಿ ಪಾಲಿಸಿಕೊಂಡು ಕಠಿಣ ಪರಿಶ್ರಮ ಛಲದಿಂದ ಬಂಜಾರ ಹೋಟೆಲ್ ಮೂಲಕ ಉದ್ಯಮ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ನಂತರ ಎಂಆರ್ಸಿ ಸಮೂಹ ಸಂಸ್ಥೆಗಳನ್ನ ಸಂಸ್ಥಾಪಿಸಿ ಸಹಸ್ರಾರು ಕುಟುಂಬಗಳಿಗೆ ಉದ್ಯೋಗವನ್ನ ನೀಡಿ ಅವರ ಮನ ಮನೆಗಳನ್ನ ಬೆಳಗಿಸಿದ ಪುಣ್ಯವಂತರು ನೀವು. ನಿಮ್ಮ ಬಾಳ ಪಯಣದಲ್ಲಿ ದಾರಿಯುದ್ದಕ್ಕೂ ದಣಿದವರಿಗೆ ಆಸರೆಯಾಗುತ್ತಾ ನಿಮಗೆ ನೆರಳಾಗಿರುವ ಸಹಧರ್ಮಿಣಿ ಶ್ರೀಮತಿ ಆಶಾ ಬಿ ಶೆಟ್ಟಿಯವರ ಸಹಕಾರದೊಂದಿಗೆ
ಅಶಕ್ತರ ಪಾಲಿನ ಆಶಾಕಿರಣವಾಗಿ ಬೆಳಗಿದವರು ನೀವು. ನಿಮ್ಮ ನಡೆನುಡಿಯನ್ನು ಅನುಸರಿಸಿ ನಿಮ್ಮ ಕುಟುಂಬದ ನಿಮ್ಮ ಸಂಸ್ಥೆಗಳ ಗೌರವವನ್ನು ಇನ್ನಷ್ಟು ವೃದ್ಧಿಸುವ ಸಂಕಲ್ಪದೊಂದಿಗೆ ಮುನ್ನಡೆಯುವ ಪುತ್ರ ಶ್ರೀ ಗೌರವ್ ಶೆಟ್ಟಿ, ಅವರ ಬಾಳ ಸಂಗಾತಿಯಾಗಿರುವ ಶ್ರೀಮತಿ ಅನುಷ್ಕಾ ಶೆಟ್ಟಿಯವರು ನೀವು ಮಾಡುವ ಸತ್ಕಾರ್ಯಗಳಲ್ಲಿ ಕೈ ಜೋಡಿಸುತ್ತಿರುವುದು ಹೆಮ್ಮೆ ಹಾಗೂ ಸಮಾಜಕ್ಕೆ ಮಾದರಿಯಾಗಿದೆ. ಕೊಡುಗೈ ದಾನಿಗಳಾದ ನಿಮ್ಮ ಹೃದಯ ಸಮಾಜಕ್ಕಾಗಿ ಮಿಡಿಯುತ್ತಿದ್ದು ಅಕ್ಷರದ ಹಸಿವಿಂದ ಮಕ್ಕಳನ್ನು ಬೆನ್ನು ತಟ್ಟಿ ಅವರ ವಿದ್ಯಾಭ್ಯಾಸಕ್ಕೆ ಸಹಕಾರ ಕೊಡುವ ಪ್ರೀತಿಯ ಕರಗಳು ನಿಮ್ಮದು. ಪ್ರತಿಷ್ಠಿತ ಹೋಟೆಲ್ ಉದ್ಯಮಶ್ರೀ, ಭಾರತ್ ಗೌರವ್ ರತ್ನ ಅವಾರ್ಡ್, ಇಂಟರ್ನ್ಯಾಷನಲ್ ಗೋಲ್ಡ್ ಸ್ಟಾರ್ ಮಿಲೇನಿಯಂ ಅವಾರ್ಡ್ ಇನ್ ಕಾರ್ಪೊರೇಟ್ ಲೀಡರ್ಶಿಪ್, 2019 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯ ಜೊತೆಗೆ ಇದೀಗ ಪ್ರತಿಷ್ಠಿತ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪದವಿ ನಿಮ್ಮನ್ನು ಅರಸಿಕೊಂಡು ಬಂದಿರುವುದು ನಿಮಗೆ ನಮ್ಮ ತುಳುನಾಡಿಗೆ ಸಂದ ಗೌರವವಾಗಿದೆ. ತಾಯಿ ಭಾರತೀಯ ಮಡಿಲು ನಿಮ್ಮನ್ನ ಪೊರೆಯಲಿ, ನಿಮ್ಮ ನಮ್ಮೆಲ್ಲರ ಬಾಂಧವ್ಯ ಚಿರಾಯುವಾಗಲಿ. ತಮಗೆ ಅಭಿನಂದನೆಗಳು, ಅಭಿವಂದನೆಗಳು. ಸನ್ಮಾನ ಪತ್ರವನ್ನು ವಾಚಿಸಿದ ಭಾಗ್ಯರಾಜ್ ಶೆಟ್ಟಿ ದಂಪತಿಯವರಿಗೆ ವಂದನೆಗಳು. ಬಂಟ ಸಮುದಾಯದ ಮುಂಚೂಣಿಯ ನಾಯಕರಾಗಿ ತಾನು ಜೀವನದ ಉನ್ನತ ಸ್ಥಾನಕ್ಕೆ ತಲುಪಿದ ನಂತರ ತಾನು ನಡೆದು ಬಂದ ಹಾದಿಯನ್ನು ಮರೆಯದೆ ತನ್ನ ಸಮಾಜದ ಕೆಳಸ್ತರದಲ್ಲಿರುವ ಅವರಿಗೆ ನಿರೀಕ್ಷೆಯನ್ನ ಬಯಸುತ್ತಿರುವಂತವರಿಗೆ ಸಹಾಯವನ್ನ ಮಾಡಿ, ಆರ್ಥಿಕ ಸಹಾಯವನ್ನ ಮಾಡಿ, ಮನೆ ಸೋರಿದರೆ ನಾನಾ ರೀತಿಯ ಸಮಾಜ ಸೇವೆಗಳಲ್ಲಿ ತೊಡಗಿಕೊಂಡು ನಮ್ಮೆಲ್ಲರ ಹೆಮ್ಮೆಯಾಗಿರುವಂತಹ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಲಭಿಸಿರುವುದು ನಮ್ಮೆಲ್ಲರಿಗೂ ನಮ್ಮ ಮಂಟ ಸಮುದಾಯಕ್ಕೆ ಒಂದು ಹೆಮ್ಮೆ ಪಡುವಂತಹ ವಿಚಾರ. ಜೋರಾದ ಚಪ್ಪಾಳೆಯನ್ನ ನಮ್ಮ ಹೆಮ್ಮೆಯ ಸಾಧಕರಿಗೆ ನೀಡಬೇಕಾದ ಗೇಲಕ್ಕಿ ಹಾರ, ಫಲವಸ್ತು, ಸನ್ಮಾನ ಪತ್ರ, ಹೂವಿನ ಹುಚ್ಚ ಸ್ಮರಣಿಕೆಯೊಂದಿಗೆ ನಮ್ಮ ಇಂದಿನ ಸಾಧಕನಿಗೆ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನ ನಡೆಯಲಿದೆ. ಸಮಾಜದ ಹಿರಿಯರು, ನನ್ನ ಮಾರ್ಗದರ್ಶಕರು ಡಾಕ್ಟರ್ ಸದಾನಂದ ಶೆಟ್ಟಿ ಅವರೇ, ಈ ಒಂದು ಜಾಗತಿಕ ಬಂಟ ಸಂಘದ ಒಕ್ಕೂಟಕ್ಕೆ ಬೆನ್ನೆಲುಬಾಗಿ ನಿಂತ ಇನ್ನೊಬ್ಬ ನಮ್ಮ ಸಮಾಜದ ಹಿರಿಯರು ಕನ್ಯಾನ ಸದಾಶಿವ ಶೆಟ್ಟಿ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ರೂವಾರಿಯಾದಂತ ಕೆ ಎಂ ಶೆಟ್ಟಿ ಅವರೇ, ಹಾಗೆ ಈ ಕ್ಷೇತ್ರದ ಸಂಸದರು, ಜನಪ್ರಿಯ ನಾಯಕರು, ನನ್ನ ಆತ್ಮೀಯರು ಬ್ರಿಜೇಶ್ ಚೌಟಾಲ್ ಅವರೇ, ಹಾಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಇನ್ನೊಬ್ಬರು ನನ್ನ ಆತ್ಮೀಯರು ಸಂಸದರು ಶ್ರೀನಿವಾಸ್ ಪೂಜಾರಿ ಅವರೇ, ಎಂ ರಾಜೇಂದ್ರ ಕುಮಾರ್ ಅವರೇ, ಬಾಂಬೆ ಬಂಟ ಸಂಘ ಅಧ್ಯಕ್ಷರು ಮತ್ತು ಪೂನಾ ಬಂಟ ಸಂಘ ಅಧ್ಯಕ್ಷರು ಪ್ರವೀಣ್ ಘೋಷ್ ಶೆಟ್ಟಿ ಅವರೇ, ಸಂತೋಷ್ ಶೆಟ್ಟಿ ಅವರೇ, ಸಂಘದ ಎಲ್ಲ ಪದಾಧಿಕಾರಿಗಳೇ, ಸತೀಶ್ ಭಟ್ಲ ಅವರು ಕಾರ್ಯಕ್ರಮ ಇತ್ತೀಚೆಗೆ ನಡೆದಂತೆ ಹೇಳಿದ್ರು, ನನಗೆ ಬರ್ಲಿಕ್ಕಾಗಿಲ್ಲ, ಕ್ಷಮಿಸಬೇಕು. ಎಲ್ಲ ವೇದಿಕೆಯಲ್ಲಿ ಇರತಕ್ಕಂಥ ಗಣ್ಯರೇ, ಬಂದಂತ ವೇದಿಕೆ ಕೆಳಗಿರತಕ್ಕಂಥ ಎಲ್ಲ ಸಮಾಜ ಬಾಂಧವರೇ, ಇವತ್ತು ಫಲಾನುಭವಿಗಳು ಬಂದಂತ ಫಲಾನುಭವಿಗಳೇ, ಹಾಗೆ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರೇ, ಬಹಳ ಒಳ್ಳೆಯ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಬಹುಶಃ ಜಾಗತಿಕ ಬಂಟ ಸಂಘದ ಒಕ್ಕೂಟ ಇವತ್ತು ಶುರುವಾಗಿ 6 ವರ್ಷ ಆಯಿತು. 2018 ಶುರುವಾಗಿದೆ ಐಕಳ ಹರೀಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ. ನಾನು ಅಂದಿನಿಂದ ಇಂದಿನವರೆಗೆ ನೋಡ್ಕೊಂಡು ಬರ್ತಾ ಇದ್ದೇನೆ. ಅವರದ್ದು ಒಂದು
ಸಮಾಜ ಸೇವೆ, ಸಾಮಾಜಿಕ ಸೇವೆ, ಮಾನವನ ಸೇವೆ, ಮಾನವನ ಸೇವೆ, ಜನಸೇವೆ, ಜನಾರ್ದನ ಸೇವೆ ಅಂತೇಳಿ ಸಂಕಲ್ಪ ಮಾಡಿಕೊಂಡು ಅಂದಿನಿಂದ ಇಂದಿನವರೆಗೆ ಸುಮಾರು ಹಲವಾರು ಒಳ್ಳೆಯ ಪುಣ್ಯದ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದದ್ದು ನಾವು ನೋಡಿದ್ದೇವೆ. ಇವತ್ತು ಅದೇ ರೀತಿ ಇವತ್ತಿನ ದಿನ ಸುಮಾರು 1,000 ಕುಟುಂಬಕ್ಕೆ 1 ಕೋಟಿಗೂ ಮಿಗಿಲಾಗಿ ಇವತ್ತು ಸಹಾಯಧನ ಮಾಡ್ತಾ ಇದ್ದೇವೆ ಅಂತ ನನಗೆ ಹೇಳಿದರು. ಬಹಳ ಸಂತೋಷದ ಕೆಲಸ, ಅವರು ಮಾಡುವ ಕೆಲಸ ನಮ್ಮೆಲ್ಲರಿಗೂ ತೃಪ್ತಿ ತಂದಿದೆ, ಇಡೀ ಸಮಾಜಕ್ಕೆ ಒಂದು ತೃಪ್ತಿ ತಂದಿದೆ. ನಾನಿವತ್ತು ಅವ್ರು ಹೇಳಿದಾಗ ಇವತ್ತು ಬರುವವನು ಇರಲಿಲ್ಲ, ಸ್ವಲ್ಪ ಕೆಲಸ ಬೇರೆ ಕೆಲಸ ಇರೋದ ಕಾರಣ ನಾನು ಅವರಿಗೆ ಬರೋದಿಲ್ಲ ಅಂತ ಹೇಳಿದಕ್ಕೆ ಅವ್ರ ಒತ್ತೆಯ ಮೇರೆಗೆ ಇವತ್ತು ಬಂದಿದ್ದೇನೆ. ಮೊದಲನೇದಾಗಿ ನಾನು ಬಂದದ್ದು ಇವತ್ತು ಇವತ್ತು ಇಡೀ ನಮ್ಮ ದೇಶದ ಬಂಟ ಸಂಘಗಳ ಪರವಾಗಿ ನನಗೆ ಏನು ಸನ್ಮಾನ ಆಗುತ್ತದೆ, ಅದಿವತ್ತು ಜಾಗತಿಕ ಬಂಟ ಸಂಘದ ನೇತೃತ್ವದಲ್ಲಿ ಇವತ್ತು ಆಗುತ್ತೆ ಅಂತ ನಾನು ತಿಳ್ಕೊಳ್ತಾ ಇದ್ದೆ. ಅದನ್ನು ಭಾವಿಸಿ ದಯವಿಟ್ಟು ಇನ್ನು ಮುಂದೆ ಮುಂದಿನ ದಿನದಲ್ಲಿ ಯಾವ ಬಂಟ ಸಂಘದಲ್ಲೂ ನನಗೆ ಸನ್ಮಾನ ಮಾಡುವ ಅವಶ್ಯಕತೆ ಇಲ್ಲ. ನೀವೆಲ್ಲ ಅಧ್ಯಕ್ಷರುಗಳು ಬಂದಿದ್ದೀರಿ, ನಿಮ್ಮ ಎದುರುಗಡೆ ಇವತ್ತು ಸನ್ಮಾನ ನಡೀತಿದೆ ಅಂತೇಳಿ ಈ ಸನ್ಮಾನವನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸಿದ್ದೇನೆ. ಬಡತನವನ್ನು ಕಂಡ, ಬಡತನದಲ್ಲೇ ಬೆಳೆದು ಹಂತ ಹಂತವಾಗಿ ಪ್ರತಿಯೊಂದು ಮೆಟ್ಟಿಲನ್ನು ಏರಿ ಇಲ್ಲಿವರೆಗೆ ನಿಮ್ಮ ಸಲಹೆ ಸಹಕಾರ ಪ್ರೋತ್ಸಾಹದಿಂದ ನಾನು ಬಂದು ನಿಂತಿದ್ದೆ. ನಾನು ಮಾಡಿದಂಥ ಸಮಾಜ ಸೇವೆ ಎಲ್ಲ ಒಂದು ಕಡೆ ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ನನ್ನ ಊರಿನಲ್ಲೇ ನಮ್ಮ ವಿಶ್ವವಿದ್ಯಾಲಯ ಮಂಗಳೂರು ವಿಶ್ವವಿದ್ಯಾಲಯ ಇವತ್ತು ನನಗೆ ಗೌರವ ಡಾಕ್ಟರೇಟ್ ಅನ್ನು ಲಭಿಸಿ ಕೊಟ್ಟಿದ್ದಾರೆ. ನನಗೆ ಬಹಳ ಹೆಮ್ಮೆ ಆಗಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಈ ಕಾರ್ಯಕ್ರಮ ಎಷ್ಟು ಅರ್ಥಪೂರ್ಣವಾಗಿದೆ ಅಂತ ಹೇಳಿದಾಗೆ ನನಗೆ ಗೊತ್ತಿದೆ ಈ ಕಾರ್ಯಕ್ರಮ ಏನು ಅಂತೇಳಿ. ನನಗೆ ಚೆನ್ನಾಗಿ ಅರ್ಥವಾಗಿದೆ. ನನಗೆ 2019 ಇಸವಿಯಿಂದ ಈ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆ ಕೂಡ ಮಾಡ್ಕೊಂಡು ಬರ್ತಾ ಇದ್ದೇವೆ ಗೋಲ್ಡ್ ಫಿಚ್ಚಿಟ್ಟಿನಲ್ಲಿ. ಇವತ್ತು ಪ್ರತಿ ವರ್ಷ 5 ಕೋಟಿ ಚೆಕ್ ವಿತರಣೆ ಮಾಡ್ತಾ ಇದ್ದೇವೆ. ಸುಮಾರು 2,000 ಫ್ಯಾಮಿಲಿಗೆ, 2,000 ಕುಟುಂಬಗಳಿಗೆ ನಾವು ಮಾಡ್ತಾ ಇದ್ದೇವೆ. ನನಗಿದ್ರ ಕಷ್ಟ ಅನುಭವಗಳಿದೆ ಗೊತ್ತಿದೆ, ಆದರೆ ಎಲ್ಲ ಒಂದು ಕಡೆ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಎಲ್ಲ ಸಮಾಜದವರು ಒಂದು ಸ್ವಾಭಿಮಾನದಲ್ಲಿ ಬದುಕುವರು, ಅವರು ಕೈ ಚಾಚಿದವರಲ್ಲ. ನೀವು ನಿಮ್ಮ ಸ್ವಾಭಿಮಾನವನ್ನು ಬಿಟ್ಟು ಹೊರಗೆ ಬನ್ನಿ. ನಿಮ್ಮ ಜೊತೆ ಇವತ್ತು ಈ ಸಂಘ ಸಂಸ್ಥೆಗಳು ಬಹಳಷ್ಟು ಜನ ನಿಮ್ಮ ಜೊತೆ ನಾವು ಕೈ ಕೂಡಿಸ್ತಾ ಇದ್ದೇವೆ ಅಂತೇಳಿ ನಿಮಗೆ ಧೈರ್ಯ ತುಂಬುವ ಕೆಲಸವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಬಂಧುಗಳೇ, ನಾವು ಬರುವಾಗ ಏನು ತೆಗೆದುಕೊಂಡು ಬಂದಿಲ್ಲ, ಹೋಗುವಾಗ ಏನು ತೆಗೆದುಕೊಂಡು ಹೋಗುವುದಿಲ್ಲ. ನಾವು ಉಳಿದದನ್ನು ಕೊಡುವುದಲ್ಲ, ಮಿಕ್ಕಿದನ್ನು ಕೊಡುವುದಲ್ಲ, ನಾವು ಉಳಿಸಿಕೊಳ್ಬೇಕು, ಮೆಚ್ಚಿಸಿ ಕೊಡಬೇಕು ಅನ್ನುವ ಈ ಸಂದರ್ಭದಲ್ಲಿ ಬಹಳಷ್ಟು ಜನ ನಮ್ಮ ಸಮಾಜದಲ್ಲಿ ಇರ್ಬೋದು, ಬೇರೆ ಸಮಾಜದಲ್ಲಿ ಇರ್ಬೋದು, ಇವತ್ತು ಎಲ್ಲರೂ ಅವರವರ ಕೆಲಸದಲ್ಲಿ ಅವರನ್ನು ತೊಡಗಿಸಿಕೊಂಡು ತನ್ನ ಸಂಪಾದನೆಯ ಒಂದು ಅಂಶ ಅವರು ಈ ಒಳ್ಳೆಯ ಕೆಲಸಕ್ಕೆ ತಮ್ಮಿಂದ ಆಗುವ ಸಹಾಯವನ್ನು ಇವತ್ತು ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಇವತ್ತು ಇನ್ನಿಬ್ಬರಿಗೂ ಸನ್ಮಾನ ಮಾಡ್ತಾ ಇದ್ದಾರೆ. ನಮ್ಮ ಸಂಸದರು, ದಕ್ಷಿಣ ಕನ್ನಡ ಜಿಲ್ಲೆ ಈ ಕ್ಷೇತ್ರದ ಸಂಸದರು, ನನ್ನ ಸ್ನೇಹಿತರು, ಸರಳ ಸಜ್ಜನಿಕೆಯ ವ್ಯಕ್ತಿ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ವಿಜೇಶ್ ಅವರು, ಹಾಗೆ ನನ್ನ ಇನ್ನೊಬ್ಬರು ಆತ್ಮೀಯರು, ಹಿತೈಷಿಗಳು, ಉಡುಪಿ ಸಂಸದರು ಶ್ರೀನಿವಾಸ್ ಪೂಜಾರಿಯವರು, ಅವರಿಗೂ ಕೂಡ ಇವತ್ತು ಸನ್ಮಾನ ನಡೆಯಲಿದೆ. ಈ ಜಾಗತಿಕ ಬಂಟರ ವತಿಯಿಂದ, ಸಂಘಗಳ ವತಿಯಿಂದ ಅಧ್ಯಕ್ಷರ ಸಮ್ಮುಖದಲ್ಲಿ ಎಲ್ಲರನ್ನು ಜೊತೆಗೂಡಿಸಿ ಇವತ್ತು ಬಹಳ ಒಂದು ಅದ್ದೂರಿಯಾದ ಸನ್ಮಾನವನ್ನು ನಡೆಯುತ್ತದೆ. ನನ್ನ ಇಬ್ಬರು ಸಂಸದರು ನನ್ನ ಬಹಳ ಆತ್ಮೀಯ,
ನನಗೆ ಅವರು ಅವರಿಗೆ ಕಿವಿ ಮಾತು ಹೇಳಬೇಕಂತ ಇಲ್ಲ, ನಾನು ಅವರ ಎದುರುಗಡೆ ನನಗೆ ಮಾತಾಡುವ ಒಂದು ಅವರಿಂದ ಒಂದು ಆ ಒಂದು ಅಪ್ಪಣೆಯನ್ನು ಕೇಳಬೇಕಾಗಿಲ್ಲ. ಯಾಕಂದ್ರೆ ನನ್ನ ಅವರ ಒಡನಾಟ ಬಹಳ ವರ್ಷದಿಂದ ಇರುವಂತದ್ದು. ಈ ವೇದಿಕೆಯ ಮುಂದೆ ಮುಖಾಂತರ ತಮಗೆ ಹೇಳುವುದೆಂದ್ರೆ ಇಷ್ಟೇ, ನಮ್ಮ ಈ ಎರಡು ಜಿಲ್ಲೆ ಇದು ಬಹಳ ಪ್ರಾಮುಖ್ಯವಾದ ಜಿಲ್ಲೆ. ಇದು ಖಾಲಿ ಕರಾವಳಿ ಜಿಲ್ಲೆವಲ್ಲ, ಇದು ಪ್ರಭಾವಳಿ ಜಿಲ್ಲೆ ಆಗಬೇಕು. ನೀವು ಈ ಜಿಲ್ಲೆಯನ್ನು ಕಡೆಗಣಿಸಬಾರದು. ಸಾಕಷ್ಟು ಕೆಲಸಗಳು ಉಳಿದಿದೆ, ಆ ಕೆಲಸಗಳನ್ನು ನಿರಂತರವಾಗಿ ನೀವು ಮಾಡಿಕೊಂಡು ನಿಮ್ಮ ಅವಧಿಯಲ್ಲಿ ಬಹುಶಃ ಈ ಇತಿಹಾಸದ ಪುಟಗಳಲ್ಲಿ ನೀವು ಸಂಸದರಾಗಿರುವಾಗ ಆಗಿದೆ ಅಂತ ಹೇಳುವ ಒಂದು ಇತಿಹಾಸವನ್ನು ಸೃಷ್ಟಿಸುವಂತ ಕೆಲಸವನ್ನು ನೀವು ಮಾಡಬೇಕು. ನಮ್ಮ ಈ ಎರಡು ಜಿಲ್ಲೆಗಳಲ್ಲಿ ಪ್ರವಾಸೋದ್ಯಮ ಕ್ಷೇತ್ರಗಳು ಬಹಳಷ್ಟು ಇವೆ. ನಾವು ಅದನ್ನು ಉಳಿಸಿ ಬೆಳೆಸುವಲ್ಲಿ ಸಫಲರಾಗಬೇಕು. ಹಾಗೆ ಇಲ್ಲಿ ನಮ್ಮ ಈ ಎರಡು ಜಿಲ್ಲೆಯಲ್ಲಿ ಇವತ್ತು ನಮಗೆಲ್ಲ ವಿದ್ಯಾವಂತರು ಬುದ್ಧಿವಂತರು, ಇವತ್ತು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ರಿಸಲ್ಟ್ ನೋಡಿದಾಗ ಯಾರು ಫಸ್ಟ್ ರ್ಯಾಂಕ್ ಅಂತ ಹೇಳಿದ್ರೆ ಅದು ಉಡುಪಿ ಜಿಲ್ಲೆ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ರಿಸಲ್ಟ್ ನೋಡೇ ಹೇಳಬಹುದು. ಅಂತ ಒಂದು ನಮ್ಮಲ್ಲಿ ಬುದ್ಧಿವಂತರು ಪ್ರಜ್ಞಾವಂತರು ವಿದ್ಯಾವಂತರು ಈ ಜಾಗದಲ್ಲಿ ಇದ್ದಾರೆ. ಆದ್ದರಿಂದ ನೀವು ನಿಮ್ಮ ಕೆಲಸವನ್ನು ನಮ್ಮ ಜಿಲ್ಲೆ ನಮ್ಮ ತಾಯಿ ತಂದೆ ನಮ್ಮ ಮಾತಾಪಿತರು ನಮ್ಮ ದೇವರ ಸಾನ್ನಿಧ್ಯದಲ್ಲಿ ದೇವರ ಅನುಗ್ರಹದೊಂದಿಗೆ ಈ ಎರಡು ಜಿಲ್ಲೆಯನ್ನು ಬೆಳೆಸಿ ಉಳಿಸುವಲ್ಲಿ ನೀವು ಕೂಡ ಯಶಸ್ವಿಯಾಗಿದ್ದಾರೆ. ಬಹಳಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಇವತ್ತು ಬಂದಿದ್ದೀರಾ. ನೀವು ಮುಂದಿನ ದಿನದಲ್ಲಿ ನಿಮ್ಮ ತಂದೆ ತಾಯಿಯ ಜೊತೆ ಕೂಡಿ ತಂದೆ ತಾಯಿಯ ಜೊತೆ ಇದ್ದು ಈ ಭಾಗದ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ನಾವು ಒತ್ತು ಕೊಡುವಲ್ಲಿ, ನಾನು ನಿನ್ನೆ ಎರಡು ದಿನ ಮುಂಚೆ ನಾನು ನಮ್ಮ ಈ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹತ್ರ ಡಿ ಸಿ ಅವರ ಹತ್ರ ಮಾತಾಡ್ತಾ ಇದ್ದೆ. ಸುಮಾರು ಒಂದು ಗಂಟೆ ನನ್ನ ಮತ್ತು ಅವರ ಸಮಾಲೋಚನೆ ಆಯಿತು. ಬಹಳ ಒಳ್ಳೆಯ, ಈಗ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಬಂದಿದ್ದಾರೆ, ಅವರು ಕೂಡ ಹೇಳಿದರು ಈ ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಒತ್ತು ಕೊಡಬೇಕು, ನಾವೆಲ್ಲರೂ ಸೇರಿ ಇದರಿಂದ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಇನ್ವೆಸ್ಟರ್ಸ್ ಮೀಟ್ ಮಾಡಬೇಕು ಅನ್ನೋ ಒಂದು ಚಿಂತನೆಯನ್ನು ಕೂಡ ನನ್ನ ಎದುರುಗಡೆ ಇಟ್ಟರು. ನಾನು ಕೂಡ ಅವ್ರು ಹೇಳಿದೆ ಇದು ಒಂದ್ಸಲ ಮುಂಚೆ ಆಗಿತ್ತು, ಈ ಚಿಂತನೆ ಮುಂಚೆ ಆಗಿತ್ತು. ನಾವು ಒಂದು ಬಹಳ ದೊಡ್ಡ NRIC ಮತ್ತೆ ಇಂಡಿಯನ್ ಎಲ್ಲ ಈ ಭಾಗದಲ್ಲಿರುವ ಜನರು ಇವತ್ತು ದೇಶ ವಿದೇಶದಲ್ಲಿ ಇರುವವರೆಲ್ಲ ಒಟ್ಟು ಸೇರಿಸಿ ನಾವೊಂದು ಒಳ್ಳೆಯ ಟೂರಿಸಂ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಇನ್ವೆಸ್ಟರ್ ಒಟ್ಟುಗೂಡಿಸಿ ನಾವೊಂದು ಸಭೆಯನ್ನು ಮಾಡಿದಂತ. ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಾವು ಡಿಪಾರ್ಟ್ಮೆಂಟ್ ಅಲೆದು ಸ್ಯಾಂಕ್ಷನ್ ಪ್ಲಾನ್ ಮಾಡೋದಕ್ಕೆ ಬಹಳ ಟೈಮ್ ಆಗುತ್ತೆ. ನಾನು ಸಂಸದರಲ್ಲಿ ನಂದೊಂದು ವಿನಂತಿ, ಶ್ರೀನಿವಾಸ್ ಪೂಜಾರಿ ಅವರ ತಾವು ಕೇಳ್ತಾ ಇದ್ದೀರಿ ಅಂತ ನಾನು ಎನಿಸ್ತಾ ಇದ್ದೇನೆ. ಹಾಗೆ ಬ್ರಿಜೇಶ್ ಅವರು, ನೀವೊಂದು ಸಿಂಗಲ್ ವಿಂಡೋ ಏಜೆನ್ಸಿ ಮಾಡಿ ಒಂದೇ ವೇದಿಕೆಯಲ್ಲಿ ಒಂದೇ ಫೋರಂನಲ್ಲಿ ನೀವು ಇದನ್ನು ಸ್ಯಾಂಕ್ಷನ್ ಮಾಡಿ ಯಾರು ಇನ್ವೆಸ್ಟರ್ಸ್ ಇಲ್ಲಿ ಬರ್ತಾರೆ ಅವರಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟು ಅವರು ಇಲ್ಲಿ ಬಂದ ಮೇಲೆ ಅವರು 3 ತಿಂಗಳಲ್ಲಿ ಹೆಚ್ಚಿಗೆ ಅಂದರೆ ಒಂದು 4-5 ತಿಂಗಳಲ್ಲಿ ಅವರು ಕೆಲಸ ಶುರು ಮಾಡುವಾಗೆ ನೀವು ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು, ಅವರಿಗಿಂದು ಬೆಂಬಲಿಸಬೇಕು. ಅದಕ್ಕೆ ತಕ್ಕಂತೆ ನೀವು ದಯವಿಟ್ಟು ನಿಮ್ಮ ಕೆಲಸವನ್ನು ಅದರಲ್ಲಿ ಸ್ವಲ್ಪ ನೀವು ಎಲ್ಲ ಕೆಲಸವನ್ನು ಸ್ವಲ್ಪ ತಡೆಗಟ್ಟಿ ಈ ಕೆಲಸವನ್ನು ನಮ್ಮ ಈ ಜಿಲ್ಲೆಯ ಈ ಕ್ಷೇತ್ರದ ಉದ್ದಾರಕ್ಕೆ ನೀವು ದುಡಿಬೇಕು. ಹಾಗೆ ನಾನು ಹೇಳಿದಾಗ ವಿದ್ಯಾವಂತರು ಬಹಳಷ್ಟು ಜನ ಇದ್ದಾರೆ ನಮ್ಮಲ್ಲಿ, ಬಹಳಷ್ಟು ವಿಶ್ವವಿದ್ಯಾಲಯಗಳಿದೆ, ಇಲ್ಲಿ ಸ್ಕೂಲ್ ಕಾಲೇಜ್ಗಳಿದೆ, ಎಜುಕೇಷನ್ಗೆ ನಮ್ಮ ಹೆಸರುವಾಸಿಯಾದದ್ದು. ನಮ್ಮ ಮಂಗಳೂರು ಜಿಲ್ಲೆ ಇವತ್ತು ಪೋರ್ಟ್ ಇರ್ಬೋದು, ಕೊಂಕಣ್ ರೈಲ್ವೆ ಇರ್ಬೋದು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು, ಈ ರಾಜ್ಯದಲ್ಲಿ ಎಲ್ಲಿ ಇಲ್ಲ, ಈ ಜಿಲ್ಲೆಯಲ್ಲಿ ಬಿಟ್ಟು ಬೇರೆ ಎಲ್ಲಿ ಇಲ್ಲ. ನಾವು ಅದನ್ನು ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ನಮ್ಮಲ್ಲಿ ಇಲ್ಲಿ IQBC ಕೂಡ ನಾವು ಇಲ್ಲಿ ಸ್ಥಾಪಿಸಬೇಕು. IQBC ಕೂಡ ನಾವು ಬಹಳಷ್ಟು ಪ್ರೋತ್ಸಾಹ ಕೊಡಬೇಕು. ಬಹಳಷ್ಟು ವಿದ್ಯಾವಂತರು ನಮ್ಮ ಇಲ್ಲಿ ಬಿಟ್ಟು ಬ್ಯಾಂಗ್ಳೂರು, ಪೂನಾ, ಬಾಂಬೆ, ಹೈದರಾಬಾದ್ ಹಾಗೆ ಬೇರೆ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಅವರೆಲ್ಲ ಇಲ್ಲೇ ನಿಲ್ಲಿಸಿ ಇಲ್ಲೇ ಎಲ್ಲ ಫೆಸಿಲಿಟಿ ಕೊಡಿ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸ್ಗಳಿಗೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ, ನಿಮಗೆ IQBC ಕೆಲಸ ಮಾಡುವ ಎಲ್ಲ ವ್ಯವಸ್ಥೆ ಇಲ್ಲಿ ಸಿಗುತ್ತೆ, ಎಲ್ಲ ವ್ಯವಸ್ಥೆ ಇಲ್ಲಿ ಸಿಗುತ್ತೆ. ನನಗೆ ಈ ಸಮಯದಲ್ಲಿ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ, ಹೆಮ್ಮೆಯೂ ಆಗ್ತಾ ಇದೆ. ನಾನು ಈಗ ಬರುವ ದಿನದಲ್ಲಿ ನಮ್ಮ ಗೋಲ್ಡ್ ಫಿನ್ಸ್ ಸಿಟಿನಲ್ಲಿ ಸುಮಾರು 16 ಲಕ್ಷ ಸ್ಕ್ವೇರ್ ಫೀಟ್ ನಾನು IQBC ಮಾಡ್ತಾ ಇದ್ದೆ. 60,000 ಕೆಲಸಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. 102 ಎಕ್ಟರ್ ವಿಸ್ತೀರ್ಣದಲ್ಲಿರುವ ಜಾಗ,
ನಿಮಗೆ ಬೇಕಾಗುವ ಎಲ್ಲ ಸೌಲಭ್ಯಗಳೊಂದಿಗೆ ಈಗಾಗಲೇ ಪ್ಲಾನ್ ಸ್ಯಾಂಕ್ಷನ್ ಆಗ್ತಾ ಇದೆ. ಇದು ಮುಂದಿನ ದಿನದಲ್ಲಿ ನೀವೊಂದು ಬೃಹತ್ ದೊಡ್ಡ ಪ್ರಾಜೆಕ್ಟ್ ಈ ಮಂಗಳೂರಿನಲ್ಲಿ ನೋಡ್ಲಿಕ್ಕಿದೆ. ಈ ಸ್ಮಾರ್ಟ್ ಸಿಟಿನ ಮಧ್ಯೆ ಇನ್ನೊಂದು ಸ್ಮಾರ್ಟ್ ಸಿಟಿ ಬರಲಿಕ್ಕಿದೆ. ಇದು ನಿಮ್ಮ ಮುಂದಿನ ದಿನದಲ್ಲಿ ಒಂದು ಒಳ್ಳೆಯ ಪ್ರಾಜೆಕ್ಟ್ ಆಗಿದೆ. ತಾವು ನಮ್ಮ ಊರು ನಮಗೆ ಜನ್ಮ ಕೊಟ್ಟ ಊರು ಬಿಟ್ಟು ತಾವು ಹೋಗಬಾರ್ದು ಅಂತ ತಮ್ಮಲ್ಲಿ ವಿನಂತಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ನನ್ನ ಸಹೋದರ ಸಹೋದರ ನಮ್ಮ ಬಂಧು ಮಿತ್ರರು ಬಾಂಧವರು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ರೂವಾರಿಯಾದಂತಹ ಐಕಳ ಹರೀಶ್ ಚೌರಿ ಎಲ್ಲರೂ ಇವತ್ತು ಒಟ್ಟು ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಭಾಳ ಸಂತೋಷ ತಂದಿದೆ. ನನಗೆ ಸಮಯ ಇಲ್ಲ, ನಾನೀಗ ಬಾಂಬೆಗೆ ಹೊರಡಬೇಕಾಗಿದೆ. ಬಂದಂಥವರಿಗೆ ಎಲ್ಲ ಒಳ್ಳೆಯದಾಗಲಿ, ತಮಗೆ ದೇವರ ಅನುಗ್ರಹ ಸದಾ ಇರಲಿ, ಆರೋಗ್ಯ ಆಯುಷ್ಯವನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿ ಪಡೆಯನಾರ ಶ್ರೀ ಕೆ ಪ್ರಕಾಶ್ ಶೆಟ್ಟರ್ ಬಂದುಲ ಕೆ ಪ್ರಕಾಶ್ ಶೆಟ್ಟಿ ಹಿಡಿದು ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಆದ ಅರೆಗೆ ಬಡ್ತಿ ಆತನು ನಮಗೆ ಮಾತರಿಗಳು ಒಂದು ಸಂಭ್ರಮ ಸಂತಸದ ವಿಚಾರ. ಕೋವಿಡ್ ಲಾಕ್ಡೌನ್ ದ ಸಂದರ್ಭ ಇರುವ ಸಾರ ಕುಟುಂಬಲೆಗೆ ಕಿಟ್ಟನ್ನು ವಿತರಣೆ ಮಾಡ್ತಾನಾದ ನಮ್ಮ ಶಿವಮೊಗ್ಗ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಸಹಿತವಾದ ಅಂಚನೆ ನೆರವು ಪಂಪನ ಚಿತ್ತನ ಯೋಜನೆದ ಮುಖಾಂತರ 2019 ಇಸವಿಡು 1 crore ಶುರುವಾಯಿನ ಚಿತ್ತನಾರ್ನ ಸೇವಾ ಯೋಜನೆ ಕರೆನ ವರ್ಷಗೆ 4 crore ದಾತ ವಿಸ್ತಾರವಾದಂಡು ಅವೇತು ಕುಟುಂಬಲಿಗೆ ಬಲ್ಪು ದಿಂಜವನ ಚಿತ್ತಿನ ಕೆಲಸ ಮಂತೊಂದುಲೆ ರಚನೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕಿನ ಚಿತ್ತಿನ ಸಂದರ್ಭ ತಿಕ್ಕಿನ ಚಿತ್ತಿನ ಗೌರವ ಧನಲ್ಲ ಬಡವರಿಗೆ ವಿನಿಯೋಗ ಮಲ್ದು ನಂಚಿತ್ತಿನ ಸತ್ಕೀರ್ತಿ ಶ್ರೀ ಕೆ ಪ್ರಕಾಶ್ ಶೆಟ್ಟರಿಗೊಂಡು ಅಂಚನೆ ಐತೊಟ್ಟಿಗೆ ಕೋವಿಡ್ ಸಂದರ್ಭ ಮುಖ್ಯಮಂತ್ರಿ ಪರಿಹಾರ ನಿಧಿ ಅಂಚನೆ ನಿರಂತರವಾದ ನಮ್ಮ ಬಂಟರ ಸಂಘ ತ್ರಯ ಜಿಲ್ಲೆಡು ಆತ ತಂದೆ ರಾಜ್ಯ ವಿಶ್ವಡುಪ್ಪನ ಒವೇ ಒಂಜಿ ಬಂಟರ ಸಂಘ ತುಯ್ಯಂದಂಡ ಅಲ್ಪ ನಮಕ್ಕ ಮಾತರೆಲ್ಲ ತಿಕ್ಕು ನಂಚಿತ್ತಿನ ಒಂಜಿ ಪದರು ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಆಶಾ ಪ್ರಕಾಶ್ ಶೆಟ್ಟಿ ಸಭಾಭವನ ಬೊಕ್ಕರ ಪ್ರಕಾಶ್ ಶೆಟ್ಟಿಗೆ ರಡ್ಡಕೆ ಒಟ್ಟು ಮತ್ತೊಂದು ಜೋರಾದ ಕೈತಾಡಿದ ಗೌರವನ ಯಾಚನೆ ಮತ್ತೊಂದು ಅರೆಗೆ ಅಭಿನಂದನೆ ಅಭಿವಂದನೆ ಸಲ್ಲಿಕೆ ಮತ್ತೊಂದು ಸನ್ಮಾನದ ಗೌರವ ಅರ್ಪಣೆದ ಕಾರ್ಯಕ್ರಮ ದುಂಬು ತೊಂದಲ್ಲ ನನ್ನ ದುಂಬುಗು ಸನ್ಮಾನದ ಗೌರವದ ಮನಾಧಿಗತೆ ಬಿಟ್ಟಾಗ ಆತ್ಮೀಯವಾದ ಮೌಕೆ ಹಿಡಿದುಕೊಂಡೊಂದಲ್ಲೇ ಶ್ರೀ ಕನ್ಯಾನ ಸದಾಶಿವ ಶೆಟ್ಟರ್ ಮಾತೆ ಲೋಜಿ ಜೋರಾದ ಕೈತಾಡಿದ ಜೊತೆಗಳನ್ನ ಸ್ವಾಗತ ಮಾಡ್ಕೊಳ್ಳು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟಗ ಒಂಜಿ ಪರಿಮಲ್ಲ ಶಕ್ತಿ ಜಿಂಜಯ ನಂಚುತ್ತಿನ ವ್ಯಕ್ತಿ ಏರಂದ ಕೆಂಡ ಕನ್ಯಾನ ಸದಾಶಿವ ಶೆಟ್ಟರ್ ಮೇಲಿನ ಪರಿಚಯ ಸನ್ಮಾನ ಪತ್ರದ ವಾಚನ ಮನ್ಪುರಲ್ಲರು ಪ್ರೊಫೆಸರ್ ಶ್ರೀಮತಿ ರಾಜೇಶ್ವರಿ ಡಿ ಶೆಟ್ಟಿ. ಎಲ್ಲರಿಗೂ ನಮಸ್ಕರಿಸುತ್ತ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಆಶ್ರಯದಲ್ಲಿ ದಿನಾಂಕ 17/6/2024 ಮಂಗಳೂರು ಪುರಭವನದಲ್ಲಿ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಮಹಾದಾನಿ ಉದ್ಯಮಿ ಕೊಡುಗೈದಾನಿ ಮುಂಬೈ ಹೇರಪ್ಪ ಇಂಡಸ್ಟ್ರೀಸ್ನ ಸಿಎಂಡಿ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಅವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಕೂಳೂರು ಕನ್ಯಾನದ ಶ್ರೀ ಫಕೀರ ಶೆಟ್ಟಿ ಮತ್ತು ಶ್ರೀಮತಿ ಲೀಲಾವತಿ ಪಿ ಶೆಟ್ಟಿ ದಂಪತಿಗಳ ಪುಣ್ಯ ಗರ್ಭದಲ್ಲಿ ಜನಿಸಿದ ತಾವು ಭಾರತದ ಅಗ್ರಪಂಕ್ತಿಯ ಉದ್ಯಮಿಯಾಗಿ ಕನ್ಯಾನ ಎಂಬ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿಸಿದ ಕೀರ್ತಿವಂತರು. ವಿಶ್ವದ 60 ರಾಷ್ಟ್ರಗಳಿಗೆ ನಿಮ್ಮ ಒಡೆತನದ ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಮತ್ತು ಕೆಮಿನೋ ಫಾರ್ಮಾ ಲಿಮಿಟೆಡ್ ಸಂಸ್ಥೆಗಳ ಉತ್ಪನ್ನಗಳನ್ನು ರಫ್ತು ಮಾಡುವ ಮೂಲಕ ನಮ್ಮ ಹೆಮ್ಮೆಯ ಪ್ರಧಾನಿ ಮೋದಿಜಿಯವರ ಆತ್ಮನಿರ್ಭರ ಭಾರತದ ಸಂಕಲ್ಪವನ್ನು ಸಾಕಾರಗೊಳಿಸುವಲ್ಲಿ ಕೈಜೋಡಿಸಿದವರು ನೀವು. ಸಂಸ್ಕಾರ ಭಾರತೀಯ ಪೋಷಕರಾಗಿ ಜೀವನ ಮೌಲ್ಯಗಳ ಪ್ರತಿಪಾದಕರಾಗಿ ಕ್ಷೇತ್ರದಲ್ಲಿ ತಮ್ಮ ಗಳಿಕೆಯ ಬಹುಪಾಲನ್ನು ಸದ್ವಿನಿಯೋಗ ಮಾಡಿ ಅದರಲ್ಲಿ ಪರಮಾನಂದವನ್ನು ಕಾಣುವ ಗುಣವಂತ ನೀವು. ಕೈಗಳಿಗೆ ಕಡಗ ಭೂಷಣವಲ್ಲ ದಾನವೇ ಭೂಷಣ ಎಂಬ ಸುಭಾಷಿತದಂತೆ ಸತ್ಕಾರ್ಯಗಳಿಗೆ ಸತ್ಪಾತ್ರರಿಗೆ ಸಹಾಯ ಹಸ್ತ ನೀಡುವ ಸಮಾಜ ರತ್ನ ನೀವಾಗಿರುವಿರಿ. ಕಷ್ಟದಲ್ಲಿರುವವರು ಯಾರು ನಿಮ್ಮ ಕಣ್ಣಿಗೆ ಬೀಳುತ್ತಾರೋ ಅಂತಹ ಅಶಕ್ತರ ಕಣ್ಣೀರು ನೆಲಕ್ಕೆ ಬೀಳದಂತೆ ತಡೆದು ನಿಮ್ಮ ಪ್ರೀತಿಯ ಬೊಗಸೆಯನ್ನೊಡ್ಡಿ ಸಂತೈಸುವ ಕರುಣಾಮಯಿ ನೀವು. ತಾಯಿ ಭಾರತೀಯ ಮಡಿಲು ನಿಮ್ಮ ಪೊರೆಯಲ್ಲಿ, ನಿಮ್ಮ ನಮ್ಮೆಲ್ಲರ ಬಾಂಧವ್ಯ ಚಿರಾಯುವಾಗಲಿ. ತಮಗೆ ಅಭಿನಂದನೆಗಳು, ಅಭಿವಂದನೆಗಳು. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ರಿಜಿಸ್ಟರ್ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಆಶ್ರಯದಲ್ಲಿ ದಿನಾಂಕ 17/6/2024 ಮಂಗಳೂರು ಪುರಭವನದಲ್ಲಿ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿ
ಒಕ್ಕೂಟದ ಮಹಾದಾನಿ ಕನ್ಯಾನ ಸದಾಶಿವ ಶೆಟ್ಟಿಯವರ ಉಪಸ್ಥಿತಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಕೆ ಗ್ರೂಪ್ ಆಫ್ ಕಂಪನೀಸ್ ಸಮೂಹ ಸಂಸ್ಥೆಗಳ ಚೇರ್ಮನ್ ಮಧ್ಯದೂತು ಕರುಣಾಕರ್ ಶೆಟ್ಟಿ ಅವರಿಗೆ ಗಣ್ಯರ ಸಮ್ಮುಖದಲ್ಲಿ ಸಮರ್ಪಿಸಿದ ಸನ್ಮಾನ ಪತ್ರ. ಕಡಪಾಡಿ ಮೆನ್ಯಾ ಶೆಟ್ಟಿ ಮತ್ತು ಸುರತ್ಕಲ್ ಮಧ್ಯಗುತ್ತು ಗಿರಿಜಾ ಎಂ ಶೆಟ್ಟಿ ದಂಪತಿಗಳ ಸುಪುತ್ರರಾಗಿ ಜನಿಸಿದ ತಾವು ಸ್ವಂತ ಪರಿಶ್ರಮದಿಂದ ಉದ್ಯಮ ಕ್ಷೇತ್ರದಲ್ಲಿ ಜಗಮೆಚ್ಚಿದ ಸಾಧಕರಾಗಿ ಸಹಸ್ರಾರು ಜನರಿಗೆ ಉದ್ಯೋಗವನ್ನಿತ್ತು. ಆ ಕುಟುಂಬಗಳ ಅನ್ನದಾತರಾಗಿ ಅವರ ಮನೆಗಳನ್ನು ಬೆಳಗಿಸಿದ ಹೃದಯವಂತರು ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಜೀವನದ ಆದರ್ಶವನ್ನು ಪಾಲಿಸಿಕೊಂಡು ಆದರ್ಶ ಜೀವನವನ್ನು ಮಾಡಿ ಜನಮಾನಸದಲ್ಲಿ ಧರ್ಮನಿಷ್ಠರಾಗಿ ಶ್ರೇಷ್ಠ ಉದ್ಯಮಿಯಾಗಿ ತುಳುನಾಡಿನ ಕೀರ್ತಿ ಪತಾಕೆಯನ್ನು ಭಾರತದ ಭೂಪಟದಲ್ಲಿ ಮಿನುಗಿಸಿದ ತುಳು ಅಪ್ಪೆಯ ಹೆಮ್ಮೆಯ ಕುವರ. ನಾವು ನಿದ್ರೆಯಲ್ಲಿ ಕಾಣುವ ಕನಸು ನಿಜವಾದ ಕನಸಲ್ಲ. ಯಾವ ಕನಸು ನಮ್ಮನ್ನು ನಿದ್ರೆ ಮಾಡಲು ಬಿಡುವುದಿಲ್ಲವೋ ಅದು ನಿಜವಾದ ಕನಸು ಎಂಬ ಪ್ರಾಜ್ಞರ ಮಾತಿನಂತೆ 44 ವರ್ಷಗಳ ಕಠಿಣ ಪರಿಶ್ರಮದಿಂದ ವಿಕೆ ಗ್ರೂಪ್ ಆಫ್ ಕಂಪನೀಸ್ ಎಂಬ ಸಮೂಹ ಸಂಸ್ಥೆಗಳ ಉದ್ಯಮಿಯಾಗಿರುವಿರಿ. ತನಗಾಗಿ ಅರಳುವುದು ಹೂವಲ್ಲ, ತನಗಾಗಿ ಬೆಳಗುವುದು ದೀಪವಲ್ಲ, ತನಗಾಗಿ ಬಾಳುವುದು ಬಾಳಲ್ಲ ಎಂಬ ಸುಭಾಷಿತದಂತೆ ಕೊಡುಗೆ ದಾನಿಗಳಾಗಿ ಸಮಾಜಮುಖಿ ಚಿಂತನೆಯೊಂದಿಗೆ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಕ್ಷೇತ್ರಗಳಿಗೆ ನಿಮ್ಮ ಆದಾಯದ ಒಂದು ಭಾಗವನ್ನು ಕೊಡುಗೆಯಾಗಿ ನೀಡಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ನುಡಿಯನ್ನು ಸಾಕಾರಗೊಳಿಸಿದ ಮಾನವತಾವಾದಿಯಾಗಿರುವಿರಿ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಎಂಬ ನುಡಿಯಂತೆ ನೀವು ಹುಟ್ಟಿದ ಸಮಾಜ ನೆಲದ ಶ್ರೇಯೋಭಿವೃದ್ಧಿಗಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುವ ಧರ್ಮಾಭಿಮಾನಿ ಭಾವಜೀವಿಯಾಗಿರುವಿರಿ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾನಿಧಿ ಎಜುಕೇಶನ್ ಟ್ರಸ್ಟ್ನ ಗೌರವಾಧ್ಯಕ್ಷರಾಗಿ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡು 700 ವಿದ್ಯಾರ್ಥಿಗಳಿಂದ ಶಾಲೆ ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿಯಾಗಲು ನೀವು ಕಾರಣರಾಗಿದ್ದೀರಿ. ಪ್ರಸಕ್ತ ಸುರತ್ಕಲ್ ಬಂಟರ ಸಂಘದ ಕಟ್ಟಡ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ತಮಗೆ ಮತ್ತಷ್ಟು ಸಮಾಜಮುಖಿ ಕೆಲಸಗಳನ್ನು ಕೈಗೊಳ್ಳಲು ಭಗವಂತನು ಶಕ್ತಿ ನೀಡಲಿ ಎಂದು ಹಾರೈಸುತ್ತಿದ್ದೇವೆ. ಐಕಳ ಹರೀಶ್ ಶೆಟ್ಟಿ ಅಧ್ಯಕ್ಷರು, ಕರ್ನಿಗೆ ವಿಶ್ವನಾಥ್ ಶೆಟ್ಟಿ ಉಪಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ. ಸನ್ಮಾನದ ಗೌರವ ಪೀಠಕ್ಕೆ ಇಪ್ಪತ್ತು ಆತ್ಮೀಯವಾದ ಮೌಕೆಡೆ ಸ್ವಾಗತ ಮತ್ತೊಂದಲ್ಲೇ ನಮ್ಮ ಜಿಲ್ಲೆದ ನೂತನ ಸಂಸದರಾದ ಆಯ್ಕೆಯನ್ನು ಚಿತ್ತಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಂಚನೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದಂತ ಕೋಟ ಶ್ರೀನಿವಾಸ ಪೂಜಾರಿ ಇರುವರಿ ಕೂಡ ತಮ್ಮನ್ನು ಜೋರಾದ ಕೈಚಪ್ಪಾಡಿಗಳಿಗೆ ಆತ್ಮೀಯವಾಗಿ ಸನ್ಮಾನದ ಗೌರವ ಪೀಠಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರ ಪರಿಚಯವನ್ನು ನಮ್ಮೆಲ್ಲರ ಮುಂದೆ ಇರುವರಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. 92.7 ಬಿಗ್ ಎಫ್ಎಂ ನ ಆರ್ಜೆ ಆಗಿರುವಂತಹ ಆರ್ಜೆ ನಯನಾ ಶೆಟ್ಟಿ ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಆಶ್ರಯದಲ್ಲಿ 17/6/2024 ಮಂಗಳೂರು ಪುರಭವನದಲ್ಲಿ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿ ಒಕ್ಕೂಟದ ಮಹಾದಾನಿ ಕಲ್ಯಾಣ ಸದಾಶಿವ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಕ್ಷೇತ್ರದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ ಗಣ್ಯರ ಸಮ್ಮುಖದಲ್ಲಿ ಸಮರ್ಪಿಸಿದ ಸನ್ಮಾನ ಪತ್ರ. ಗೌರವಾನ್ವಿತರೆ, ಸರ್ವಶ್ರೇಷ್ಠವಾದುದನ್ನ ರತ್ನ ಎಂದು ಗೌರವಿಸುತ್ತೇವೆ. ನೀವು ತಾಯಿ ಭಾರತೀಯ ಪುತ್ರರತ್ನ, ಅವಳು ನಿಮ್ಮನ್ನು ಬಯಸಿ ಪಡೆದಿದ್ದಾಳೆ. ಹೌದು ಚೌಟರೆ, ಬಾಲ್ಯದಿಂದಲೂ ಮಾತೆ ಭಾರತೀಯ ಬಗೆಗೆ ನಿಮಗಿದ್ದ ಗೌರವವೇ ನಿಮ್ಮನ್ನು ಭಾರತೀಯ ಸೇನೆಗೆ ಮುಖ ಮಾಡುವಂತೆ ಮಾಡಿತು. ಇಟ್ಟ ಹೆಜ್ಜೆಗಳೆಲ್ಲ ಭಾರತಾಂಬೆಗೆ ಪ್ರದಕ್ಷಿಣೆ ಎಂಬ ನಿಮ್ಮ ಭಾವವೇ ನಿಮಗೆ ಜೀವನ ಸಾರ್ಥಕ್ಯವನ್ನ ಕಲ್ಪಿಸಿದೆ. ದೇಶದ ರಕ್ಷಣೆಯೇ ದೇವನ ಆರಾಧನೆ ಎಂಬ ನಿಮ್ಮ ನಿಲುವು ದೇಶದ ಜನತೆಗೆ ಆದರ್ಶವಲ್ಲದೆ ಇನ್ನೇನು? ಸೇನೆಯಲ್ಲಿ ಸೇವೆ ಮಾಡಿದಿರಿ, ಮರಳಿ ಬಂದು ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ನಡೆನುಡಿ ಚಿಂತನೆಗಳಿಂದ ಪ್ರೇರಿತರಾಗಿ ರಾಜಕೀಯ ರಂಗಕ್ಕೆ ಪಾದಾರ್ಪಣೆ ಮಾಡಿದಿರಿ. ಯಶಸ್ಸಿಗಾಗಿ ಗುರು ದೇವ ಹಿರಿಯರ ಮುಂದೆ ಬಾಗಿದ ನಿಮ್ಮ ಮುಡಿ ಇಂದು ತುರಾಯಿಯಿಂದ ಅಲಂಕರಿಸಲ್ಪಟ್ಟರೆ ಆಶ್ಚರ್ಯವಲ್ಲ, ಅನಿರೀಕ್ಷಿತವೂ ಅಲ್ಲ. ಅಂದು ಆಯುಧ ಹಿಡಿದ ಕೈಗಳು ಇಂದು ಅಂತರಂಗದ ಕದ ತಟ್ಟುವ ಸಮಯ ಬಂದಿದೆ ಎಂಬ ಸಂತಸ ನಮ್ಮೆಲ್ಲರದ್ದು. ದೇಶದ ವಿಷಯಕ್ಕೆ ಬಂದಾಗ ಜಾತಿ ಗೌಣವಂತೆ, ಸತ್ಯವೇ, ಆದರೂ ನಮ್ಮ ಆಂತರ್ಯದಲ್ಲಿ ಅವ್ಯಕ್ತ ಆನಂದವಿದೆ. ನೀವು ನಮ್ಮವರು, ಈ ನೆಲದವರು. ನೀವು ಬಾಳಬೇಕು, ಬೆಳೆಯಬೇಕು,
ಬೆಳಗಬೇಕು, ಬೆಳಗಿಸಬೇಕು, ಬೆಳಕಾಗಬೇಕು. ಸಂಸದರಾಗಿ ಸಂಸತ್ ಭವನ ಎಂಬ ದೇವಾಲಯವನ್ನ ಪ್ರವೇಶಿಸುವ ನಿಮ್ಮ ಕನಸುಗಳು ಸಾಕಾರಗೊಂಡಿವೆ. ಬಹಳಷ್ಟು ನಿರೀಕ್ಷೆಗಳಿವೆ ನಿಮ್ಮ ಮೇಲೆ. ನಿಮ್ಮಿಂದ ದೇಶ ಹಿತ ಸಾಧ್ಯವಾಗಲಿ. ತಾಯಿ ಭಾರತೀಯ ಮಡಿಲು ನಿಮ್ಮನ್ನು ಪೊರೆಯಲಿ. ನಿಮ್ಮ ನಮ್ಮೆಲ್ಲರ ಬಾಂಧವ್ಯ ಚಿರಾಲುವಾಗಲಿ. ತಮಗೆ ಅಭಿನಂದನೆಗಳು, ಅಭಿವಂದನೆಗಳು. ಐಕಳ ಹರೀಶ್ ಶೆಟ್ಟಿ ಅಧ್ಯಕ್ಷರು, ಕಲ್ಲಿರೆ ವಿಶ್ವನಾಥ್ ಶೆಟ್ಟಿ ಉಪಾಧ್ಯಕ್ಷರು, ಜೈಕರ್ ಶೆಟ್ಟಿ ಇಂದ್ರಾಳಿ ಪ್ರಧಾನ ಕಾರ್ಯದರ್ಶಿ, ಉಳ್ತೂರು ಮೋಹನ್ದಾಸ್ ಶೆಟ್ಟಿ ಕೋಶಾಧಿಕಾರಿ, ಚಂದ್ರಹಾಸ್ ಶೆಟ್ಟಿ ಜತೆ ಕಾರ್ಯದರ್ಶಿ, ವಂದನೆಗಳು. ಅಭಿನಂದನೆಗಳು ಕ್ಯಾಪ್ಟನ್ ಬ್ರಿಜೇಶ್ ಚಾಟರ್ ಅವರಿಗೆ. ಮುಂದಕ್ಕೆ ವೇದಿಕೆಯಲ್ಲಿ ಸನ್ಮಾನದ ಗೌರವ ಪೀಠದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾಗಿ ಆಯ್ಕೆಯಾಗಿರುವಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರು. ಇವರ ಸನ್ಮಾನ ಪತ್ರವನ್ನ ವಾಚನ ಮಾಡುವರೇ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ಮಂಜುಳಾ ಶೆಟ್ಟಿ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಆಶ್ರಯದಲ್ಲಿ ದಿನಾಂಕ 17/6/2024 ಮಂಗಳೂರು ಪುರಭವನದಲ್ಲಿ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಇಂದಿನ ಮುಖ್ಯ ಅತಿಥಿ ಒಕ್ಕೂಟದ ಮಹಾದಾನಿ ಕನ್ಯಾನ ಸದಾಶಿವ ಶೆಟ್ಟಿ ಇವರ ಉಪಸ್ಥಿತಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಗಣ್ಯರ ಸಮ್ಮುಖದಲ್ಲಿ ಸಮರ್ಪಿಸಿದ ಸನ್ಮಾನ ಪತ್ರ. ಮಾತೆ ಅಮೃತೇಶ್ವರಿಯ ಅನುಗ್ರಹದ ನೆಲ ನೆಲೆ ಕೋಟ, ಅವಳ ಕಾರುಣ್ಯದಿಂದ ಅನುಪಮ ಸಾಧಕರಾಗಿ ಪ್ರಕಟಗೊಂಡ ಸಜ್ಜನ ಶ್ರೀನಿವಾಸ ಪೂಜಾರಿಯವರು, ಮಾನ್ಯರೇ ನಿಮಗೆ ಅಭಿವಂದನೆಗಳು. ಹೌದು, ಋಷಿ ಪರಂಪರೆಯ ನೆಲದಲ್ಲಿ ಕೃಷಿ ಸಂಸ್ಕೃತಿಯ ಬಾಳು ನಡೆಸಿದ ಪುಣ್ಯಾತ್ಮರ ಮಗನಾಗಿ ಹುಟ್ಟಿ ಬೆಳೆದು ನೀವು ಏರಿರುವ ಎತ್ತರ ನಮಗೆ ಅಭಿಮಾನದ ಸಂಗತಿ. ಸರಳತೆ, ಸಜ್ಜನಿಕೆ, ದೈವ ಭಕ್ತಿಗೆ ನಿದರ್ಶನವಾಗಿ ನಿಲ್ಲಬಲ್ಲ ನಿಮ್ಮ ಬಾಳ ಹೆಜ್ಜೆಗಳು ಈ ಪೀಳಿಗೆಗೆ ಆದರ್ಶ. ರಾಜನೆಂದರೆ ಪ್ರಜೆಗಳಿಗೆ ದೇವ. ಜಗವೇ ಮಾನಿಸುವ ಮಾನನೀಯ ಪ್ರಧಾನ ಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ತತ್ವಾದರ್ಶಗಳನ್ನು ಗೌರವಿಸುತ್ತಾ ಅವರ ಮಾರ್ಗದರ್ಶನದಂತೆ ನಾಡು ಕಟ್ಟಲು ಕಟಿಬದ್ಧರಾದ ನಿಮ್ಮನ್ನು ಅಭಿನಂದಿಸಲು ಸಂತಸ ಪಡುತ್ತೇವೆ. ಈ ನೆಲದ ಜನರ ಆಶಯಗಳಿಗೆ ಆಶ್ರಯವಾಗಬಲ್ಲ ನಿಮ್ಮ ಸಾಮರ್ಥ್ಯ ಸದಾ ವರ್ಧಿಸಲಿ. ತಾಯಿ ಭಾರತೀಯ ಸೇವೆ ನಿಮ್ಮಿಂದ 100 ಕಾಲ ನಡೆಯಲಿ ಎಂದು ಮನಸ್ಸು ತುಂಬಿ ಹಾರೈಸುತ್ತೇವೆ. ಧನ್ಯವಾದಗಳು. ಎಲ್ಲರೂ ಜೋರಾಗಿ ಒಮ್ಮೆ ಜೈ ಶ್ರೀರಾಮ್, ಜೋರಾದ ಚಟದೊಂದಿಗೆ ಜೈ ಶ್ರೀರಾಮ್. ಬಂಧುಗಳೇ, ನಮ್ಮ ಸಮಾಜಕ್ಕೆ ಒಳಿತನ್ನು ಮಾಡಿ ಮಾರ್ಗದರ್ಶನ ನೀಡುವಂತಹ ಬಂಧುಗಳು ಇಹಲೋಕ ತ್ಯಜಿಸಿದಾಗ ಅವರಿಗೆ ದೈವತ್ವ ಪ್ರಾಪ್ತಿಯಾಗಲಿ ಹಾಗೂ ಅವರ ಆತ್ಮಕ್ಕೆ ಸದ್ಗತಿ ದಿಗಲಿ ಎಂದು ಪ್ರಾರ್ಥಿಸುವುದು ನಮ್ಮ ಸಾಮಾಜಿಕ ಕರ್ತವ್ಯ. ಈ ನಿಟ್ಟಿನಲ್ಲಿ ಒಕ್ಕೂಟದ ಮಹಾದಾನಿಗಳಾದಂತಹ ಗೌರವಾನ್ವಿತ ಸದಾಶಿವ ಶೆಟ್ಟಿಯವರ ಮಾತೃಶ್ರೀಯವರು, ಶ್ರೀಮತಿ ಲೀಲಾವತಿ ಫಕೀರ ಶೆಟ್ಟಿಯವರು ಹಾಗೂ ನಮ್ಮ ಒಕ್ಕೂಟದ ಉಪಾಧ್ಯಕ್ಷರಾದಂತಹ ಕರ್ನಿರೆ ವಿಶ್ವನಾಥ್ ಶೆಟ್ಟಿಯವರ ಮಾತೃಶ್ರೀ, ಬೋಳನಂದ ಬೆಟ್ಟು ಸುಂದರ ಶೆಟ್ಟಿಯವರ ಧರ್ಮಪತ್ನಿ ಹೊಸಮನೆ ಶ್ರೀಮತಿ ಗಿರಿಜಾ ಶೆಟ್ಟಿಯವರು ಇಹಲೋಕ ತ್ಯಜಿಸಿ ದೇವರ ಪಾದವನ್ನು ಸೇರಿದ್ದಾರೆ. ಅದರ ಜೊತೆಗೆ ನಮ್ಮ ಸಮಾಜದಲ್ಲಿ ಗತಿಸಿ ಹೋದಂಥ ಎಲ್ಲ ಬಂಧುಗಳನ್ನು ಸ್ಮರಣೆ ಮಾಡಿ ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಎಂದು ನಾವೆಲ್ಲ ಒಂದು ನಿಮಿಷ ಎದ್ದು ನಿಂತು ಮೌನ ಪ್ರಾರ್ಥನೆಯನ್ನು ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಬಂಧುಗಳೇ, ದೇಶದ ಮುಂದೆ, ದೈವ ದೇವರ ಮುಂದೆ, ಗುರು ಹಿರಿಯರ ಮುಂದೆ, ಈ ಮಣ್ಣಿನ ಸಂಸ್ಕಾರದ ಮುಂದೆ ತಲೆಬಾಗಿದ ಕಾರಣದಿಂದಾಗಲೇ ಕ್ಯಾಪ್ಟನ್ ಬ್ರಿಜೇಶ್ ಚೌಡರವರು ಇವತ್ತು ನಮ್ಮ ದೇಶದ ದೇವಾಲಯ ಸಂಸತ್ ಭವನವನ್ನು ಪ್ರವೇಶಿಸಲು ಸಾಧ್ಯವಾಯಿತು ಅಂತ ಒಬ್ಬ ಯುವ ನೇತಾರ ಎಂದು ನಮ್ಮ ಸಂಸದರಾಗಿ ಆಯ್ಕೆಯಾಗಿರುವ ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಈಗ ಗೌರವಾನ್ವಿತ ಸಂಸದರಿಂದ ಶುಭಾಶಯದ ಎರಡುಗಳು. ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಈ ಒಂದು ವಿಶೇಷವಾದ ಕಾರ್ಯಕ್ರಮ ವೇದಿಕೆ ಎಡುಪುನಂಚಿನ ಜಾಗತಿಕ ಬಂಟರ ಸಂಘದ ಅಧ್ಯಕ್ಷ ನಂಚಿನ ಐಕಳ ಹರೀಶ್ ಶೆಟ್ಟರೆ, ಹಿರಿಯರು, ಮಾರ್ಗದರ್ಶಕರು, ಆತ್ಮೀಯರೇನ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟರೆ, ಡಾಕ್ಟರ್ ಸದಾನಂದ್ ಶೆಟ್ಟರೆ, ಕನ್ಯಾನ ಸದಾಶಿವ ಶೆಟ್ಟರೆ, ಕೆ ಎಂ ಶೆಟ್ಟರೆ, ಡಾಕ್ಟರ್ ರಾಜೇಂದ್ರ ಕುಮಾರ್ರೆ, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರು,
ಆತ್ಮೀಯರ ಎಂಗ್ಲ ಪಾರ್ಟಿದ ಹಿರಿಯ ನಾಯಕರೇ ನಂಚಿನ ಕೋಟ ಶ್ರೀನಿವಾಸ ಪೂಜಾರ್ಲೆ, ಡಾಕ್ಟರ್ ಪಿ ವಿ ಶೆಟ್ರೆ, ಕರ್ನೀರೆ ವಿಶ್ವನಾಥ್ ಶೆಟ್ರೆ, ಇಂದ್ರಾಳಿ ಜಯಕರ್ ಶೆಟ್ರೆ, ಸಂತೋಷ್ ಶೆಟ್ರೆ, ಮುನಿಯಾಲ್ ಉದಯ್ ಶೆಟ್ರೆ, ಪಟ್ನ ಸತೀಶ್ ಶೆಟ್ರೆ, ವೇದಿಕೆ ನಂಚಿನ ಮಾತ ಪ್ರಮುಖರೇ, ಈ ಕಾರ್ಯಕ್ರಮದ ಭಾಗವಹಿಸಿದಂಚಿನ ವೇದಿಕೆ ತುಮ್ಮಪ್ಪು ನಂಚಿನ ಹಿರಿಯರೇ, ಆತ್ಮೀಯ ಬಂಧುಲೆ, ಸುರುಕಾದೆ ಅನ್ನೋ 2024 ಚುನಾವಣೆ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ಕೊರನೆಗೋಸ್ಕರ ಸನ್ಮಾನ್ಯ ಪ್ರಧಾನಮಂತ್ರಿ ಈ ದೇಶದ ಒಂದು ಇತಿಹಾಸ ನಿರ್ಮಾಣ ಮಂತದ ಮೂಜಿನೇ ಸರಿ ಈ ದೇಶದ ಪ್ರಧಾನಮಂತ್ರಿ ಆದ ಆಯ್ಕೆ ಮಂತಿನೇ ಮುಂದೆ ಸೇರಿದ ಮಾತ್ರ ವಿಶೇಷವಾದ ಪಾರ್ಟಿದ ಕಡೆ ಹಿಡಿದು ಧನ್ಯವಾದ ಕೊರ್ರೆ ಬಯಸಿದ್ವಿ. ಬಂದಲೆ ಈ ಸಂದರ್ಭ ಹೆಚ್ಚಿಗೆ ದಾಲ ಪಾತ್ರ ಪೋಪುಜಿ ಅಂಡ ಸನ್ಮಾನ್ಯ ಪ್ರಧಾನಮಂತ್ರಿ ಆಯ್ನಂಚಿನ ನರೇಂದ್ರ ಮೋದಿ ಕರಿನ 10 ವರ್ಷ ಈ ದೇಶದ ಒಂದು ಅಮೂಲಾಗ್ರ ಬದಲಾವಣೆ ಅಂತ ಕರೆಯಿದೆ. ಆ ಬದಲಾವಣೆ ಬಗ್ಗೆ ಪಾತ್ರರೆಲ್ಲ ಪೋಪುಜಿ ಅಂಡ ನರೇಂದ್ರ ಮೋದಿ ಕರಿನ 10 ವರ್ಷ ಮಂದಿನ ಮಲ್ಲ ಸಾಧನೆ ದಾದ ಅಂದ ಬಣ್ಣ ಈ ದೇಶದ ರಾಜಕೀಯ ಸ್ಥಿತಿಗತಿ ರಾಜಕೀಯ ಪೊಲಿಟಿಕಲ್ ಕಲ್ಚರ್ ಅಂದಾದ ಬಂತ. ಆ ರಾಜಕೀಯ ತೂಪಿನ ದೃಷ್ಟಿ, ರಾಜಕೀಯ ಮನ್ಪುನ ದೃಷ್ಟಿ, ಬಕ್ಕ ನನ್ನ ದುಂಬುಗ ರಾಜಕೀಯ ವಾರೀತಿ ನಡಪೋಡೊಂದು ಬಂತ ದೃಷ್ಟಿ ಒಂಜಿ ಮಲ್ಲ ಬದಲಾವಣೆ ಕಂತೆ ಐಕೊಂಜಿ ಜೀವಂತ ಉದಾಹರಣೆ ಇರಲ್ಲೆತ್ತಂದ ಯಾನ್ಲ ಕೋಟ ಶ್ರೀನಿವಾಸ ಪೂಜಾರ್ಲ ಅಂತ ಪಂಡ ಬಯಸೊಂದಿಲ್ಲ. ದಪಂಡ ಒಂದು ಸಾಮಾನ್ಯ ಇಲ್ಲಡು ಒಂದು ಕೆಳ ಮಧ್ಯಮ ವರ್ಗದ ಇಲ್ಲಡು ಪುಟದು ಒಂಜಿ ಎಲ್ಲಿಯ ಪ್ರಾಯಡ್ ಸೇನೆಗೆ ಸೇರಿದ ಸೇನೆಡು ಬೇಲೆ ಮಂತದ್ದು ವಾಪಸ್ ಬತ್ತಿನ ಒಂಜಿ ಸಂಸತ್ತಿಗೆ ಪ್ರವೇಶ ಮಂತ್ರ ಒಂದು ಅವಕಾಶ ಕೊಡ್ತಾರೆ ಅಂದ ಪಂಡ ಭಾರತೀಯ ಜನತಾ ಪಾರ್ಟಿ ಒಕ್ಕ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತೀಯ ಜನತಾ ಪಾರ್ಟಿದ ನಾಯಕತ್ವ ದೊನ್ನಿ ಒಕ್ಕ ಮಾತ್ರ ಸಾಧ್ಯ ಆತನಂದ ಈ ಸಂದರ್ಭ ಬಂದ್ರೆ ಬಯಸಿದ್ರು. ಕೋಟ ಶ್ರೀನಿವಾಸ ಪೂಜಾರಿ ನಂಚಿನ ಒಂದು ಸಾಮಾನ್ಯ ಮನೆ ತರಡು ಬೈದು ನಂಚಿನ ಜನ ಇನ್ನು ಸಂಸತ್ ಪ್ರವೇಶ ಮಂತ್ರ ಅವಕಾಶ ಸಿಕ್ಕದಿಲ್ಲ ಅವು ನರೇಂದ್ರ ಮೋದಿನ ಕಾರಣ ಆತನಂದ ಈ ಸಂದರ್ಭ ಅಂತ ಬಂದ್ರೆ ಬಯಸಿದ್ರು. ದಪಂಡ ಒಂದು ಕಾರಣ ರಾಜಕೀಯ ಹೆಂಚೆತ್ತನಂದ ಪಂಡ ದುಡ್ಡಿದ್ರಗಳಿಗೆ ಮಾತ್ರ ರಾಜಕೀಯ, ಗಾಡ್ ಫಾದರ್ ಇತ್ತನ್ನ ಮಾತ್ರ ರಾಜಕೀಯ, ಒಂದಾದ ತಾಕತ್ ಇತ್ತನ್ನ ಮಾತ್ರ ರಾಜಕೀಯ ಅಂತ ಪಂಚಿನ ಪರಿಸ್ಥಿತಿ ಇತ್ತು. ಅಂಡ ಈ ದೇಶದ ರಾಜಕೀಯ ಬದಲಾವಣೆ ಈ ದೇಶದ ಅಮೂಲಾಗ್ರವಾಗಿ ಒಂದು ಬದಲಾವಣೆ ಆವಡಂದ ಸಾಮಾನ್ಯದ ಸಾಮಾನ್ಯ ವ್ಯಕ್ತಿನಗಳು ಆ ನೀತಿ ನಿರೂಪಣೆ ಮಂತ್ರಂಚಿನ ಆ ಕೇಂದ್ರವಾಯಿನಂಚಿನ ಲೋಕಸಭೆ ವಿಧಾನಸಭೆ ವಿಧಾನ ಪರಿಷತ್ ರಾಜ್ಯಸಭೆಗೆ ಪೋಂಡ ಮಾತ್ರ ಸಾಮಾನ್ಯ ಜನಕಲ್ನ ಆಶೋತ್ತರಲು ಸಾಮಾನ್ಯ ಜನಕಲ್ನ ಆಕಾಂಕ್ಷಲು ಬಡವರನ ಕಷ್ಟ ಆ ಲೋಕಸಭೆ ತಲೈ ಪ್ರತಿನಿಧಿಸ್ತಾರೆ ಸಾಧ್ಯ ಉಂಟು ಒಂದು ಪಂಪನಂಚಿನ ಒಂದು ಯೋಚನೆ ದಿವೊಂದು ಅವೇ ರೀತಿಯ ಕುಟುಂಬದ ಕೊಡೋದು ಅವೇ ರೀತಿಯ ಕಷ್ಟ ಗೊತ್ತಿತ್ತಿನಂಚಿನ ನರೇಂದ್ರ ಮೋದಿಗೆ ಮಂತ್ರಿ ಹೇಳ್ದಾದ್ರೆ ಇಲ್ಲಿ ಈ ರೀತಿಯ ಬದಲಾವಣೆ ರಾಜಕೀಯ ಡಾಯರೆ ಸಾಧ್ಯ ಆತ. ಬ್ರಿಜೇಶ್ ಚೌಟನ್ ಪಂಪನಂಚಿನ ಒಂದು ವ್ಯಕ್ತಿ ಇನ್ನು ಲೋಕಸಭೆಗೆ ಪ್ರವೇಶ ಮಂಪುನಿಂದ ಪಂಪನ ಪಂಡ ದಕ್ಷಿಣ ಕನ್ನಡ ಜಿಲ್ಲೆದ ಒಂದು ಸಾಮಾನ್ಯ ಯುವಕರಿಗೆ ಒಂದು ಪ್ರತಿನಿಧಿಸಿದಕ್ಕಿನಂಚಿನ ಅವಕಾಶ ದಕ್ಷಿಣ ಕನ್ನಡ ಜಿಲ್ಲೆದಂಚಿನ ಒಂದು ಸಾಮಾನ್ಯ ಕೆಳ ಮಧ್ಯಮ ವರ್ಗದ ಧ್ವನಿ ಲೋಕಸಭೆ ಕೇಂದ್ರ ಹಂಚಿನ ಒಂದು ಅವಕಾಶ ಅದು. ದಕ್ಷಿಣ ಕನ್ನಡ ಜಿಲ್ಲೆದ ಕರಾವಳಿದ ತುಳುನಾಡದ ಸಾಮಾನ್ಯ ಜನಕಲೆಗೆ ರಾಜಕೀಯಕ್ಕೆ ಪೋಲಿ ಅಂತ ಬಂದಂಚಿನ ಆಸೆ ಪುಟ್ಟ ನೆಚ್ಚಿನ ಒಂದು ಕ್ಷಣ ಅಂದೋದು ಈ ಸಂದರ್ಭ ಬಂದ್ರೆ ಬಯಸೊಂದಿಲ್ಲ. ರಾಜಕೀಯ ಪೋಪುರನೇ ಕಷ್ಟ ಅಂತ ಬಂದಂಚಿನ ಒಂದು ಸಂದರ್ಭ ಇತ್ತು. ಕೋಟ ಶ್ರೀನಿವಾಸ ಪೂಜಾರ್ಲೇನು ಈ ಹಂತಕ್ಕೆ ಹೋದು ಪೋಯಿನ ಕಾರಣಕ್ಕೆ ಸಾಮಾನ್ಯ ಜನಕರು ರಾಜಕೀಯಕ್ಕೆ ಬರೋಲಿ, ರಾಜಕೀಯ ಆಸೆ ದಿವಲಿ, ಆಕಾಂಕ್ಷೆ ದಿವಲಿ, ಸಮಾಜ ಪರಿವರ್ತನೆಗೆ ರಾಷ್ಟ್ರ ನಿರ್ಮಾಣದ ಕಾರ್ಯ ಜೋಡಿಸಾವಲಿ ಎಂದು ಬಂದಂಚಿನ ಒಂದು ಆಸೆ ಹುಟ್ಟೋಡ ಅಂತ ನರೇಂದ್ರ ಮೋದಿ ಬರ್ತನಂಚಿನ ಸಂದರ್ಭ ಬರ್ತಾನ. ಅಂಚಾದ್ರ ಈ ಸಂದರ್ಭ ಈ ದೇಶದ ರಾಜಕೀಯ ಚಿತ್ರಣ ಬದಲಾವಣೆ ಬಂದಿನಂಚಿನ ನರೇಂದ್ರ ಮೋದಿಗೆ ಅಂದ್ರೆ ವಿಶೇಷವಾದ ಧನ್ಯವಾದ ಪಂಪ ನಿಕಲ್ಲ ಮಾತೇನಲ್ಲ ಪರವಾದ ವಿಶೇಷವಾದ ಪಿರಾಡು ಕುಂದಿನಂಚಿನ ಜೋಕಲ್ನ ಪರವಾದ ಕಾಲೇಜಿಗೆ ಪೋಪನಂಚಿನ ಜೋಕಲ್ನ ಪರವಾದಿ ಅಂತ ಬಂದ್ರೆ ಬಯಸೊಂದಿಲ್ಲ. ದಪಂಡ ಈ ದೇಶಟ್ಲ ನಮಗೊಂದು ಅಪೇಕ್ಷೆ ದಿವಲಿ, ಆಕಾಂಕ್ಷೆ ದಿವಲಿ, ಒಂದು ಆಸ್ಪಿರೇಷನ್ ದಿವಲಿ ಎಂದು ಬಂದಂಚಿನ ಒಂದು ವಿಶ್ವಾಸ ಪುಟ್ಟಾಯ್ನಂಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಂಚಾದ್ರ ಈ ಸಂದರ್ಭ ಯಾನ್ ವಿಶೇಷವಾದ ದಕ್ಷಿಣ ಕನ್ನಡ ಜಿಲ್ಲೆದ ಬಗ್ಗೆ, ದಕ್ಷಿಣ ಕನ್ನಡ ಜಿಲ್ಲೆದ ಅಭಿವೃದ್ಧಿಯ ಬಗ್ಗೆ, ದಕ್ಷಿಣ ಕನ್ನಡ ಜಿಲ್ಲೆದ ಶಿಕ್ಷಣ ಆರೋಗ್ಯ ಬಗ್ಗೆ ಉದ್ಯೋಗದ ದೃಷ್ಟಿ
ದಾದಾಪುರ ಮನ್ಕೊಂಡು ಬಂತ ದೃಷ್ಟಿಯಲ್ಲಿ ದಕ್ಷಿಣ ಕನ್ನಡದ ನವಯುಗ ನವ ಪಥ ಬಂದ್ಕೊಂಡಿನ ಒಂದು ಹೊಸ ಕಲ್ಪನೆನ ಜನಗಳ ಮುಂದೆ ಚುನಾವಣೆ ಸಂದರ್ಭದ ದೀತೆ ದಕ್ಷಿಣ ಕನ್ನಡ ಜಿಲ್ಲೆ ಹೆಂಕೆ ಹೆಂಕೆ ಆಯ್ನಂಜಿನ ಒಂದು ಕಾರ್ಯಸೂಚಿನ ಓರ್ಮ ಕಾರ್ಯಸೂಚಿಯಲ್ಲಿ ಪಾಡ್ದೆ ಈ ಜಿಲ್ಲೆಗೆ ಒಂದು ಸಾಮರ್ಥ್ಯ ಉಂಟು ಮುಲ್ಪದ ಜನಗಳಿಗೆ ಒಂದು ವಿಶೇಷವಾದ ಶಕ್ತಿ ಉಂಟು ಬಂತನ ಅರಿವೊಂದು ದೇವೊಂದು ದಾಪಣ್ಣ ನಮ್ಮ ಜನಗಳು ಬೇದೆ ಬೇದೆ ಭಾಗಕ್ಕೆ ಹೋದು ಸಾಧನೆ ಮತ್ತು ತುಪ್ಪದೆ ಯಾನೆ ವಿಶೇಷವಾದ ವೇದಿಕೆ ಉಪನಂಚಿನ ಮಾತ ಹಿರಿಯರನ್ನ ಕಂಡ ವಿಶೇಷವಾದ ಬಂಟ ಸಮಾಜದ ಬಂಧುಗಳ ಯಾನ್ ವಿನಂತಿದಾದ ಮನ್ಪುನ ಎಂದು ಬಂಡ ಈ ಜಿಲ್ಲೆಯ ಸಾಂಸ್ಕೃತಿಕ ಪುನರುತ್ಥಾನ ಮಲ್ಲ ಕೊಡುಗೆ ಕೊಡ್ತೀನಂಚಿನ ಬಂಟ ಸಮಾಜ ಈ ಜಿಲ್ಲೆದ ಅಭಿವೃದ್ಧಿಗಳ ಜೋಡಿಸೋಡು ಎಂಗ್ಲೋಟಿಗೆ ಕೈ ಜೋಡಿಸೋಣ ಪ್ರಯತ್ನ ಬಂದ್ಕೊಂಡು ಈ ಸಂದರ್ಭದಲ್ಲಿ ಅಂತ ಬಂದ್ರೆ ಬಯಸೊಂದಿದೆ ಯಾನ್ ವಿಶೇಷವಾದ ರಡ್ಡ ಇನಿಷಿಯೇಟಿವ್ ಈ ಜಿಲ್ಲೆ ದತ್ತರೋಡು ಯೋಚನೆ ಮಾಡಿದೆ ಒಂಜಿ ಬ್ಯಾಕ್ ಟು ಊರು ಬೊಕೊಂಜಿ ಬಿ ಯೋರ್ ಒನ್ ಬಾಸ್ ಬಂದ್ಕೊಂಡಂಚಿನ ಬ್ಯಾಕ್ ಟು ಊರು ಬಂದ ನಿಖಲ್ ವಾಪಸ್ ಊರಿಗೆ ಬರಡು ನಿಖಲ್ನ ವಿನಂತಿ ಬಂತು ಆಂಡ್ ನಿಖಲ್ನ ನಾಲೆಜ್ ನಿಖಲ್ನ ಎಕ್ಸ್ಪರ್ಟೀಸ್ ನಿಖಲ್ನ ಇನ್ವೆಸ್ಟ್ಮೆಂಟ್ ಈ ಊರಿಗೆ ಬರ್ತಂಚಿನ ಅವಶ್ಯಕತೆ ಉಂಟು ಐಕೊಂಜಿ ಪೂರಕವಾದ ವಾತಾವರಣ ಒಟ್ಟಾದ ಒಂಜ ಅದು ಕೋಟಾ ಶ್ರೀನಿವಾಸ ಪೂಜಾರಿನೊಟ್ಟಿಗೆ ಈ ಕರಾವಳಿ ನಿರ್ಮಾಣ ಮಂತ್ರ ಕಟಿಬದ್ಧ ಆಗಲು ಉಲ್ಲ ಅಂತ ಈ ಸಂದರ್ಭ ಬಂದ್ರೆ ಬಯಸೊಂದಿಲ್ಲ ಬಿ ಯೋರ್ ಓನ್ ಬಾಸ್ ಬಂದ್ಕೊಂಡಿನ ಒಂದು ಕಾನ್ಸೆಪ್ಟ್ನ ಇನಿಷಿಯೇಟಿವ್ ಅನ್ಕೊಂಡು ನಮ್ಮ ದಯಪಂಡ ದಕ್ಷಿಣ ಕನ್ನಡ ಜಿಲ್ಲೆ ಮಸ್ತ್ ಜವನರೆ ಹೊಸ ಯೋಚನೆ ಉಂಡು ಆಲೋಚನೆ ಉಂಡು ಉದ್ಯಮ ಸ್ಥಾಪನೆ ಮನ್ಕೊಡು ಅಂತ ಆಸೆ ಉಂಡು ಅಂಡ ಎಥೋ ಸಂದರ್ಭಕ್ಕೆ ಪೂರಕವಾದ ವಾತಾವರಣ ಇದ್ದ ಕಾರಣ ಐಕೊಂದು ಬೆಂಬಲ ಇದ್ದ ಕಾರಣ ಅವು ಎಲ್ಲ ಪ್ರಯಾಣೇ ಸಹಿತ ಹೋಗ್ಬೋದು ಮಸ್ತ್ ಜನಕ್ಕೆ ಆ ಧೈರ್ಯ ಒಪ್ಪುಜಿ ಮಸ್ತ್ ಜನಕ್ಕೆ ಎದುರ್ಬೋದು ಮನ್ಪೊಲ್ಲಿ ಬಂತ ಧೈರ್ಯ ಒಪ್ಪುಜಿ ಆ ಧೈರ್ಯ ಕಲ್ಪನ ಕೆಲಸ ಐಕೊಂದು ಬೆಂಬಲ ಕಲ್ಪನ ಕೆಲಸ ಒಂದು ಇನಿಷಿಯೇಟಿವ್ ಬಂತದ್ದು ನಿಖಲಂಚಿನ ಹಿರಿಯರನ್ನ ಸಹಕಾರದ ನಮ್ಮ ಈ ಕರಾವಳಿದ ಮಸ್ತ್ ಬಂಧುಗಳು ಬೆದ್ದೆ ಬೆದ್ದೆ ಕಣಿಟ್ಟು ಹೋದು ಸಾಧನೆ ಮಂತ್ರಿ ನಕಲಿನ ಸಹಕಾರ ಮನ್ಕೊಡು ಬಂತ ಇನಿಷಿಯೇಟಿವ್ಲ ದೆದ್ದ ನೋಡು ನಾನು ಈ ಸಂದರ್ಭ ಪನ್ನೊಂದು ನಮ್ಮ ಪ್ರಧಾನ ಮಂತ್ರಿಗಳ ಬಂದ್ಬೇರೆ ವಿಕಾಸ್ ಬಿ ವಿರಾಸತ್ ಬಿ ಈ ನೆಲದ ಅಸ್ಮಿತೆ ನೋರಿಪಾವನು ಈ ನೆಲದ ಸಾಂಸ್ಕೃತಿಕ ಹಿನ್ನೆಲೆ ನೋರಿಪಾವನು ಈ ಭಾಗದ ಅಭಿವೃದ್ಧಿ ಅವಳು ನಮ್ಮ ಸಮಾಜಡಪ್ಪನ ಕಟ್ಟ ಕಡಿತ ವ್ಯಕ್ತಿಯರಲ್ಲಿರ ಕಸ್ಟಡಿ ಇರಲಿರ ಬಂಗಡ ಇರಲಿರ ಅವಕಾಶ ಇರಗಿಜ್ಜ ಅಕ್ಕಳಿಗೆ ಅವಕಾಶ ಕೊರಪನ ಪ್ರಯತ್ನ ಎಲ್ಲ ಮನ್ಕೊಡೋದು ಈ ಸಂದರ್ಭ ಬಂದ ಯಾರು ವಿಶೇಷವಾದ ಜಾಗತಿಕ ಬಂಟರ ಸಂಘದ ಕಂಡು ಒಂದು ವಿನಂತಿ ಮನ್ಕೊಡು ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಲ್ಲಿ ಮಸ್ತ್ ಯೋಜನೆ ಕನಪುಡು ಆ ಯೋಜನೆ ಅನುಷ್ಠಾನ ಮಲ್ಲ ಸಮಸ್ಯೆ ಉಂಡು ಮಸ್ತ್ ಫೆಸಿಲಿಟೀಸ್ ಉಂಡಿ ಆ ಯೋಜನೆ ಎಲ್ಲ ಸಾಮಾನ್ಯವಾದ ಐಕೆ ಏರ್ ಲಾಭಾರ್ಥಿಗಳಲ್ಲ ಐಕೆ ಏರ್ ಬೆನಿಫಿಷಿಯರಿ ಅದರ ಅಕ್ಕಳಿಗೆ ಮುಟ್ಟವನಂಚಿನ ಕೆಲಸ ಎಲ್ಲ ಈ ರೀತಿಯ ಸಂಘಟನೆಯನ್ನು ಮನ್ಕೊಡು ಅಂತ ವಿನಂತಿಲ್ಲ ಈ ಸಂದರ್ಭ ಬರೋದಿಲ್ಲ ನಮ್ಮ ದಾನಿನ ಕಂಡ ದುಡ್ಡು ದತ್ತದ ಕೊರಪನ ಒಂಜಿ ಭಾಗ ಅಂದ ಅಂಡ ಕೇಂದ್ರ ಸರ್ಕಾರದ ಬರ್ತನ ಯೋಜನೆ ವಿಶೇಷವಾದ ಪಿ ಎಂ ವಿಶ್ವಕರ್ಮ ಯೋಜನೆ ಅಂದ್ರೆ ನೀನು ಕಾಣೆ ಅಲ್ಲಿ ಪೇಪರ್ ಇಡ್ತೀಯ ದಕ್ಷಿಣ ಕನ್ನಡ ಉಡುಪಿಡ ಆ ಯೋಜನೆದ ಅನುಷ್ಠಾನ ಒಂಚೂರು ಪಿರಗೊಂಡು ಅಂತ ಬರ್ತನ ದೃಶ್ಯ ಆ ಯೋಜನೆ ಎಲ್ಲ ಜನಗಳಿಗೆ ಮುಟ್ಟವನಂಚಿನ ಕೆಲಸ ಸಾಮಾಜಿಕ ಸಂಘಟನೆ ನಾಯಿನಂಚಿನ ಜಾಗತಿಕ ಬಂಟರ ಸಂಘದ ಸಂಘಟನೆಗಳು ಎದುರು ಬಂದದ ಮಂತಂಡ ಅದಕ್ಕೆ ಸರ್ಕಾರದ ಪೂರಕವಾದ ಒಂದು ವಾತಾವರಣ ನಿರ್ಮಾಣ ಕೆಲಸ ಮನ್ಪು ಅಂದ ಸಂದರ್ಭ ಬಂದು ವಿಶೇಷವಾದ ನಿಖಲ ಇಲ್ಲದ ಹುಡುಗ ಗೊಂಜಿ ಈತ ಮಲ್ಲ ಅವಕಾಶ ತಿಕ್ಕಿನ ದಿನ ಸಂದರ್ಭ ಅಯ್ನ ಗುರುತಿಸಾದ ವಿಶೇಷವಾದ ಯುವ ಸಮೂಹದ ಎದುರು ಒಂಜಿ ಗೌರವ ಕೊರನೆಕ್ ಯಾನ್ ಈ ಸಂದರ್ಭ ಈ ಜವಾಬ್ದಾರಿನ ನಿರಂತರವಾದ ನೆನಪು ದೀಪ ಈ ಸಂದರ್ಭ ಈತ ಮಾತ್ರ ಪಂಡ್ರೆ ಬಯಸೊಂದಿಲ್ಲ ತುಳುನಾಡದ ದೈವ ದೇವರನ್ನ ಆಶೀರ್ವಾದ ಇತ್ತಂಡ ನಿಖಲ್ನ ಪ್ರೀತಿ ಸಹಕಾರ ಇತ್ತಂಡ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿನ ಕಲ್ಪನೆದ ವಿಕಸಿತ ಭಾರತದ ಪೂರಕವಾದ ಒಂದು ವಿಕಸಿತ ದಕ್ಷಿಣ ಕನ್ನಡ ಒಂದು ವಿಕಸಿತ ಕರಾವಳಿನ ಎಲ್ಲ ಕೋಟಾ ಶ್ರೀನಿವಾಸ ಪೂಜಾರಿ ಒಟ್ಟು ಸೇರಿದ ಮನ್ಕೊಂಡು ಈ ಸಂದರ್ಭ ಬಂದು ನಿಖಲಿಗೆ ಮಾತನಾಡಲು ಕೈ ಮುಗಿದೆ ಧನ್ಯವಾದ ಪಂಡ್ರೆ ಬಯಸೊಂದಿಲ್ಲ ಜೈ ಹಿಂದ್ ನಿಮಿತ್ತ ಕಾರ್ಯಕ್ರಮದಿಂದ ತೆರಳ್ತಾ ಇದ್ದಾರೆ ಇಷ್ಟೊಂದು ನಮ್ಮ ಜೊತೆ ಇದ್ದು ನಮ್ಮೆಲ್ಲರಿಗೂ ಸ್ಫೂರ್ತಿಯನ್ನ ನೀಡಿದಂತಹ ನಮ್ಮ ಬಂಟ ಸಮುದಾಯದ ಹಿರಿಯ ನಾಯಕರಿಗೆ ನಾವು ವಂದಿಸ್ತಾ ಇದ್ದೇವೆ ಧನ್ಯವಾದಗಳನ್ನ ಹೇಳ್ತಾ ಅವರನ್ನ ಈ ಕಾರ್ಯಕ್ರಮದಿಂದ ಈ ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇವೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಧ್ವನಿಯ ಜೊತೆಯಲ್ಲಿ ಸಾಮಾನ್ಯವಾಗಿ ಯುವಕರಲ್ಲಿ ಒಂದು ಮಾತಿರುತ್ತೆ ನಾನೇನಾದ್ರೂ ಸಂಸದನಾಗಿದ್ರೆ MLA ಆಗಿದ್ರೆ ಇದನ್ನ ಮಾಡ್ತೀನಿ ಅದನ್ನ ಮಾಡ್ತೀನಿ ಅನ್ನುವಂತ ಸಾವಿರ ಕನಸಿರುತ್ತೆ ಅಂತಹ ಸಾವಿರ ಕನಸು ಇವತ್ತು ಶ್ರೀಯುತ ಬಿಜಯ್ ಚೌಟರ ಹೆಗಲೇರಿದೆ ಖಂಡಿತ ನೀವು ಅದನ್ನ ನಿಭಾಯಿಸ್ತೀರಿ ಅನ್ನುವಂತಹ ನಂಬಿಕೆ ಕೂಡ ನಮಗಿದೆ ನಮ್ಮೆಲ್ಲರ ಹಾರೈಕೆ ಕೂಡ ನಿಮಗಿದೆ ಅಂತ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಪ್ರೋತ್ಸಾಹಿಸ್ತಾ ಬಂದಿರುವಂತಹ ಪೋಷಕ ಸದಸ್ಯರನ್ನ ವೇದಿಕೆಯ ಮೇಲೆ ಬರಮಾಡಿಕೊಳ್ಳುವಂತಹ ಸಮಯ ಇದು ಯರ್ಮಾಳ್ ಹರೀಶ್ ಶೆಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಮಕರ ಜ್ಯೋತಿ ಸುರೇಶ್ ಶೆಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕು ಜಗನ್ನಾಥ್ ಚೌಟ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ ನಮ್ಮ ಸಂಘದ ಪೋಷಕ ಸದಸ್ಯರಾದ ಶ್ರೀಯುತ ಹರೀಶ್ ಶೆಟ್ಟಿ ಅವರು ಹಾಗೆ ಮಕರ ಜ್ಯೋತಿ ಸುರೇಶ್ ಶೆಟ್ಟಿ ಅವರು ಶ್ರೀಯುತ ಜಗನ್ನಾಥ್
ಚೌಟ ಅವರು. ಹಾಗೆಯೇ ಆಗ ಸನ್ಮಾನ ಪತ್ರ ಓದುವಾಗಲೇ ಹೇಳಿದ್ರು, ನೀನ್ ಜಾಸ್ತಿ ಹೇಳ್ಬೇಡ ನನ್ ಬಗ್ಗೆ, ಒಂದ್ ಎರಡ್ ಲೈನ್ ಸಾಕಣ್ಣ ಹೇಳಿ. ಇದು ಕುಂದಾಪುರ ಕನ್ನಡದ ಮಾತು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಸಿಂಪ್ಲಿಸಿಟಿಗೆ ಹೆಸರಾಗಿರುವಂತಹ. ಹಾಗೆಯೇ ನಮ್ಮ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಹುದ್ದೆಗಳನ್ನ ನಿಭಾಯಿಸಿ ಇದೀಗ ನೂತನ ಸಂಸದರಾಗಿ ಮತ್ತೊಮ್ಮೆ ನಿರೀಕ್ಷೆಗಳ ಭಾರವನ್ನ ಹೊತ್ತು ಸಾಕ್ತಾ ಇರುವಂತಹ ಮಾನ್ಯ ಶ್ರೀಯುತ ಕೋಟ ಶ್ರೀನಿವಾಸ್ ಪೂಜಾರಿ ಅವರು, ಅವರನ್ನ ಇದೀಗ ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ನಿಮ್ಮ ಮಾತಿಗೋಸ್ಕರ ಎಲ್ಲ ಕಾಯ್ತಾ ಇದ್ರೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಳು ಕನ್ನಡ ಭಾಷೆಗಳ ಸಮ್ಮಿಶ್ರದಲ್ಲಿ ಇದೀಗ ನಮ್ಮ ಶ್ರೀನಿವಾಸ್ ಪೂಜಾರಿ ಅವರು ಮಾತಿಗಾರ. ಸಂಘದ ಈ ಅಪರೂಪದ ಸಭೆಯಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ, ಸ್ನೇಹಿತರೆ, ಇದೊಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ. ಒಂದು ಸಮಾಜ ಯಾವ ರೀತಿ ಬದುಕನ್ನು ಕಟ್ಟಿಕೊಳ್ಬೇಕು ಅಂತ ಯೋಚನೆ ಮಾಡುವಂಥ ಒಂದು ಕಾರ್ಯಕ್ರಮ. ಕರ್ನಾಟಕ ರಾಜ್ಯದಲ್ಲಿ ನಾನು ಹಿಂದುಳಿದ ವರ್ಗಗಳ ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದೆ. ಈ ರಾಜ್ಯದಲ್ಲಿ ಎಷ್ಟು ಜಾತಿ ಇದೆ ಅಂತ ಲೆಕ್ಕ ಹಾಕಬೇಕು ಅಂತೇಳಿ ಮೇಲ್ನೋಟಕ್ಕೊಂದು ಅಂಕಿಅಂಶ ತಗೊಂಡೆ. ಒಂದೊಂದು ಜಾತಿಗೆ 30-40 ಉಪಜಾತಿಗಳು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಕಡಿಮೆ 1,500 ಜಾತಿ ಇರುವುದನ್ನು ನಾನು ಗಮನಿಸಿದೆ. ಈಗಲೂ ಕೂಡ ನನಗೆ ವೈಯಕ್ತಿಕವಾಗಿ ಇರುವಂಥ ವಿಚಾರಗಳೇನೆಂದರೆ, ಪ್ರಜಾಪ್ರಭುತ್ವದಲ್ಲಿ ಜಾತ್ಯತೀತ ರಾಷ್ಟ್ರವಾಗಿರುವ ನಮ್ಮಲ್ಲಿ ಜಾತಿಯ ಸಂಘಟನೆಗಳ ಅನಿವಾರ್ಯತೆಗಳೆಷ್ಟು ಅನ್ನುವಂಥ ಚರ್ಚೆಗಳನ್ನು ಅನೇಕರು ಮಾಡಿದಾಗ ನಾನು ದುಗುಡುಗೊಳ್ತಾ ಇದ್ದೆ, ಹೌದಲ್ಲ ಅಂತೇಳಿ. ಆದರೆ ನನಗೆ ಉತ್ತರ ಸಿಕ್ಕಿದ್ದು, ಒಂದೊಂದು ಜಾತಿಯ ಸಮುದಾಯದ ಸಂಘಟನೆಗಳು ಕೂಡ ಅವರವರ ಸಮಾಜದಲ್ಲಿರುವಂಥ ಬಡವರಿಗೆ ಶಕ್ತಿ ಕೊಟ್ಟು, ಶಿಕ್ಷಣ ಕೊಟ್ಟು, ಆರೋಗ್ಯ ಕೊಟ್ಟು ಬದುಕನ್ನು ಕಟ್ಟಿಕೊಟ್ರೆ ಸರ್ಕಾರ ಮಾಡಬಹುದಾದಂಥ ಕೆಲಸಗಳನ್ನು ಒಂದು ಸಮೂಹ, ಒಂದು ಸಮಾಜ, ಒಂದು ಜನಾಂಗ, ಒಂದು ಜನಾಂಗದ ಸಂಘಟನೆ ಮಾಡಿದರೆ ಬಹಳ ದೊಡ್ಡ ಶಕ್ತಿಯನ್ನು ಅವರವರ ಸಮಾಜಕ್ಕೆ ಕೊಡೋದ್ರಿಂದಾಗಿ ಇಡೀ ದೇಶದ ಅಭಿವೃದ್ಧಿಗೆ ಇದು ಪೂರಕ ಆಗಬಹುದು ಅಂತ ನನಗನ್ಸುತ್ತೆ. ಇವತ್ತು ಅನೇಕ ಜಾತಿಗಳನ್ನು ಗಮನದಲ್ಲಿಟ್ಕೊಂಡ್ರೆ ನಾನು ಖುಷಿ ಪಡೋದೇನಂತ ಹೇಳಿದ್ರೆ, ಬಂಜಾರ ಪ್ರಕಾಶ್ ಶೆಟ್ಟರು ಮಾತಾಡ್ತಾ ಹೊಸ ಯೋಜನೆಗಳನ್ನು ಮಾಡ್ತೇವೆ, 60,000 ಮಕ್ಕಳಿಗೆ ಕೆಲಸ ಕೊಡುವಂಥ, ಶಕ್ತಿ ಕೊಡುವಂಥ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡ್ತೇನೆ ಅಂತ ಹೇಳಿದ್ರು. ಅದೇ ರೀತಿ ಬಂಟ ಸಮಾಜದಲ್ಲಿ ಬಹಳ ಜನ ಹಿರಿಯರು, ಕನ್ಯಾಣ ಸದಾಶಿವ ಶೆಟ್ಟರು, ಕೆಎಂ ಶೆಟ್ಟರು, ಪ್ರವೀಣ್ ಭೋಜರಾಜ್ ಶೆಟ್ಟರು, ಪ್ರಕಾಶ್ ಶೆಟ್ಟರು, ಸಜ್ಜನ್ ಶೆಟ್ಟರು ಸಹಿತ ಎಲ್ಲ ಗಣ್ಯರು, ನಮ್ಮ ರಾಜೇಂದ್ರ ಕುಮಾರ್ರು, ಸಮಾಜ ಬೇರೆ ಆಗಿರ್ಬೋದು ಆದ್ರೆ ಬಂಟ್ರ ಮಧ್ಯೆ ಬೆಳೆದಂತ ಮತ್ತೊಬ್ಬ ಸಾಮಾಜಿಕ ಪ್ರಮುಖರು ಯಾರು ಕೇಳಿದ್ರೆ ಅದು ರಾಜೇಂದ್ರ ಕುಮಾರ್ ಅನ್ನುವಂಥ ಭಾವನೆಗಳು ನಮಗಿದೆ. ಇವರೆಲ್ಲ ಸಮಾಜಕ್ಕೆ ಒಂದು ಸೊತ್ತು ಅಂತ ನಾವ್ಯಾ ಕೇಳ್ತೇವೆ ಅಂದ್ರೆ, ಒಂದು ಕಾಲದಲ್ಲಿ ನೀವು ಯೋಚನೆ ಮಾಡಿ ನೋಡಿ, ಒಂದು ಕಾಲದಲ್ಲಿ ಡಾಕ್ಟರ್ ಮಕ್ಕಳು ಮಾತ್ರ ಡಾಕ್ಟರ್ ಆಗ್ತಾ ಇದ್ರು, ಇಂಜಿನಿಯರ್ ಮಕ್ಕಳು ಮಾತ್ರ ಇಂಜಿನಿಯರ್ ಆಗ್ತಾ ಇದ್ರು, ಮೇಷ್ಟ್ರ ಮಕ್ಕಳು ಮಾತ್ರ ಮೇಷ್ಟ್ರ ಆಗ್ತಾ ಇದ್ರು, ಸಿ ಎ ಮಾಡಿದವ್ರ ಮಕ್ಕಳು ಮಾತ್ರ ಸಿ ಎ ಮಾಡ್ತಾ ಇದ್ರು. ಕಡು ಬಡವನಿಗೆ ಅವನ ಬದುಕು ಅವನೇ ಕಟ್ಕೊಳ್ಬೇಕಾದಂತ ಅನಿವಾರ್ಯತೆ ಇತ್ತು. ಇವತ್ತು ನನ್ಗೆ ಗೊತ್ತಿಲ್ಲ, ಈ ಸಂಘಟನೆ ಮೂಲಕ ಇಂದಲ್ಲ ನಾಳೆ ಸಮಾಜಕ್ಕೆ ಶಕ್ತಿ ಕೊಡುವಂತ ಕೆಲಸಗಳನ್ನ ಬಂಟರ ಸಮಾಜ ಮಾಡ್ತಾ ಇರೋದ್ರಿಂದ, ಬಂಟ ಜನಾಂಗದ ಕೂಲಿ ಮಾಡುವವರ ಮಗಳು ಇಂದಲ್ಲ ನಾಳೆ MBBS ಡಾಕ್ಟರ್ ಆಗಿ ಈ ವೇದಿಕೆಗೆ ಬಂದು ತೆಗೆದುಕೊಳ್ಳುವಂತ ಅವಕಾಶ ಇದೆ. ಇಂಥ ಸಮಾಜಗಳನ್ನು ನಿರ್ಮಾಣ ಮಾಡಬೇಕಾದಂತ ಅವಶ್ಯಕತೆಗಳು ಇವತ್ತಿದೆ ಅಂತ ನನಗನ್ಸೋದು. ಒಂದೊಂದು ಸಾರಿ ಯಾವುದೋ ಒಂದು ಜಿಲ್ಲೆಗೆ ಹೋಗಿದ್ದೆ, ಯಾವ ಜಿಲ್ಲೆ ಅಂತ ನೆನಪಿದೆ, ವಾದ ಬೇಡ ಅಂತ ಹೇಳ್ತಾ ಇಲ್ಲ. ನಾನು ಮಂತ್ರಿ ಆದ್ರಿಂದ ನಾವೆಲ್ಲ ಜಾತಿ ಯಾವುದು ಅಂತ ಕೇಳಬಾರದು, ಆದರೆ ನನ್ನ ಇಲಾಖೆಯ ಜಾತಿಯನ್ನು ಒಟ್ಟುಗೂಡಿಸುವಂತ ಇಲಾಖೆ, ನೀವೇನ್ ಮಾಡ್ತಾ ಇದ್ದೀರಿ ಅಂತ ಕೇಳಿದೆ. ನಿಮ್ ಜಾತಿ ಯಾವುದು ಅಂತ ಕೇಳಿದೆ. ಅವ್ರು ನಮ್ಮ ಜಾತಿ ಇಂಥದ್ದು ಅಂತ ಹೇಳಿದ್ರು. ನಿಮ್ಮ ಜಾತಿ ಕುಲಕಸುಬ ಏನು ಅಂತ ಕೇಳಿದೆ. ಉದಾಹರಣೆಗೆ ನಾನು ಸೇದಿ ತೆಗೆಯುವ ಜಾತಿಯವ, ಮತ್ತೊಬ್ಬರು ಮೀನು ಹಿಡಿಯೋ ಜಾತಿಯವರು, ಇನ್ನೊಬ್ಬರು ಕಮ್ಮಾರರು, ಕುಂಬಾರರು, ಮಡಿವಾಳರು, ಹೀಗಿರುತ್ತಲ್ಲ. ನಿಮ್ಮ ಜಾತಿ ಯಾವುದು ಕೇಳಿದೆ, ನಿಮ್ಮ ಕುಲಕಸುಬ ಯಾವುದು ಕೇಳಿದೆ. ಅವರು ನಿರಾಳವಾಗಿ ಉತ್ತರ ಕೊಟ್ಟರು, ಇಡೀ ಗ್ರಾಮಸ್ಥರು, ನಮ್ಮ ಕುಲಕಸುಬ ಕಳ್ತನ ಅಂತ ಹೇಳಿದ್ರು. ಅಲ್ಲ ಕಳ್ತನ ಅಂತೀರ ನೀವು, ಏನಾಗಿದೆ ನಿಮಗೆ ಅಂತ ಕೇಳಿದೆ. ಇಲ್ಲ ಸರ್, ನಾ ಕಳ್ತನ ಪರಂಪರೆ ಮಾಡ್ಕೊಂಡು ಬಂದವರು. ಅಲ್ಲ ನಿಮಗೆಲ್ಲ ಪೊಲೀಸರು ಬಿಡ್ತಾರಾ,
ಪೊಲೀಸರು ಗೊತ್ತು ನಾವು ಕಳ್ತನ ಮಾಡ್ತೇವೆ ಅಂತೇಳಿ ನಾವು ಬಹಳ ದರೋಡೆ ಮಾಡೋರಲ್ಲ, ಸಣ್ಣ ಸಣ್ಣ ಕಳ್ತನ ಮಾಡೋರು. ಯೋಚನೆ ಮಾಡಿದ್ದೀರಿ ನೀವು? ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಚಿತ್ರದುರ್ಗದಲ್ಲಿ ದಕ್ಕಲಿಗರು ಅಂತೇಳಿ ಒಂದು ಸಣ್ಣ ಜಾತಿ, ಆ ಜಾತಿ ಇಡೀ ಕರ್ನಾಟಕದಲ್ಲಿರೋ 1200 ಜನ, ಅವ್ರ ಕುಟುಂಬಗಳ ಸಂಖ್ಯೆ 350. ಒಬ್ಬ ಹುಡುಗ MBA ಮಾಡ್ತಾನೆ, ಇಡೀ ಚಿತ್ರದುರ್ಗ ತುಂಬ ಮೆರವಣಿಗೆ. ಏನು ಕೇಳಿದ್ರೆ ನಮ್ಮ ಸಮಾಜದ ಒಬ್ಬ ಹುಡುಗ MBA ಮಾಡಿದ್ದಾನೆ ಅಂತೇಳಿ ದೊಡ್ಡದೊಂದು ಮೆರವಣಿಗೆ. ಸಮಾಜ ಎಲ್ಲಿದೆ ಅಂತ ಊಹೆ ಮಾಡೋದು ಕಷ್ಟ. ಇವತ್ತು ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯ ಜನರಿಗೆ ನಮಗೆ ಗೊತ್ತಿಲ್ಲದಿರುವಂತ ಮತ್ತೊಂದು ಮುಖ ಇದೆ. ಕೊಪ್ಪಳ ಜಿಲ್ಲೆಯಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ಭಿಕ್ಷೆ ಬೇಡುವಂತ ಮಕ್ಕಳು, 8 ವರ್ಷ 7 ವರ್ಷದ ಮಕ್ಕಳು, 100 ಮಕ್ಕಳು, ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನಗನ್ಸೋದು ಈ ಬಂಟರ ಸಂಘದ ಮುಖಂಡರಲ್ಲಿರುವಂತಹ ಪ್ರಕಾಶ್ ಶೆಟ್ಟಿ ಆಗಿನವರು ಯಾರು ಹಿರಿಯರು ಆ ಸಮಾಜದಲ್ಲಿ ಹುಟ್ಟಿಬಿಟ್ಟಿದ್ರೆ ಆ ಸಮಾಜ ಮೇಲೆ ಬರ್ತಿತ್ತ ಏನು ಗೊತ್ತಿಲ್ಲ ನಮಗೆ. ಹೀಗೆ ಸಮಾಜದ ಎಲ್ಲ ಮುಖಗಳಿಗೂ ಸಾಮಾಜಿಕ ನ್ಯಾಯ ಕೊಡಬೇಕಾದಂತ ವ್ಯವಸ್ಥೆಗಳ ನಡುವೆ ಆಯಾ ಜನಾಂಗದವರು ತಮ್ಮ ಸಮಾಜಕ್ಕೆ ಅನುಕೂಲ ಮಾಡಿಕೊಟ್ರೆ ಅದೇ ಒಂದು ಕ್ರಾಂತಿಕಾರಿ ಕಲ್ಪನೆ ಅಂತ ನಾನು ತಿಳ್ಕೊಂಡು ಬರ್ತೀನಿ. ತುಂಬ ಜನರಿಗೆ ನೆನಪಿದೆಯಲ್ಲೇ ಗೊತ್ತಿಲ್ಲ, ನನ್ನ ಪ್ರಾಯದಲ್ಲಿ ನೆನಪಿರ್ಬೇಕು. ಈ ಭೂ ಸುಧಾರಣೆ ಕಾಯ್ದೆಯಲ್ಲಿ ಭೂಮಿಯನ್ನು ಹೆಚ್ಚು ಕಳ್ಕೊಂಡವರು ಯಾರು ಕೇಳಿದ್ರೆ ಅದು ಬಂಟ ಜನಾಂಗದವರು. ಭೂಮಿಯನ್ನ ಹೆಚ್ಚು ಕಳ್ಕೊಂಡವರು ಯಾರು ಕೇಳಿದ್ರೆ ಬಂಟ ಜನಾಂಗದವರು. ಡಿಕ್ಲರೇಷನ್ ಕೊಟ್ಟವರಲ್ಲಿ ನಾವೇ ಇದ್ದೆ, ಆ ಜಾಗಕ್ಕೆ ಡಿಕ್ಲರೇಷನ್ ಕೊಟ್ಟವರಲ್ಲಿ ನನ್ನ ಜಾತಿಯವರು ಇದ್ದೆ. ಆದ್ರೆ ಹೆಚ್ಚು ಭೂಮಿ ಕಳ್ಕೊಂಡವರು ಬಂಟ ಜನಾಂಗದವರು. ಭೂಮಿ ಕಳೆದೋಯ್ತು ಅಂತ ಹೇಳಿ 100 ಎಕರೆ 200 ಎಕರೆ ಇದ್ದವರು ರಾತ್ರಿ ಬೆಳಗಾಪುರೊಳಗೆ ಒಡೆಯ ಅಂತ ಕರೆಸ್ಕೊಂಡು ಬಿಟ್ಟೆ ಬಿಟ್ರು. ಸಂಕಟದ ಸ್ಥಿತಿ ಬಂದು ರೇಷನ್ ಅಂಗಡಿ ಎದುರು ಅಕ್ಕಿ ತಗೊಳ್ಬೇಕಾದಂತ ಪರಿಸ್ಥಿತಿ ಬಂತು. ಆದ್ರೆ ಯಾರೇ ಒಬ್ಬ ಬಂಟರು ಕೂಡ ಎದೆಗೊಂದಿಲ್ಲ, ಹೆದರ್ಲಿಲ್ಲ. ಊರು ಬಿಟ್ಟು ಬೆಂಗಳೂರು ಸೇರಿದ್ರು, ಡೆಲ್ಲಿ ಸೇರಿದ್ರು. ಇವತ್ತು ಜಗತ್ತಿನಲ್ಲಿ ಯಾರಾದ್ರೂ ದೊಡ್ಡ ಹೋಟೆಲ್ ಇಟ್ಕೊಂಡಂತ ಉದ್ಯಮಿ ಯಾರು ಕೇಳಿದ್ರೆ ಭೂಮಿ ಕಳ್ಕೊಂಡಂತ ಅವತ್ತಿನ ಭೂಮಿ ಕಳ್ಕೊಂಡ ಸಂಕಟದಲ್ಲಿರುವಂತ ಬಂಟ ಇವತ್ತು ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠ ಉದ್ದಿಮೆದಾರ ಅನ್ನುವಂಥ ಗೌರವಕ್ಕೆ ಪಾತ್ರ ಆಗಿದ್ದಾರಲ್ಲ, ಅದು ಶ್ರಮದಿಂದ ಭೂಮಿ ಹೋಯ್ತು ಅಂತೇಳಿ ಯಾರು ಕಣ್ಣೀರು ಹಾಕಿಲ್ಲ. ಬದಲಾಗಿ ಬದುಕಿನ ಮತ್ತೊಂದು ಮಗ್ಗಲ ಹೇಗೆ ಅಂತ ಯೋಚನೆ ಮಾಡುವಂತ ಕಾಲಘಟ್ಟವನ್ನ ಬಂಟರು ತೋರ್ಪಡಿಸಿಕೊಂಡಂತ ಹಿನ್ನೆಲೆಯಲ್ಲಿ ಇವತ್ತು ಈ ಸಮಾಜ ಇಷ್ಟು ಎತ್ತರಕ್ಕೆ ಬೆಳೆದಿತ್ತಿದೆ ಅಂತ ನನಗೆ ಅನಿಸ್ತಾ ಇದೆ. ಒಂದೊಂದು ಸಾರಿ ಈ ಸಮಾಜ ಬೆಳೆದು ಬಂದಿರುವಂತಹ ದಾರಿ, ಇದರ ಶ್ರಮ, ಇದರ ಸಂಘಟನೆ. ಕರ್ನಾಟಕ ರಾಜ್ಯದಲ್ಲಿ 3 ಸಾರಿ ಮಂತ್ರಿ ಆಗಿದ್ದೆ ನಾನು. ವೈಯಕ್ತಿಕ ಸ್ವಾರ್ಥದಿಂದ ಬಾರದೇ ಇರುವಂತ 2-3 ಸಮಾಜಗಳಲ್ಲಿ ಬಂಟ ಸಮಾಜವನ್ನು ಏನು ಕೇಳಿಲ್ಲ, ಯಾವುದನ್ನು ಕೇಳಿಲ್ಲ. ಕೇಳಿದ್ರೆ ತಪ್ಪು ಇಲ್ಲ, ಸರ್ಕಾರದಿಂದ ಕೇಳಿದ್ರೆ ಯಾವ ಸಮಾಜ ಕೇಳಿದ್ರು ತಪ್ಪಿಲ್ಲ. ಆದ್ರೆ ನಮ್ಗೆ ಬೇಕು 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 ಅಂತ ಹೇಳಿ ಒತ್ತಡ ಇಲ್ದಿರುವಂತ 2-3 ಸಮಾಜಗಳಲ್ಲಿ ಬಂಟ ಸಮಾಜವನ್ನು ಇವತ್ತೆಲ್ಲ ತನ್ನ ಕಾಲ ಮೇಲೆ ತಾನು ನಿಲ್ಲಕ್ಕೆ ಶಕ್ತಿಯನ್ನು ಹೊಂದಿರುವಂತ ಬಂಟ ಸಮಾಜ ಬಹಳ ಎತ್ತರಕ್ಕೆ ಬೆಳೆಯಬೇಕಾದಂತ ದಿನಗಳ ಮಧ್ಯೆ ಇದೆ. ಈ ಚೌಟಾರವರನ್ನ ನಾನು ನಾಮಿನೇಷನ್ ಹಾಕುವಾಗ ಕೈ ಇಟ್ಕೊಂಡು ವೇದಿಕೆ ಕರೆಣ ಬಂದಿದ್ದೆ. ಮಂಗಳೂರಲ್ಲಿ ಹೇಳಿದ್ದೆ ನಾನು ನಾಮಿನೇಷನ್ ದಿವಸ 1000 ಜನ ಸೇರಿರುವಂತ ಸಭೆ, ಈ ಬ್ರಿಜೇಶ್ ಚೌಟ ಸಾಮಾನ್ಯ ಅಲ್ಲ, ದೇಶದ ಗಡಿಕಾಯ್ದಂತ ಒಬ್ಬ ಚೌಕಿದಾರ. ಈ ಬ್ರಿಜೇಶ್ ಚೌಟನ್ನ ಹಿಡ್ಕೊಂಡು ಕೈ ಹಿಡ್ಕೊಂಡು ವೇದಿಕೆಗೆ ಬರ್ತಾ ಇದ್ದೇನೆ. ಜಾತಿ ಮತ ಎಲ್ಲವನ್ನ ಮೀರಿ ಬ್ರಿಜೇಶ್ ಚೌಟರ ಗೆಲ್ಲಿಸುವ ಮೂಲಕ ನನ್ನನ್ನು ಪಾರ್ಲಿಮೆಂಟ್ ಒಳಗೆ ಕೈ ಹಿಡ್ಕೊಂಡು ಅವ್ರು ಹೋಗುವಂಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು. ಈ 1 ತಿಂಗಳು ಅವಧಿಯಲ್ಲಿ ನಾನು ಕಂಡಂಗೆ ಈ ಬ್ರಿಜೇಶ್ ಚೌಟ ಎಷ್ಟು ಬುದ್ಧಿವಂತ ಅಂತ ಹೇಳಿದ್ರೆ ನನ್ನ ಕೈ ಹಿಡ್ಕೊಂಡು ಪಾರ್ಲಿಮೆಂಟ್ಗೆ ಹೋಗುವಷ್ಟು ಸಾಮರ್ಥ್ಯ ಅವರಿಗೆ ಇದೆ ಅಂತ ನನಗೆ ಅನಿಸ್ಬಿಡುತ್ತೆ, ಪ್ರಾಯದಲ್ಲಿ ದೊಡ್ಡವರಾದ್ರಿಂದ. ಹೀಗೆ ಸಮಾಜ ಕಟ್ಟುವಾಗ ಅನೇಕ ಮಕ್ಕಳುಗಳ ನಡುವೆ ಈ ಸಮಾಜ ಇವತ್ತು ಬೆಳೆದು ಬಂದಿದೆ. ಇತರೆಲ್ಲ ಸಮಾಜಕ್ಕೆ ಮಾದರಿಯಾಗುವಂತ ಶಕ್ತಿಯನ್ನ ಬಂಟ ಸಮಾಜ ಬಳಸ್ಕೊಂಡಿದೆ. ನಾನು ಅತ್ಯಂತ ಗೌರವ ಕೊಡೋದು ಯಾಕಂತ ಹೇಳಿದ್ರೆ ಶಿಕ್ಷಣಕ್ಕೆ ಜಾತಿ ಇರಬಹುದು ಬಂಟರಲ್ಲಿ, ಆರೋಗ್ಯಕ್ಕೆ ಜಾತಿ ಇರಬಹುದು, ಮದುವೆಗೆ ಜಾತಿ ಇರಬಹುದು, ಆದ್ರೆ ದೇಶದ ಪ್ರಶ್ನೆ ಬಂದಾಗ ಜಾತಿ ಧರ್ಮ ಎಲ್ಲ ವರ್ಗಕ್ಕಿಂತ ದೇಶ ಮೊದಲು ಅಂತ ಹೇಳಿರುವಂತ ಸಮಾಜ ಯಾವ್ದಿದ್ರೆ ಅದು ಬಂಟ ಸಮಾಜ ಅಂತೇಳಿ ನಾವೆಲ್ಲ ಹೆಮ್ಮೆಯಿಂದ ಹೇಳಬೇಕಾದಂತ ಪರಿಸ್ಥಿತಿಗಳ ನಡುವೆ ನಾವೆಲ್ಲ ಇದ್ದಾಗ ನನಗೆ ಗೊತ್ತಿಲ್ಲ ಈ ಬಂಟ ಸಮಾಜ ಹಿಂದುಳಿದ ವರ್ಗ 3B ಬರ್ತದೆ ಅಂತ ನೆನಪು ನನಗೆ. ಯಾರೋ ಮೊನ್ನೆ ಒಂದು ಫೋನ್ ಮಾಡಿ ಹೇಳಿದ್ರು, ಸುಹಾಸ್ ವಿಜಯನವರೇ, ಕರ್ನಾಟಕ ರಾಜ್ಯದಲ್ಲಿ ನಮಗೆ 3B ಮೀಸಲಾತಿ ಇದೆ. ಮೀಸಲಾತಿ ಬೇಕು ಬೇಡ ಪ್ರಶ್ನೆ ಇಲ್ಲ, ಮೀಸಲಾತಿ ಇದೆ. ಆದ್ರೆ ಬಂಟ ಸಮಾಜದವರು IAS ಮತ್ತು IPS ಆದಾಗ ಅವರಿಗೆ ಜಾಬ್ ಸಿಗ್ಲಿಕ್ಕೆ ಕೇಂದ್ರದಲ್ಲಿ ನಮ್ಮ ಮೀಸಲಾತಿ ಪಟ್ಟಿಯಲ್ಲಿ ನಾವಿಲ್ಲ ಅಂತ, ಕೇಂದ್ರದಲ್ಲಿ ಮೀಸಲಾತಿ ಪಟ್ಟಿಯಲ್ಲಿ ಇಲ್ಲ ಅನ್ನುವಂತ ಕೊರಗಿದೆ ನಮಗೆ, ನೀವೇನಾದ್ರೂ ಮಾಡಬಹುದಂತ ಕೇಳಿದ್ದಾರೆ.
ಯೋಗಾನುಯೋಗ ನಾನು ಮತ್ತು ಚೌಟ ಇಬ್ಬರೂ ಕೂಡ ಸಂಸದರಾಗಿ ಸಂಸತ್ ಹೋಗುವಂತ ಅವಕಾಶ ಸಿಕ್ಕಿರೋದ್ರಿಂದ ಮುಂದಿನ ದಿನಗಳಲ್ಲಿ ಬಂಟ ಸಮಾಜದ ಮೀಸಲಾತಿಯ ಪಟ್ಟಿಯನ್ನ ಕೇಂದ್ರದ ಪಟ್ಟಿಯಲ್ಲೂ ಕೂಡ ಸೇರಿಸಲಿಕ್ಕೆ ಬೇಕಾದಂತ ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂತ ಮಾತುಗಳನ್ನು ಹೇಳಿ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಗೌರವದಿಂದ ನನಗೆ ಶುಭವಾಗಲಿ ಅಂತ ಹೇಳಿದ್ದೀನಿ. ಎಲ್ರಿಗೂ ನನ್ನ ನಮಸ್ಕಾರ. ವೇದಿಕೆಯಲ್ಲಿರುವಂತ ಯಾರ ಹೆಸರನ್ನು ಹೇಳಲಿಲ್ಲ, ಯಾಕಂದ್ರೆ 2-3 ನಿಮಿಷ ಬೇಕು. ಎಲ್ಲ ನನಗಿಂತ ಹಿರಿಯರು ನನಗೆ ಆಶೀರ್ವಾದ ಮಾಡಬೇಕು, ಸಹಕಾರ ಮಾಡಬೇಕು ಅಂತೇಳಿ ವಿನಂತಿ ಹೇಳಿದೆ. ಈ ಕಾರ್ಯಕ್ರಮಕ್ಕೆ ಶುಭ ಕೋರ್ತೇನೆ. ನಮಸ್ಕಾರ, ಧನ್ಯವಾದ. ಯುವ ಸೇನಾನಿ ಇದ್ದಾರೆ, ಲೆಫ್ಟಿನೆಂಟ್ ಆಗಿ ಭೂಸೇನೆಗೆ ಆಯ್ಕೆಯಾದಂತ ಲೆಫ್ಟಿನೆಂಟ್ ಸಾತ್ವಿಕ್ ರೈ. ಲೆಫ್ಟಿನೆಂಟ್ ಸಾತ್ವಿಕ್ ರೈಯನ್ನು ನಾನು ಆತ್ಮೀಯವಾಗಿ ವೇದಿಕೆ ಬರಮಾಡಿಕೊಳ್ತಾ ಇದ್ದೇನೆ. ಒಂದು ಕಾಲದ ಸೇನಾನಿ, ಇವತ್ತು ನಮ್ಮ ಸಂಸದ, ಅವರ ಕೈಯಿಂದಲೇ ಲೆಫ್ಟಿನೆಂಟ್ ಸಾತ್ವಿಕ್ ರೈಗೆ ಒಂದ ಸನ್ಮಾನ. ಕಾಸರಗೋಡದ ನ್ಯಾಯವಾದಿ ಸದಾನಂದ ರೈ ಬೊಕ್ಕ ವೃತ್ತಿಡೆ ಉಪನ್ಯಾಸಕಾದ ಪುನಚಿನ ಶರಣ್ಯಾಸ ರೈಕಲ್ನ ಆಣಾಜೆ ಮುಕಲ್ನ ಮೋಕೆ ತಮ್ಮಗೆ ಸಾತ್ವಿಕ್ ರೈ. ಆಣುವಾಸಿಡೆ ಪಿ ಯು ಸಿ ವ್ಯಾಸಂಗವನ್ನು ಮಲ್ತಿದೆ. ಟೆಕ್ನಿಕಲ್ ಆರ್ಮಿ ಸ್ಕೀಮ್ ಇಡೆ ಭಾರತೀಯ ಸೇನೆಯ 4 ವರ್ಷದ ತರಬೇತಿನ ಪಡೆ ಬಂದು 1 ವರ್ಷ ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಗೈಡ್ ಟ್ರೈನಿಂಗ್ ಪಡೆದು CTW ಸಿಕಂದರ್ ಭಾರತದ 3 ವರ್ಷದ ತರಬೇತಿ ಪಡೆದು ಎನ್ಮ ಆಜಿ 2024 ದಿನ ತಾಣಿ ಆರ್ಮಿಡ್ ಲೆಫ್ಟಿನೆಂಟ್ ಆದ ಆಯ್ಕೆ ಐನಂಚಿನ ಯುವ ಸೇನಾನಿ ಲೆಫ್ಟಿನೆಂಟ್ ಸಾತ್ವಿಕ್ ರೈ. 23 ವರ್ಷದ ಜಕ್ಕಡ್ ಜವಾನಿ ಮಾತೇರ್ಲ ಒಂದು ಕೈ ಚಪ್ಪಾಳದ ಮೂಲಕ ಈ ಯುವ ಸೇನಾನಿ ಮಾನಾಧಿಕೇನ ಸಂದೇಹ ತಗೊಂಡು ಎಂಬಂತಹ ಜೀವನ್ಮುಖಿ ಚಿಂತನೆಯ ಮೂರ್ತ ರೂಪವಾಗಿ ನಮ್ಮ ಮುಂದಿರುವ ಮಾನವೀಯತೆಯ ಸಾಕಾರ ಶಿಲ್ಪ ಪುಣ್ಯ ಪುರುಷ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಇವರ ಮಾತುಗಳಿಗಾಗಿ ಪ್ರತ್ಯೇಕವಾದ ಮನ್ಪುಜಿ ಕಾಲಿಯೊಂದಿ ಅಭಿನಂದನೆ ಮಂಪೆ ಹರೀಶಣ್ಣ ದಯಬಂಡ ಹೊರತು ಮೀರದಿದೆ ಮಾತಾ ಜೋಕ್ಲಿನ್ ಮತ್ತಾಟ ಉದ್ದಂತ ಭಾಷಣ ಮನ್ಪಿಲಕ್ಕೆಯನ್ನು ಇಂಥದ್ದು ನೋಡಿದ್ದೆ ತೋಚಿ ಇನಿ ಇದು ಸನ್ಮಾನ ಮಂತ್ರಕ್ಕೆ ಅಂಕ ಮಸ್ತ್ ಮಸ್ತ್ ಧನ್ಯವಾದ. ಸನ್ಮಾನ ಗೆತೊನ್ನಗಳ ಎನ್ನ ಅಭಿನಂದನೆ ಎಡ್ಡೆ ಗಣ್ಯಾತಿ ಗಣ್ಯರಿಗೆ ಇಲ್ಲಿ ಎಡ್ಡೆ ಸನ್ಮಾನ ಬಂದರೆ ಮುಖ್ಯವಾದ ಪ್ರಕಾಶ್ ಅಣ್ಣಗೆ ಸನ್ಮಾನ ಬಂದರೆ ಅರ್ಹ ವ್ಯಕ್ತಿ ಸಮಾಜದ ಅತ್ಯಂತ ಗಣ್ಯ ವ್ಯಕ್ತಿ ಆರು ಮಂತನ ಸಮಾಜ ಸೇವೆ ಅಪಾರವಾಯಿನ ಸೇವೆ ಆರು ಮಂತನ ಅಚೀವ್ಮೆಂಟ್ ಫಿನಾಮಿನಲ್ ಅಚೀವ್ಮೆಂಟ್ ಬಂದರೆ ಅಂಚಾದ ಆರೇ ಮಂತ್ರ ಸನ್ಮಾನ ಅವು ಯೋಗ್ಯವಾಯ್ನ ಒಂದು ಸನ್ಮಾನ ಬಂದರೆ ಕೂಡ ಒಂದು ಮಲ್ಲ ಚಪ್ಪಾಳೆ ಮೇರೆ ಪಾಡಿರ ಬಂದರೆ ಹರೀಶಣ್ಣಾಗಿ ಒಂದು ಚಪ್ಪಾಳೆ ಪಾಡಿದೆ ದಯಮಂಡ ಹರೀಶಣ್ಣೆ ಸಮಾಜ ಮುಖ್ಯ ಹೆಚ್ಚಿನ ಮಲ್ಲ ಮಲ್ಲ ಕಾರ್ಯಕ್ರಮಗಳೇನು ಭಾರಿ ಎಡ್ಡ ರೀತಿ ಒಂದು ನಡಪಂದುಳ್ಳೇರೆ ಈ ಸಂಘ ಸಂಸ್ಥೆ ಏತ ಭಂಗ ತಿನ್ನಲ್ಲ ಎಂಕಲ್ನ ಜನಗಳೇನು ಮತ್ತೊಂದು ಹೆಚ್ಚಾಣ ಮಂತ್ರ ನಡಪಂದುಳ್ಳೇರ ಅವು ಆರು ನಂಜಿ ಅತ್ಯಂತ ಶ್ರೇಷ್ಠವಾಯ ನಂಜಿ ಗುಣ ಅವ್ರ ನಂಜಿ ಕೆಪಾಸಿಟಿ ಅವ್ರ ನಂಜಿ ಕ್ಯಾಲಿಬರ್ ಹರೀಶಣ್ಣ ಇವರಿಗೆಲ್ಲ ಧನ್ಯವಾದ ಎಲ್ಲ ಇವರಿಗೆ ಅಭಿನಂದನೆ ಎಲ್ಲ ಇವರನ್ನು 4 ವರ್ಷ ಇದನ್ನು ಮುಂದುವರಿಸಾಲೆ ಎಡ್ಡ ಒಂಜಿ ಬಂಟ ಸಮಾಜ ಕೊಡ್ತ ನಂಜಿ ಯೋಗ್ಯವಾಯಿ ನಂಜಿ ಲೋ ಸಹಕಾರ ಬಂದಿಲ್ಲಾರೆ ಮಾತಾವಿ ನಟ್ಲ ನನಾತ್ ತುಂಬ ನಡ್ಕೊಂಡು ಹೋಗಂದ್ರೆ ನಾನು ಬಂದೆ ಒಕ್ಕ ಮಲ್ಲಮ್ಮ ಗಣ್ಯಾತಿ ಗಣ್ಯರು ಮಾತಾದ್ರೆ ಬಾತೇರಿ ಒಳ್ಳೆ ರೀ ನಾನು ಬಾತೇರಿನ ವಿಷಯ ಇತ್ತನಲ್ಲ
ಏರೇನ ಉಡಲೆಡೆ ಕರುಣೆ ದಯೆ ಪ್ರೀತಿ ಧರ್ಮ ಸಂಸ್ಕಾರ ನೇತ ಮಾನವೀಯತದ ಸ್ಥಳದ ಹೃದಯವಂತೆ ನಮ್ಮೊಟ್ಟಿಗೆ ಪುನಂಚಿನ ಶಿವತ ಕೆ ಎಂ ಶೆಟ್ರೆ ಇನಿತ ಸಂಪೂರ್ಣ ಕಾರ್ಯಕ್ರಮದ ಒಂಜಿ ಪೂರ್ಣ ಪ್ರಾಜೆಕ್ಟನ್ನು ವಹಿಸದ ಸಾಕಾರ ಮುಂದೆ ನಂಚಿನ ಆದರಣೀಯ ಕೆ ಎಂ ಶೆಟ್ ಹಿಡಿದು ರೆಡ್ಡೆ ಭಿನ್ನಾದಿಗದ ಮದಿಪು ಶುರುಕಾದೆ ಯಾ ನಮ್ಮೊಂದು ಬೈದಿಂತಿನ ಕಟೀಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವರಿಗೆ ಅಡ್ಡಬೋರ್ದು ಅಂಚನೆ ವೇದಿಕೆಡಿತ್ತಿನ ಮಾತಾ ಗಣ್ಯರಿಗೆ ಎದುರುಡಿತ್ತಿನ ಮಾತಾ ಸಭಾ ಸದಸ್ಯರಿಗೆ ಎನ್ನ ವಂದನೆಯನ್ನು ಅರ್ಪಿಸಬಂದು ಇನಿ ಜಾಗತಿಕ ಬಂಡರ ಸಂಘ ಆಯೋಜನೆ ಮಾಡಿದಂತಿನ ಮೇಗಾ ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ ಒಕ್ಕ ಫೆಸಿಲಿಟೇಷನ್ ಪ್ರೋಗ್ರಾಮ್ ಒಂದೊಂದು ಬಾರಿ ವಿಶೇಷವಾದ ಸಮಾರಂಭ ಮಾತೆರೆಗ್ಲ ಓಂಜಿ ಬಂಡಂಡ ಇನಿ ಇನಿ ಪಾಪದಗಳು ಕಾಸು ದಾಂತಿನಗಳು ಅಕ್ಕಲ್ನ ವಿಷಯ ಪಂಚಲೇಕ ಒಂದು ಭಾರಿ ಮಲ್ಲ ದಿನ ಪನೋಲಿ ಮಕ್ಕಳು ಹರಿಶಣ್ಣನಕ್ಕಳು ಕೆಲವು ವರ್ಷದಿಂಚಿ ಒಂದು ಮತ ಕೊರೊಂದು ಯಾನು ಸ್ಟಾರ್ಟ್ ದಿಂಚಲೇ ಹೆಚ್ಚಿನ ವಿಷಯ ಯಾನು ಮಕ್ಕಳೊಟ್ಟಿಗೆ ಉಳ್ಳೆ ಯಾನು ಒಂದು ಎನ್ನ ಕಣ್ಣಲ್ಲಿ ತೂತಿನ ಇಂಚಿನ ಕಾರ್ಯಕ್ರಮ ಅವಿರತ ನಡೆತಂದೆ ಒಪ್ಪಡಿ ನೆಕ್ ನಮ್ಮ ಮಾತೆರ್ಲ ಸಪೋರ್ಟ್ ಮಲ್ಪುಗ ಅವತ್ತಂದೆ ನಮ್ಮ ಪ್ರಕಾಶಣ್ಣೆ ಬನ್ನಲ್ಕಣಿ ಪ್ರಕಾಶಣ್ಣೆ ಮಸ್ತ್ ವಿಷಯ ಪಂಡಿರಿ ಇದೇ ಮುಗಳು ನಮ್ಮ ಸಂಸದರ ಮತ ಪೂರ ಹೋದಾಂಡು ಆಂಡ ಆರು ಪಣ್ಣೆ ಕೆಲವು ಪಾತ್ರ ಅಕ್ಷರ ಸಹ ಸತ್ಯ ಒಂದು ದಯಪಂಡ ಎಂಕ್ಲೇ ಒಂಜಿ ಇಂಡಸ್ಟ್ರಿ ತಪ್ಪಲೆ ಎಂಗಳು ಯಾನ್ನ ಒಂಜಿ ಇಂಡಸ್ಟ್ರಿ ಮತ್ತೊಂದುಲ್ಲೇ ಏರ್ಮಾಂಡು ಅಂಚನೆ ಮಣಿಪಾಲ್ ಬೊಕ್ಕ ಉಡುಪಿಡು ಬಿಲ್ಲಿಲ್ಲ ಕಟ್ಟೊಂದುಲ್ಲೇ ನೆಟ್ ಒಂಜಿ ಪರ್ಮಿಷನ್ ಆದ್ರ ಎಂಕ್ಳು ಬರ್ಪಿನ ಭಂಗ ಮಿಂತು ಉಂಡಾಂಡ ಕಾಸು ಕೊಡ್ತು ಹಾಕೊಂಡ ಕೆಲಸ ಆಪುಜಿ ಆ ಒಂಜಿ ವಿಷಯ ನಮ್ಮ ಸಂಸದರು ಆ ಕೆಲಸ ಮಲ್ಪೋಡುವೇನು ಸುಗಮವಾದ ಮಲ್ಪೋಡು ಪಂಪಿನ ಒಂದು ಆಶಾಭಾವನೆ ಇದೆ ಒಂದು ಲ್ಯಾನು ಅಕ್ಕಳಿಗೆ ಆಲ್ರೆಡಿ ಒಂದು ಗೊತ್ತಾತದೆ ಅಂಡ ಬ್ರಿಜೇಶ್ ಔಟೇಡ ಪಾತ್ರನ ಕಾರ್ಲ ಪಂಡಿರು ಆ ಪಂಡಿರು ಒಂಜಿ ಫ್ಯಾಕ್ಟ್ರಿ ಮೂಲ ಪಾಟ್ಲೆ ದಕ್ಷಿಣ ಕನ್ನಡಲ ಪಾಟ್ಲೆ ಪಂಡ್ದು ಯಾನು ಉಡುಪಿ ಕ್ಷೇತ್ರ ಪಾಡಿದ್ರೆ ಫರ್ನಿಚರ್ದ ಫ್ಯಾಕ್ಟ್ರಿ ಒಂದು ರೆಡ್ಡು ತಿಂಗಳಲ್ಲಿ ಎನ್ನ ಫ್ಯಾಕ್ಟ್ರಿ ಅವರು ಸ್ಟಾರ್ಟ್ ಆಗಲ್ಲ ಉಂಟು ಮೋಸ್ಟ್ಲಿ ಎಕ್ಸ್ಪೋರ್ಟ್ದ ಅಂಚನೆ ಚೌಟೇರ್ನ ಆಗ್ರಹದ ಮಿತ್ತು ಇತ್ತೆ ನನ್ನ ಇತ್ತ ಆಲೋಚನೆ ಮಲ್ಪೋಯಾನು ಮೂರು ಪಾಡ ಪೊರ್ಚ ಪಂಡ ಇಂಚಿನ ಪಾಡನು ಪಂಡ್ದು ಬೊಂಬಾಯಿಡಿ ಅನ್ನ ಬೇತೆ ಬೇತೆ ಕೋಟ್ ಮತ್ತು ಫ್ಯಾಕ್ಟ್ರಿ ಉಂಡು ಹಿಮಾಚಲ್ ಪ್ರದೇಶಡು ಪಾಲ್ಗಡು ಸಿಲ್ವಾಸೋಡು ಮತ ಉಂಡು ಅವೇ ಒಂಜೆ ಒಂಜೆ ಫ್ಯಾಕ್ಟ್ರಿನ ಮೂಲು ಎಕ್ಸ್ಪಾಂಡ್ ಮಂದು ತಂದಿಲ್ಲ ಪೋಲಿ ಹೆಂಗ್ ತೊಂದರೆ ಹೆಂಜಿ ಅವ್ರ ಮಾತು ಎನ್ನ ಜೋಕು ತಗೊಂಡುಳ್ಳಿರಿ ಒಂದು ಹರಿಶಣ್ಯ ಮಲ್ಪಿನಿಂಚಿನ ಕೆಲಸ ಒಂದು ಸಾಧಾರಣ ಕೆಲಸತ್ತು ಇತ್ತಿನ ಕಳ್ಳೆ ಕೆತ್ತೊಂದು ದಾಂತಿನ ಕಳೆ ಕೊರ್ಪಿನ ಒಂಜಿ ಭಾರಿ ಮಲ್ಲ ಕೆಲಸ ಯಾನೇನು ನಲ್ಲಕ್ಕಡು ಯಾನ್ ಹೇಳಿ ತುಂಬಲ ಪಂತ್ಯಾರಿಗೆ ಕಾಸು ಕೊರ್ಪಿನ ಮಲ್ಲ ವಿಷಯ ಅತ್ತು ಅಫ್ಕೋರ್ಸ್ ಅವೇನು ಕಮಾವಡು ಕಮಾದು ಒಂಜಿ ಹಂತೋ ಬತ್ತಿ ಒಕ್ಕ ನಮ್ಮ ಪರಿಸರಗಳ ಒಂಚೂರು ಕಾಸು ಕೊರಡು ಪಂತಿನ ಒಂಜಿ ಉದ್ದೇಶ ಕಾಸು ಕಮಾಯಿಡ್ ಬೊಕ್ಕ ಕೊರ್ಪಿನ ಮಲ್ಲ ವಿಶೇಷ ಅತ್ತು ಅಂಡ್ ಅವೇನು ಡಿಸ್ಟ್ರಿಬ್ಯೂಟ್ ಮಲ್ಪುನ ಹರಿಶಣ್ಣನ ಅಂಚಿನ ಜನಕರು ಆರ್ನ ಆರ್ನ ಬಳಗ ಒಂದು ಮಾತ ಮಲ್ತೊಂದುಲ್ಲರಿ ಭಾರಿ ಪೇನ್ಫುಲ್ ಒಂದು ಸಬ್ಜೆಕ್ಟ್ ಅಂತ ಬಂದ್ಬೇನು ಒಂದು ಅಕ್ಕಲನ ಕಲ್ಲಗಳೇ ಹೋದು ಅಕ್ಕಲಿನ ಗುರುತಿಸಾದು ಏರಿಗೆ ಹೆಂಚಿನ ಕಷ್ಟ ಉಂಡು ಕೆಲವರಿಗೆ ವಿದ್ಯಾಭ್ಯಾಸದ ಪ್ರಾಬ್ಲಮ್ ಕೆಲವರಿಗೆ ಆರೋಗ್ಯದ ಪ್ರಾಬ್ಲಮ್ ಕೆಲವರಿಗೆ ಇಲ್ಲಿಜ್ಜಿ ಅಂಚಿನ ಮಾತ ಸಂದರ್ಭಗಳು ಅಕ್ಕಲಿನ ಗುರುತಿಸಾದು ಅಕ್ಕಲಿ ಬೋಡತಿನ ಹೆಲ್ಪನ್ನು ಕೊರಪಿನಂಚಿನ ಹರಿಶಣ್ಣನ ಈ
ಹರಿಶಾಣ್ಯ ಮಲ್ಪನಂಚಿನ ಕಾರ್ಯಕ್ರಮ ಶ್ಲಾಘನೀಯನೇ. ಒಂದೇನು ಏತ ಪುಗಂಡರ ಸಾಧ್ಯಜ್ಜಿ ಹರಿಶಣ್ಣ ಈ ಇಂಚೇನೆ ಮಲ್ತಂ ಪೋಲೆ ಇರಗೆ ಎಂಕಲ್ನ ಬೆರಿಸಾಯ ಉಂಡೆ ಉಂಡು ಕನ್ಯಾನ ಸದಾಶಿವಣ್ಣೆ ಆರ್ನ ವಿಷಯ ಗೊತ್ತುಂಡು ಆರ್ಲ ಮಸ್ತ್ ಬರ್ಬೇರಿ ಪ್ರವೀಣ್ ಭೋಶೆಟ್ಟಿ ಮೇರ್ಲ ಮಲ್ಲಧಾನಿ ಅಂಚನೆ ಪ್ರಕಾಶ್ ಅಣ್ಣೆ ಇತ್ತೇನೆ ನಿಗಮಾಯರಿ ಅಂಚನೆ ಮಸ್ತ್ ಜನ ಉಲ್ಲೇರ ಮೂಡು ಅಗಲ ಒರಿಯನ ಪುದರ್ ಪಣ್ ಪೂಜಾನೆ ಮೊಕಲ್ದ ಅವಿರತ ಒಂದು ಹೆಲ್ಪ್ ದಿಕ್ಕು ಪಣ್ಪಿನ ಒಂಜಿ ಭಾವನೆ ಇನಿ ಭಾರಿ ಅಡ್ಡೆ ಪ್ರೋಗ್ರಾಮ್ ಮಲ್ತಾರೆ ಹರಿಶಣ್ಣ ಕರ್ನೀರ ವಿಶ್ವನಾಥ್ ಅಣ್ಣೆ ಅಂಚನೆ ಜಯಕರ್ ಇಂದ್ರಾಳಿ ಮೊಕುಳು ಅಂಚನೆ ಆರ್ನ ಬಳಗ ಪೂರ ಭಾರಿ ಅಡ್ಡೆ ಕೆಲಸ ಮತ್ತೊಂದು ಅಖಿಲೇಗೆ ಕಾಂಗ್ರ್ಯಾಚುಲೇಷನ್ ಪಂದು ಇನಿ ಏನನ್ನು ಈ ಸಭೆಯಟ್ಟು ಸನ್ಮಾನ ಮಲ್ತಿನಿ ಚಿಂತ ಈ ಹರಿಶಣ್ಣೆ ಅಣ್ಣ ಬಳಗ ಅಖಿಲೇಗೆ ಧನ್ಯವಾದ ಕೊಡ್ದು ಅಖಿಲೇಗಿದಾದ ನಮ್ಮ ಇನಿ ಕಾಂಡೆ ಎಡ್ಡೆ ಪ್ರೋಗ್ರಾಮ್ ಕೊರ್ನ ಜೋಗ್ಲೇಗಿ ಭಾರಿ ಎಡ್ಡೆ ಪ್ರೋಗ್ರಾಮ್ ಇಂಚಿನ ಅಖಿಲೇಗೆ ಅನ್ನು ಶುಭಾಶಯನ ಕೊರಂದು ಇಂಚಿನ ಪ್ರೋಗ್ರಾಮ್ ಅವಿರತ ನಡೆತೊಂದು ಪಡೆ ಅಖಿಲೇಗೆ ನಮ್ಮ ಪೂರ ಸಪೋರ್ಟ್ ಮಲ್ಪುಗ ಎಡ್ಡೆ ಪ್ರೋಗ್ರಾಮು ನಮ್ಮ ಜೋಗಳು ಮೆತ್ತು ಬರಡು ಪಡೆದು ಇನಿ ಕುಡವರ ಯಾನ್ ಹರಿಶಣ್ಣಗೆ ಬಕ ಟೀಮ್ಗೂ ಧನ್ಯವಾದ ಕೊರತು ಎನ್ ಐ ರೆಡ್ ಪಾತ್ರ ಜೈ. SSLC ಮತ್ತು PUC ಅತ್ಯಧಿಕ ಗರಿಷ್ಠ ಅಂಕಗಳನ್ನು ಗಳಿಸಿದಂತಹ 18 ಮಂದಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವೈದ್ಯಕೀಯ ನೆರವು ಮತ್ತು ವಿದ್ಯಾರ್ಥಿ ವೇತನದ ಸಾಂಕೇತಿಕವಾಗಿ 8 ವಿದ್ಯಾರ್ಥಿಗಳಿಗೆ ವಿತರಣೆ. ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ ಶ್ರೀಯುತ ಬಾಲಕೃಷ್ಣ ಆಳುವ ಕೊಡಾಜೆ. ಜಾಗತಿಕ ಬಂಟರ ಸಂಘ ಒಕ್ಕೂಟದ ಶ್ರೇ ನೋಡ್ತಾ ನಿಪುಣಂಚಿನ ಇನಿತ ಇವನಿಗೆ ಪೊರಲು ಲೇಸಿದೆ ನಮ್ಮ ಸಮಾಜದ ಶಿಕ್ಷಣ ಕ್ಷೇತ್ರದ ಮರ್ಯಾದ ಸಾಧನೆ ಮಂತ್ರಂಚಿನ ಜೋಗ್ಲೇನ ಈ ಚಾವಟ್ಟೆ ಮನಾದಿಗೆ ಮಲ್ಪನಂಚಿನ ಕುರ್ದು ಜೋಗ್ಲೇನ ಲೆತ್ತ ಲೆಕ್ಕನೆ ಆಯ್ನಾತ ಬೇಗ ಮಿತ ಚಾವಡಿ ಬರೆದು ಬಂದ ಭಿನ್ನೈಕೆ ಮತ್ತೊಂದಿಲ್ಲ. ಅನನ್ಯ ಡಾಕ್ಟರ್ ಆಫ್ ಚಂದ್ರಶೇಖರ್ ಶೆಟ್ಟಿ ಸಿದ್ದಾಪುರ ಕುಂದಾಪುರ ತಾಲೂಕು ಸೆಕೆಂಡ್ PUC 97% ಅಂಕ ಗಳಿಸಾಯಿನಂಚಿನ ಈ ಪ್ರತಿಭಾನ್ವಿತೆ ಅನನ್ಯ ಚಾವಟಿ ಪಣಂಚಿನ ಬಿನ್ನೇರು ಈ ಜೋಗ್ಲಿನ ಶಾಲ ಪದಿಪಾದ ಪೂತ ಗೊಂಚಿಲ್ನ ಕೊರತು ಹಾರಾರ್ಪಣೆ ಮಂತದ ಮನದಿಗೆ ಸದಾಯ ಮಂತಿರು ಅನನ್ಯ ಡಾಕ್ಟರ್ ಆಫ್ ಚಂದ್ರಶೇಖರ್ ಶೆಟ್ಟಿ ಸಿದ್ದಾಪುರ ಕುಂದಾಪುರ ತಾಲೂಕು ಎಂಟು ಪಕ್ಕ ಕ್ಷಿತಿ ಕುಮಾರ್ ಶೆಟ್ಟಿ ಮಂಗಳೂರು ತಾಲೂಕದ ಕವತಾರ್ ಕುಮಾರ್ ಶೆಟ್ಟಿ ಮೇರ್ನ ಮಗೆ ಕ್ಷಿತಿ ಕುಮಾರ್ ಶೆಟ್ಟಿ ಬಲೆ ಕ್ಷಿತಿ ಕುಮಾರ್ ಶೆಟ್ಟಿ ಮಗಳು ಆಯ್ನಾತ ಬೇಗ ಚಾವಡಿ ಬರಡು 97% ಅಂಕ ಗಳಿಸಾಯಿ ನಂಚಿನ ಪ್ರತಿಭಾನ್ವಿತೆ ಕ್ಷಿತಿ ಕುಮಾರ್ ಶೆಟ್ಟಿ. ಮನ್ವೀತ್ ಜೆ ಶೆಟ್ಟಿ ಕುಡ್ಲ ತಾಲೂಕದ ಕೊಟ್ಟಾರ ಜಯರಾಜ್ ಶೆಟ್ಟಿ ಮೇರ್ನ ಮಗೆ ಮನ್ವೀತ್ ಜೆ ಶೆಟ್ಟಿ. ಮನ್ವೀತ್ ಡಿ ಶೆಟ್ಟಿ ಕುಡ್ಲ ತಾಲೂಕದ ಪಡೀಲ್ದ ವತ್ಸಲ ಪಿ ಮಲ್ಲಿ ಮೇರ್ನ ಮಗೆ ಮನ್ವೀತ್ ಡಿ ಶೆಟ್ಟಿ. ಮೇಘ ಜಿ ಶೆಟ್ಟಿ ಕುಡ್ಲ ತಾಲೂಕದ ಸುರತ್ಕಲ್ದ ಕುಳಾಯಿನ ನಿವಾಸಿ ಗುಣಪಾಲ್ ಕೆ ಶೆಟ್ಟಿನ ಮಗಳು ಮೇಘ ಜಿ ಶೆಟ್ಟಿ. ಶಿಕ್ಷಣ ಕ್ಷೇತ್ರದ ಮರ್ಯಾದ ಸಾಧನೆ ಮಂತ್ರಂಚಿನ ಜೋಕ್ಲಿನ ಮಾನಾದಿಗೆ ಮಂತ್ರಂಚಿನ ಈ ಪೊರ್ತಡು ಚಾವಟಿ ಪಣಂಚಿನ ಮಾತ ಸಮಾಜ ಬಾಂಧವರಿ ಜೋಕ್ಲಿಗೆ ತಾಟಿದ ಮಾನಾದಿಗೆ ಸಂದಾಯ ಮಕ್ಕಳು ಬಂದು ವಿನಯಕ್ಕೆ ಮಂತ್ರಲ್ಲ. ಕಾರ್ಕಳ ತಾಲೂಕದ ಕುಕ್ಕುಂದೂರು ನಿವಾಸಿ ಸಂತೋಷ್ ಶೆಟ್ಟಿ ನಮಗೆ ನಿಮಾಯ್ ಎಸ್ ಶೆಟ್ಟಿ ಈ ಮಾತ ಜೋಗಲು 97% ಅಂಕ ಗಳಿಸಾಯಿ ನಂಚಿನ ಜೋಗಲು ಶಿಕ್ಷಣ ಕ್ಷೇತ್ರಡು ಬರ್ಯಾದ ಸಾಧನೆ ಮಂತ್ರಚಿನ ಜೋಗಲು. ಕುಂದಾಪುರ ತಾಲೂಕದ ಹೊಸಂಗಡಿ ನಿವಾಸಿ ಶಂಕರ್ ಶೆಟ್ಟಿನ ಮಗಳು ರಿತಿಕಾ
ಉಡುಪಿ ತಾಲೂಕದ ಜನ್ವಾರ್ಕಟ್ಟೆ ನಿವಾಸಿ ಅಶೋಕ್ ಶೆಟ್ರಿನ ಮಗಳು ಸಾಕ್ಷಿ. 2023-24 ಶೈಕ್ಷಣಿಕ ಅವಧಿ SSLC ಬೊಕ್ಕ PUC ವಿಭಾಗಡೆ ಮರ್ಯಾದೆ ಸಾಧನೆ ಮಂತ್ರಂಚಿನ ಜೋಕುಲು. ಕುಡ್ಲ ತಾಲೂಕದ ಸುರತ್ಕಲ್ ನಿವಾಸಿ ಪದ್ಮನಾಭ್ ಶೆಟ್ಟರ್ನ ಮಗಳು ಸನ್ನಿಧಿ ಪಿ ಶೆಟ್ಟಿ. ಉಡುಪಿ ಜಿಲ್ಲೆದ ಕಟ್ಪಾಡಿ ನಿವಾಸಿ ವಿಶ್ವನಾಥ್ ಶೆಟ್ಟರ್ನ ಮಗೆ ಸಾತ್ವಿಕ್ ವಿ ಶೆಟ್ಟಿ. ಕಾಸರಗೋಡು ಜಿಲ್ಲೆದ ಉಪ್ಪಳ ನಿವಾಸಿ ಹರೀಶ್ ಆಳ್ವೇರ್ನ ಮಗಳು ಸ್ನೇಹ ಆಳ್ವ. ಕುಡ್ಲ ತಾಲೂಕದ ಅಶೋಕ್ ನಗರದ ನಿವಾಸಿ ಸಂಜೀವ ಮೆರ್ನ ಮಗಳು ವೈವಿಧ್ಯ. ಪುತ್ತೂರು ತಾಲೂಕದ ಕೈಕಾರ ನಿವಾಸಿ ಲೇಟ್ ಸಂಜೀವ ರೈ ಮೆರ್ನ ಮಗಳು ವಿನ್ಯಾ ರೈ. ವಿನ್ಯಾ ರೈ ಪುತ್ತೂರು ತಾಲೂಕದ ಕೈಕಾರದ ನಿವಾಸಿ. ಉಡುಪಿ ಜಿಲ್ಲೆದ ಬೆಳಿಂಜೆ ಸುರೇಂದ್ರ ಶೆಟ್ಟರ್ನ ಮಗಳು ಸ್ವಪ್ನ ಸುರೇಂದ್ರ ಶೆಟ್ಟಿ. 97.5 ಗಳಿಸಾಯಿನಂಚಿನ ಅಂಕ. ಮಾತ ಜೋಕುಲ್ಲ ಸ್ವಲ್ಪತ್ತ 7% ಅನ್ನು ನಿಂತು ಮಾರ್ಕ್ ದೇತನಗಲೆ. ವಿಶೇಷವಾದ ವಿನ್ಯಾರಾಯ್ ಡಿಗ್ರಿ ಮೂಜಿನೆ ರ್ಯಾಂಕ್ ಪಡೆಯಿನಂಚಿನ ಬಾಲ ವಿನ್ಯಾರಾಯ್. ಸ್ವಪ್ನ ಸುರೇಂದ್ರ ಶೆಟ್ಟಿ. ಕಾರ್ಕಳ ತಾಲೂಕದ ಹೆಬ್ರಿ ಬೆಳಿಂಜೆ ನಿವಾಸಿ ಸಹದೇವ ಶೆಟ್ಟರ್ನ ಮಗೆ ವಾಸುದೇವ ರಕ್ಷಕ್. ಕಾರ್ಕಳ ತಾಲೂಕದ ಬೆಳಿಂಜೆ ಹೆಬ್ರಿ ಸದಾ ಸಹದೇವ ಶೆಟ್ಟರ್ನ ಮಗೆ ವಾಸುದೇವ ರಕ್ಷಕ್. ಕುಡ್ಲದ ಶ್ರೀನಿವಾಸ ನಗರದ ಸಂಜಯ್ ಕೆ ಶೆಟ್ಟಿ ಮೇರ್ನ ಮಗೆ ವಿನಾಯಕ್ ಸಂಜಯ್ ಶೆಟ್ಟಿ. 98.5% ಅಂಕ ಗಳಿಸಾಯಿನಂಚಿನ ವಿದ್ಯಾರ್ಥಿ. ಉಡುಪಿ ಜಿಲ್ಲೆದ ಕುಂಟಪಾಡಿ ಕಲ್ಯ ನಿಶಿಕಾಂತ್ ಶೆಟ್ಟಿ ಮೇರ್ನ ಮಗೆ ಅನಿಕೇತ್ ಶೆಟ್ಟಿ. 97.17% ಅಂಕ ಪಡೆಯಿನಂಚಿನ ವಿದ್ಯಾರ್ಥಿ ಅನಿಕೇತ್ ಶೆಟ್ಟಿ. ಉಡುಪಿದ ಮನೀಶ್ ಶೆಟ್ಟರ ಮಗಳು ಶ್ರದ್ಧಾ ಶೆಟ್ಟಿ. 98% ಅಂಕ ಗಳಿಸಾಯಿನಂಚಿನ ವಿದ್ಯಾರ್ಥಿನಿ ಶ್ರದ್ಧಾ ಶೆಟ್ಟಿ. ಪತ್ನಿಮ್ಮಜನ ಜೋಕ್ಲೇನ್ ಇವಂಜಿ ಪೊರ್ಲ ಲೇಸದು ಜಾಗತಿಕ ಬಂಟರ ಸಂಘಲ್ನ ಒಕ್ಕೂಟದ ಸಮಾಜ ಕಲ್ಯಾಣ ಕಾರ್ಯಕ್ರಮ 2024 ಇವಂಜಿ ಭವ್ಯ ವಾಯಿನಂಚಿನ ಕಾರ್ಯಕ್ರಮ ಸಾಧಕರಿಗೆ ಸನ್ಮಾನ ಮರ್ಪಣಂಚಿನ ಇವಂಜಿ ಲೇಸದು ತನ್ನ ವಿದ್ಯಾರ್ಥಿ ಜೀವನದ ಮಹತ್ತರವಾಯಿನ ಸಾಧನೆ ಮಂತ್ರಂಚಿನ ನಮ್ಮ ಸಮಾಜದ ಜೋಕ್ಲೇನೆ ಮನದಿಗೆ ಮಂತ. ವೇದಿಕೆ ಪುನಂಚಿನ ಗಣ್ಯರ ಮಾತೆಲ್ಲ ಹೊರ ವೇದಿಕೆ ಕೊಲ್ಲುದು ಜೋಕುಲ್ನ ಫೋಟೋ ದೆಪ್ಪರೆಗೆ. ವೇದಿಕೆನೆ ತೂನಗ ಮಸ್ತ್ ಖುಷಿಯಾವುದುಂಡು. ಶಿಕ್ಷಣ ಕ್ಷೇತ್ರದ ಅಪಾರವಾಯಿನ ಸಾಧನೆ ಮಂತ್ರಂಚಿನ ಜೋಕುಲು 97% ನಿಂತ ಅಂಕ ಗಳಿಸಾಯಿನಂಚಿನ ಈ ಜೋಕ್ಲೇನೆ ಮಾನಾದಿಗೆ ಮನಪನಂಚಿನ ಮಲ್ಲ ಅವಕಾಶ ನಂಕ್ ತಿಕ್ಕದೆ.
ನನ್ನ ದೊಂಬಗು ಬರೋ ಕಲ್ಪನ ಜೋಕ್ಲಿಗೆ ಪ್ರೇರಣೆ ಬರ್ಪನ ರೀತಿಯ ಈ ರೀತಿಯ ಕಾರ್ಯಕ್ರಮ ನಮ್ಮ ಅಟ್ಟನೆ ಮಲ್ಪ ಇನ್ನು ಈ ಮಾನದಿಗೆ ಸ್ವೀಕಾರ ನೆಚ್ಚಿನ ಮಾತ ಜೋಕ್ಲಿಗೆ ಉಜ್ವಲ ಭವಿಷ್ಯ ಹಾರೈಕೆ ಮತ್ತೊಂದು ಎಂಗಲ ಮಾನವಿಗೆ ಸ್ವೀಕಾರ ಮಾಡಿದ ಜೋಗ್ಲಿಗೆ ಸುರಂಗ ಸಂದೈತ ಮತ್ತೊಂದು ಕಾರ್ಯಕ್ರಮದ ನನಗೊಂಬಗು ಇನಿ ನಮ್ಮ ಈ ಒಂದು ಮಲ್ಲ ಕಾರ್ಯಕ್ರಮ ವಿದ್ಯಾರ್ಥಿ ವೇತನ ವಿತರಣೆ ಮಂತ್ರವಲ್ಲ ಐತ ಸಾಂಕೇತಿಕವಾದ 16 ಜನ ಜೋಗ್ಲಿಯನ್ನು ಈ ವೇದಿಕೆಗೆ ಲೆತ್ತದೆ ಕಾರ್ಯಕ್ರಮದ ಎಲ್ಲಿಯ ಬದಲಾವಣೆ ಮತ್ತೊಂದು ಇದೆ ವೇದಿಕೆ ಭಿನ್ನರಾದ ಮಟ್ಟಿಗೆ ಪಾಲ್ಪಡುವುದು ನೆಚ್ಚಿನ ಪ್ರವೀಣ್ ಭೋಜಶೆಟ್ಟಿ ಮೇರೆ ಭಿನ್ನಾದಿಗಿದ ಮನೆಯದ್ದು ರೆಂಡು ಪಾತ್ರ ಪಾತ್ರವೇ ಇನಿ ರಾಟಿ ವಿಷಯ ಪಂಡ್ರೆಂಗ್ ಮಸ್ತ್ ಖುಷಿಯ ಒಂದುಂಡು ಸದಾ ಶಿವನ ಸದಾ ಅನುಗ್ರಹದಿಂದ ರವಿ ಬಲದ ಸೂಪರ್ ಪವರ್ ನಿಂದ ಒಂದೇ ವೇದಿಕೆಯಲ್ಲಿ ಹರಿ ಮತ್ತು ಈಶಾ ಹರಿ ಮತ್ತು ಈಶಾ ಪ್ರಕಾಶ ಕೊಡುವುದನ್ನು ಕಂಡಾಗ ಅತ್ಯಂತ ಆನಂದಮಯವಾಗುತ್ತದೆ ಎಂದು ಹೇಳಲು ನಮ್ಮ ಸಮಾಜಕ್ಕೆ ಇನ್ನಷ್ಟು ಆನೆ ಬಲ ಬಂತೆಂದು ಹೇಳುತ್ತಾ ಸಮಾಜ ಸೇವೆ ಮಾಡುವವರಿಗೆ ದೇವರಿದ್ದಾನೆ. ಸುಮಾರು ಒಂದು ವಾರದಿಂದ ನನ್ನ ಲೆಕ್ಕದಲ್ಲಿ ಒಂದು 70-80 ಲಕ್ಷ ಕಲೆಕ್ಷನ್ ಮಾಡಿದ್ದಾರೆ ಐಕಲ ಹರೀಶ್ ಶೆಟ್ರು ಡೋನರ್ಸ್ ಅನ್ನು ಹಿಡಿದು ಅದರ ಒಟ್ಟಿಗೆ ಸಮಾಜ ಕಟ್ಟುವವರಿಗೆ ಸನ್ಮಾನ ಮಾಡುವ ಒಟ್ಟಿಗೆ ದೇಶವನ್ನು ಆಳುವವರನ್ನು ಸನ್ಮಾನ ಮಾಡಿ ದೇಶವನ್ನು ಕಾಪಾಡುವವರನ್ನು ಸಹ ಸನ್ಮಾನ ಮಾಡಿದ ಕೀರ್ತಿ ನಮ್ಮ ಈ ವರ್ಲ್ಡ್ ಬಂಡ್ ಫೆಡರೇಷನ್ಗೆ ಸಲ್ಲುತ್ತೆ ಅಂತ ಹೇಳುತ್ತಾ ಮುಂಬೈ ಬಂಡರ ಅಧ್ಯಕ್ಷನಾಗಿ ಸಂಘ ಪ್ರತಿ ಸಂಘ ವಿದ್ಯೆಗೆ ಹೆಚ್ಚಾಗಿ ಒತ್ತು ಕೊಡಬೇಕೆಂದು ಹೇಳುತ್ತಾ ನನಗೆ ಕೊಟ್ಟ ಈ ಚಿಕ್ಕ ಅವಕಾಶಕ್ಕಾಗಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್ ಜೈ ಶ್ರೀರಾಮ್. ಭಿನ್ನರಾದ ಪಾಲ್ಪಡೆ ಒಂದು ಬರೀ ಬುರುಡೆ ಪಾತ್ರ ನನ್ನ ಮಾತರಿಗಳ ಶುಭ ಹಾರೈಕೆ ಮತ್ತು ನೆಚ್ಚಿನ ಮುಂಬೈ ಬಂಡರ ಸಂಘದ ಗುರುಕಾರ ನೆಚ್ಚಿನ ಪ್ರವೀಣ್ ಭೋಜಶೆಟ್ಟಿ ಮೇರೆಗೆ ಕೃತಜ್ಞತೆ ಸಲ್ಲಿಕೆ ಮತ್ತೊಂದು ಕಾರ್ಯಕ್ರಮದ ನನ್ನದೊಂದು ಪುಣೆ ಬಂಡ ಸಂಘದ ಗುರುಕಾರ ನೆಚ್ಚಿನ ಸಂತೋಷ್ ಶೆಟ್ರಿ ಶುಭ ಹಾರೈಕೆ ಮತ್ತು ತರತಕ್ಕ ಒಂದು ಪಕ್ಕ ಎದುರೆತ್ತಿನ ಮಾತ್ರ ಆತ್ಮೀಯರೇ ಸುರುಟ ಅದೇನು ಬ್ರಿಜೇಶ್ ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಗೆ ಅಂಜನೆ ಶ್ರೀನಿವಾಸ ಪೂಜಾರಿಗಳ ಅಭಿನಂದನೆ ಕೊರಂದಿಲ್ಲ ಐತೊಟ್ಟಿಗೂ ಪ್ರಕಾಶ್ ಶೆಟ್ರಿನ ಅಭಿನಂದನೆ ಬಲ್ಪದ ಬಂಡ ಡಾಕ್ಟರೇಟ್ ಪದವಿಗೆ ಒಂದು ಮಲ್ಲ ಕೊಡ ಒಂದು ಎಡ್ಡೆ ಅರ್ಥ ಬರ್ತೀನಿ ಯಾನು ಎನ್ನೊಂದಿಲ್ಲ ಹರೀಶ್ ಶೆಟ್ರೇನು ಅರೆಗೆ ಏತು ನಮಸ್ಕಾರ ಏತು ಅರೆಗೆ ಆರನೇ ವಿಚಾರಗಳು ಅಭಿನಂದನೆ ಬಂಡಲ ಅವು ಕಮ್ಮಿ ಇಂದ ಯಾನು ಎನ್ನುವೆ ದಯದಿಂದ ಬಂಡ ಈ ರೀತಿಯ ಒಂದು ಕಾರ್ಯಕ್ರಮ ಮಲ್ಕೊಡುವ ಅಂಡ ಅವು ಅಂಚಿದಿನ ವ್ಯಕ್ತಿಗೆ ದೈವ ಪ್ರೇರಣೆ ಒಪ್ಪಂದ ಇತ್ತಂಡ ಈ ರೀತಿಯ ಕಾರ್ಯಕ್ರಮ ಮಲ್ಪರ ಅಸಾಧ್ಯಗೊಂಡು ಇನ್ನು ಮಲ್ಲ ಕೆಲಸದ ಬಂಡ ಈ ಜೋಗುಲೆಗೆ ಅಕಲು ಅಕಲನ ಪ್ರತಿಭಾನ ನಮ್ಮ ತೂವಂದು ಅಕಲಿಗೆ ಧನ ಸಹಾಯ ಮಲ್ಪುರಂಜನೆ ಈ ಕೆಲಸ ನಿಜವಾದಲ ನಮ್ಮನ್ನು ತರದೆತ್ತದ ಬಂಟರ್ ಸಂಘ ಅಂತ ಬಂದಿನ ಈ ಒಂದು ಸಂಸ್ಥೆ ತರದೆತ್ತದ ನಡಕು ನಂಜಿನ ಒಂದು ಅಭಿಮಾನ ಪೂರ್ವಕವಾದ ಕಾರ್ಯಕ್ರಮ ಅಂದಿ ಅದು ಎನ್ನುವೆ ದಯಪಂಡ ಜೋಗುಲೆಗೆ ಎಂಗಲಲ್ಲಿ ಕೇರ್ನೋಗಲು ಏರಲ ಉಲ್ಲೇರದ ಪಂಪಿನ ಒಂದು ಸಂಘ ಸಂಸ್ಥೆ ಅವ್ರು ನಮ್ಮ ವರ್ಲ್ಡ್ ಫೆಡರೇಷನ್ ನ ಮುಖಾಂತರ ಹರೀಶನ್ನೇ ಮಲ್ತೊಂದಿಲ್ಲ ವಿಶೇಷವಾದ ಹರೀಶನ್ ನನಗೆ ಪಂಪೆ ಯಾಕಡ ದಾದನ ಒಂದು ವಿಷಯ ಪಂಡೆರ್ ಯಾರು ಪಂಪೆ ಇರ್ನ ಕೆಲಸ ಕಾರ್ಯಡು ಇರ್ನ ಸಹಯೋಗಿ ನಗಲ್ನ ದಾನ ಧರ್ಮ ಮಲ್ಪನ ಕೆಲಸ ಕಾರ್ಯಡು ಯಾನ ಆಯದಾದ ಬಂಡೆ ಅಥವಾ ಇಮೆದಾದ ಬಂಡೆ ಎಂದು ಪಂಪಿನ ವಿಚಾರ ಇರ ಓಲ್ಲ ಬಾತ್ಯರ್ನ ಅಗತ್ಯ ಹೆಚ್ಚಿ ಅವು ಈರ್ನ ಕಾರ್ಯಕ್ರಮಗಳು ದೇವಿ ರಾಕತಕ್ಕ ಅವಲವಲು ಇತ್ತದ ಉತ್ತರನು ಕೊರ್ಪೇರದ ಎನ್ನೊಂದು ಇನ್ ಹೆಂಗ್ ಹೆಮ್ಮೆ ಹಾಕೊಡು ಜೀವನದ ಅಮೂಲ್ಯ ಕ್ಷಣದು ಇನ್ ಈ ವೇದಿಕೆಯು ಉಂತರೇನ ಅತಿ ಕಾರ್ಯಕ್ರಮಗಳು ಭಾಗವಹಿಸುವರೇನೆ ಎಂಗಲಿಗೆ ಮಾತ್ರ ಹೆಮ್ಮೆ ಹಾಕೊಡು ದಯಕ್ ಬಂಡ ರವಿನನ್ನೇ ಸದಸ್ಯವನ್ನೇ ಕೆ ಎಂ ಶೆಟ್ರ್ ಪ್ರಕಾಶ್ ಶೆಟ್ರ್ ನನ್ನ ಮಸ್ತ್ ದಾನ ಧರ್ಮ ಜನಗಳನ್ನು ಮಾತ್ರ ಪದ್ದದು ಅಗಲ್ನ ಕೈದು ಆ ಕಾಸನ್ನು ಉಪ್ಪಿನಗಳ ಕೊರ್ಪಿನಂಚಿನ ಕೆಲಸ ಮಲ್ಕೊಡುವ ಅಂಡಲ ಅವು ಬಾರಿ
ಕಿಂಜ ಕೆಲಸ ಇತ್ತು, ಎಲ್ಲೆಲ್ಲಿ ಕೂಡ ಭಾರಿ ಮಲ್ಲ ಕೆಲಸ, ಭಾರಿ ಬಂಗದ ಕೆಲಸ. ಅರ್ನ ಮಾತ್ರ ಜೀವನದ ಕೆಲಸ ಕಾರ್ಯಗಳನ್ನು ಬಿಡ್ದು, ಅರ್ನ ಫ್ಯಾಮಿಲಿನೂ ಬಿಡ್ದು, ಜನಕಲ್ಲ ನೆರ್ಪಾಟ ಅವು ನೆರ್ಪಾಟ ಅಂದ ಆಶೀರ್ವಾದ ಅಂದ ಎನ್ನುವೆ. ಅಂಚಿನ ಆಶೀರ್ವಾದ ಪುರ ಗೆತ್ತನೊಂದು ಇನಿ ಈತ ಮಲ್ಲ ಕಾರ್ಯಕ್ರಮವನ್ನು ನಮನ ಮಾತ ಒಟ್ಟು ಮಲ್ಪಡ ಅಂದ ಅರೆಗೆ ನಿಜವಾಗ್ಲ ಆ ದೇವರನ್ನ ಕಡಿಲ್ ತಪ್ಪೇನ ಮಲ್ಲ ಮುಂದುಂಡು ಇನಿ ರಡ್ಡ ಜನ ಬತ್ತು ಪೋಯಲು ಯಾನ್ ಪನ್ಬಿಟ್ರಿಂದ ಆಗಲ್ಲ ಎದ್ದು ನಿಗಲು ಮಸ್ತ್ ಲಾಯಕ ಪಾತ್ರ ಅಂಡ ಐಶನ ಜನಕುಲ್ಲ ಎಮ್ ಎಲ್ ಎನ ಅದನ್ನ ಎಮ್ ಎಲ್ ಸಿ ಆಗೋಡು ಒಂದು ಬರ್ಪಿನ ಆಶೀರ್ವಾದ ಕರೆಗೆ ತಿಕ್ಕೋಡು ಒಂದು ಪಣಂದು ಯಾನ ದೇವರ ಪ್ರಾರ್ಥನೆ ಮಲತ್ತು ಈ ಕಾರ್ಯಕ್ರಮ ನನ್ನ ಆತ ಎಡ್ಡಾಡು ಬಂಡಂದು ಯಾನ ಪೂರ್ಣ ಬಣ ಸಂಘದ ಪರವಾದ ಈ ಕಾರ್ಯಕ್ರಮಕ್ಕೂ ಅಭಿನಂದನೆ ಮಾಡ್ತಾರೆ. ಪೊರಲಲೈಸದ ಪೊರಲ ಚಾವಡಿಗೆ ಭಿನ್ನರಾದ ಪಾಲ್ಪಡೆ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ಮಂತ್ರ ನಂಚಿನ ಪುಣೆ ಬಂಟ್ ಸಂಘದ ಅಧ್ಯಕ್ಷರಾಯಣ ಸಂತೋಷ್ ಕುಮಾರ್ ಶೆಟ್ಟಿಗೆ ಸೌಮ್ಯ ಸಂದಾಯಿತ ಮತ್ತೊಂದು ಕಾರ್ಯಕ್ರಮ ಮುಂದುವರಿಸಲ್ಲ. ಇನಿ ಇವನ್ನ ಸಮಾಜ ಕಲ್ಯಾಣ ಕಾರ್ಯಕ್ರಮ ಆರೋಗ್ಯಕ್ಕೂ ಸಂಬಂಧಪಟ್ಟದೆ. ಕೆಲವು ಜನ ಸಮಾಜ ಬಾಂಧವರಿಗೆ ನಮ್ಮ ಆರ್ಥಿಕವಾದ ಸಹಾಯ ಮತ್ತೊಂದಲ್ಲ, ಏಳು ಜನ ಫಲಾನುಭವಿ ನಕ್ಲೇನು ಇತ್ತೆ ಈ ಚಾವಣಿಗೆ ಲೆತ್ತದೆ ಅಗ್ಲಿಗೆ ಪಣವದ ಸಕಾಯ ಮನ್ಪ್ರಂಚಿನ ಈ ಪೊರ್ತುಡು ಸುರುಟಾದ ಕುಡ್ಲ ತಾಲೂಕದ ತಿರುವೈಲ್ ವಾಮಂಜೂರು ಆಶ್ರಯ ನಗರದ ಪ್ರೇಮ ಮೇಲೆ ದಯಮಂತದ ಚಾವಣಿಗೆ ದೊಡ್ಡ ಬಂದು ವಿನಯಕ್ಕೆ ಮತ್ತೊಂದಲ್ಲ. ಅನಾರೋಗ್ಯರು ಈ ಪುನಂಚಿನ ರಮ್ಯಾ ಶೆಟ್ಟಿ ಮೇರಿನ ಸಲುವಾದ ಪ್ರೇಮ ಮೇರೆಗೆ ಆರ್ಥಿಕ ಸಹಾಯ ಮನ್ಪುನಂಚಿನ ಈ ಪೊರ್ತು ಬೆಳ್ತಂಗಡಿ ತಾಲೂಕದ ಪೆರ್ಮನ್ನೂರು ನಡ ಗ್ರಾಮದ ಕುತ್ರೊಟ್ಟು ಮಂಚ ಪಳಿಕೆ ನಿವಾಸಿ ಪುರುಷೋತ್ತಮ್ ಶೆಟ್ಟಿ ಮೇರೆಗೆ ಆರ್ಥಿಕ ಸಹಾಯ ಆರೋಗ್ಯಕ್ಕೂ ಸಂಬಂಧಪಟ್ಟಿದೆ. ಬಂಟ್ವಾಳ ತಾಲೂಕು ಚೇಲೂರು ಗ್ರಾಮದ ಕಿನ್ನಿಮಜಲೆ ನಿವಾಸಿ ನಾರಾಯಣ ಮುದ್ಯ ಪುದರ್ಲೆತ್ಲಕನೆ ಚಾವಡಿಗೆ ಬರಡು ಅಗ್ಲಿಗೆ ಸಂಬಂಧಪಟ್ಟಂಗ್ಲೇನು ಪಟ್ಟಂಗ್ಲ ಅಗ್ಲೇನು ಚಾವಡಿಗೆ ತಗೊಂಡು ಬಂದ ಬಿನ್ನಕ್ಕೆ ಮತ್ತೊಂದಲ್ಲ. ಕುಂದಾಪುರ ತಾಲೂಕದ ಎಡಮೊಗೆ ಕೊಳಾಯಿ ರತ್ನ ಕ್ಯಾರ ಶಿವರಾಮ್ ಶೆಟ್ಟಿ ರತ್ನ ಮೂಡುಬಿದಿರೆ ತಾಲೂಕದ ಕಲ್ಲಬೆಟ್ಟು ಗ್ರಾಮದ ಮರ್ದಾಪಿ ನಿಡ್ಯೋಡಿ ಮುಲ್ತಾ ನಿವಾಸಿ ಯಶೋಧ ಎಸ್ ಶೆಟ್ಟಿ ಭಟ್ಟು ಶೆಟ್ಟಿ ಎನ್ ಕಾಸರಗೋಡು ಕುಂಬ್ಳೆ ಬೊಮ್ರಾಣ ನಿವಾಸಿ ಭಟ್ಟು ಶೆಟ್ಟಿ ಎನ್ ಯಶೋಧ ಬಂಟ್ವಾಳ ತಾಲೂಕು ಕೊಲ್ನಾಡು ಗ್ರಾಮದ ಬಾರೆಬೆಟ್ಟು ನಿವಾಸಿ ಯಶೋಧ ಪುದರ್ ಲೇತನಗಳು ಮಾತೆಲ್ಲ ಚಾವಡಿಗೆ ಬತ್ತದೆ ಆರೋಗ್ಯಕ್ಕೆ ಸಂಬಂಧಪಟ್ಟದೆ ಆರ್ಥಿಕ ನೆರವು ಸ್ವೀಕಾರ ಮಾಡ್ಕೊಡುವ ಪ್ರಂಚಿನ ಭಿನ್ನೈಕಿನ ನಿಗಳ ಮತ್ತೊಂದಲ್ಲ. ಕಾರ್ಯಕ್ರಮದ ನನಗೊಂಬಗು ಇನಿತ ಮಲ್ಲ ಕಾರ್ಯಕ್ರಮ ಸಮಾಜ ಬಾಂಧವರಿಗೆ ವಿದ್ಯಾರ್ಥಿ ವೇತನ ಸಮಾಜದ ಜೋಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಮಾಡುವ ಈ ಕಾರ್ಯಕ್ರಮ ಇದೆ. ಸಾಂಕೇತಿಕವಾದ 16 ಜನ ಜೋಗಳಿಗೆ ವಿದ್ಯಾರ್ಥಿ ವೇತನದ ಚೆಕ್ ಈ ವೇದಿಕೆಯಲ್ಲಿ ಕೊರೊಂದಲ್ಲ ಉದರಲೆತ್ತಲೆಗೂ ಜೋಗಲಾಯನ ಅಂತ ಬೇಗ ಚಾವಡಿ ಹೊರಡು ಬಂದು ಭಿನ್ನಕ್ಕೆ ಮತ್ತೊಂದಲ್ಲ. ಬೆಳ್ತಂಗಡಿ ತಾಲೂಕದ ಮುಗುಳಿ ನಿವಾಸಿ ರಾಜೇಶ್ ಶೆಟ್ಟಿ ಮಾಧವಿ ಆರ್ ಶೆಟ್ಟಿ ದಂಪತಿಲಿನ ಮಗೆ ಪ್ರಣಾಮ್ ಆರ್ ಶೆಟ್ಟಿ ಜೋಗಲಾಯನ ಅಂತ ಬೇಗ ವೇದಿಕೆಗೆ ಬರ್ತದೆ ವಿದ್ಯಾರ್ಥಿ ವೇತನದ ಚೆಕ್ ಸ್ವೀಕಾರ ಮಾಡ್ಬೋದು. ಕುಡ್ಲ ತಾಲೂಕದ ಕುಂಜತ್ತಬೈ ನಿವಾಸಿ ಹೇಮಂತ್ ಶೆಟ್ಟರ ಮಗೆ ಪ್ರಥಮ್ ಶೆಟ್ಟಿ ಉಡುಪಿ ತಾಲೂಕದ ಮುನ್ಕೂರು ಶರತ್ ಶೆಟ್ಟರ ಮಗೆ ಮನೀಶ್ ಶೆಟ್ಟಿ ಮಂಗಳೂರು ತಾಲೂಕು ಮಂಗಳದೇವಿ ನಿವಾಸಿ ಪುರುಷೋತ್ತಮ್ ಶೆಟ್ಟರ ಮಗೆ ಪೂರ್ವಿ ಶೆಟ್ಟಿ ಬಂಟ್ವಾಳ ತಾಲೂಕದ ಕೊಲ್ನಾಡು ಗ್ರಾಮದ ರಮೇಶ್ ಶೆಟ್ಟರ ಮಗೆ ಮಗಳು ಪ್ರಜ್ಞಾ ಶೆಟ್ಟಿ ಮಂಗಳೂರು ದೇರಲಕಟ್ಟೆದ ಶರತ್ ಕುಮಾರ್ ಭಂಡಾರ್ಲಿನ ಮಗಳು ಸ್ಫೂರ್ತಿ ಕುಂದಾಪುರ ತಾಲೂಕದ ಉಳ್ತೂರು ನಿವಾಸಿ ಚಂದ್ರಶೇಖರ್ ಶೆಟ್ಟಿ ಜಯಲಕ್ಷ್ಮಿ ಮುಗ್ಲಿನ ಮಗಳು ಛಾಯಾ
ಮ್ಯಾಂಗ್ಲೂರ್ ತಾಲೂಕದ ಪಾಂಡೇಶ್ವರ ಸಂತೋಷ್ ಕುಮಾರ್ ಶೆಟ್ಟಿ ಮೇರನ ಮಗೆ ತಪಸ್ಯಾ ಎಸ್ ಶೆಟ್ಟಿ, ಕಾರ್ಕಳ ತಾಲೂಕದ ಅಡುಮನೆ ಒಡೆತೂರು ಅಶೋಕ್ ಶೆಟ್ಟರ ಮಗಳು ಸಾಕ್ಷಿ ಎ ಶೆಟ್ಟಿ, ಪನೀರ್ ನಿವಾಸಿ ಶರತ್ ಕುಮಾರ್ ಭಂಡಾರಿನ ಮಗೆ ಸಮೃದ್ಧ ಎಸ್ ಭಂಡಾರಿ, ಸಮೃದ್ಧ ಎಸ್ ಭಂಡಾರಿ. ಉಡುಪಿ ಜಿಲ್ಲೆದ ಕಂಬಳಕಟ್ಟ ಸಂತೋಷ್ ರೈಕುಲ್ನ ಮಗಳು ದೇವಿಕಾ ಎಸ್ ರೈ. ಕಾಸರಗೋಡು ತಾಲೂಕದ ಕುಂಬ್ಳೆ ಇಚ್ಲಂಪಾಡಿ ಕಿದೂರು ರವೀಂದ್ರ ಶೆಟ್ಟರ್ನ ಮಗಳೇ ಕರ್ಮಿಕಾ ಆರ್. ಪದರಾಡಿ ದಿನ ಜೋಗ್ಲಿಗೆ ನಮ್ಮ ಸಾಂಕೇತಿಕವಾದ ವಿದ್ಯಾರ್ಥಿ ವೇತನ ವಿತರಣೆ ಬಂತ. ನನ್ನ ಬಾಕಿದ ಜೋಗ್ಲಿ ಮಾತ ಇತೆ ವಿದ್ಯಾರ್ಥಿ ವೇತನ ವಿತರಣೆ ಆವೊಂದುಂಡು ನನ್ನಲ ಅಯರೆ ಉಂಡು. ಆರೋಗ್ಯಕ್ಕೂ ಸಂಬಂಧಪಟ್ಟದ ಕೊರ್ನಂಚಿನ ಒಂಜಿ ಚೆಕ್ ಮೂಲು ಅವನಿ ಚೇಯಾತದ ಯಶೋಧ ಎಸ್ ಶೆಟ್ಟಿ ಜಯದುರ್ಗ ನಂಡಿಯೋಡಿ ಮೂಡಬಿದ್ರೆ ಕೊರ್ಲುಡೆ ಸುಧಾರಿಕೆ ಮಲ್ತಿನ ನಮ್ಮ ಜಿಲ್ಲೆದ ನಿರೂಪಕರು ದಯಮಂತದ ವೇದಿಕೆ ಬರಡು ಪುರುಷೋತ್ತಮ ಭಂಡಾರ್ಲು ಅಂಚನೆ ಡಾಕ್ಟರ್ ಪ್ರಿಯಾ ಹರೀಶ್ ಶೆಟ್ಟಿ, ನಿತೀಶ್ ಶೆಟ್ಟಿ ಎಕ್ಕಾರು, ಮಂಜುಳಾ ಶೆಟ್ಟಿ, ಬಾಲಕೃಷ್ಣ ಆಳ್ವ ಕೊಡಾಜೆ, ಆರ್ ಜೆ ನಯನ ಶೆಟ್ಟಿ, ರಾಜೇಶ್ವರಿ ಶೆಟ್ಟಿ, ಭಾಗ್ಯರಾಜ್ ಶೆಟ್ಟಿ, ಎಣ್ಮ ಜನ ಇವಂಜಿ ಕಾರ್ಯಕ್ರಮ ನಿರೂಪಣೆ ಮಂದಿರ ನಿರ್ವಹಣೆ ಮಂದಿರ ಮುಗ್ಲಿಗೆ ಕೃತಜ್ಞತೆಗಳು. ಈ ಕಾರ್ಯಕ್ರಮದ ಪಿರೌಡು ಕರಿನ ಒಂಜಿ ತಿಂಗಳು ನಮ್ಮ ವಿಶೇಷವಾದ ನಮ್ಮ ಆಫೀಸ್ದ ಸ್ಟಾಫ್ ಸಿಬ್ಬಂದಿ ವರ್ಗ ಭಾರಿ ಕೆಲಸ ಮಾಡಿದರೆ ರೇಷ್ಮಾ ಸಿಂಧ್ಯಾ ಮುಗ್ಲು ವೇದಿಕೆ ಬರಡು, ಅಂಚನೆ ಬ್ಯಾಕ್ ಸ್ಟೇಜ್ ಸುಲತಾ ಶೆಟ್ಟಿ, ರವಿ ಶೆಟ್ಟಿ ದತ್ತಬೆಟ್ಟು, ಅಂಬರೀಷ್ ಅರವಿಂದ್ ಪ್ರಕಾಶ್ ಆಳು ಮುಗುಲ್ಪುರ ವೇದಿಕೆ ಬರಡು, ಶೆಟ್ಟಿ ರವಿ ಶೆಟ್ಟಿ ದತ್ತಬೆಟ್ಟು ಅಂಬರೀಷ್ ಅರವಿಂದ್ ಪ್ರಕಾಶ್ ಆಳ್ವ ಮುಗಲ್ಮಟ್ಟಿಗೂ, ಖುಷಿ ಶೆಟ್ಟಿ ಅಪೂರ್ವ ಶೆಟ್ಟಿ ಹಿತ ಆಳ್ವ ವಂದ್ಯ ರೈ, ಸಾಕ್ಷಿ ಶೆಟ್ಟಿ ಶ್ರೇಯ ರೈ ಬಕ್ಕ ಸಾತ್ವಿ ರೈ ಮುಗಲ ವೇದಿಕೆ ಬರಡು ಬ್ಯಾಕ್ ಸ್ಟೇಜ್. ಈ ಸಭಾ ಕಾರ್ಯಕ್ರಮಕ್ಕೆ ವಿಶೇಷವಾದ ಸಹಕಾರ ಮಾಡ್ತೀನಿ ಮಾತೆಲ್ವರ ವೇದಿಕೆ ಬರಡು, ಅಂಚನೆ ಮುಂಬೈದ ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಕರ್ನಾಟಕ ಮಲದ ಪ್ರತಿನಿಧಿ ದಿನೇಶ್ ಕುಲಾಲ್ ಬೈದರೆ ದಿನೇಶ್ ಕುಲಾಲ್ ಅವರ ವೇದಿಕೆಗೆ ಬರಡು ದಿನೇಶ್ ಕುಲಾಲ್.
ಡಾಕ್ಟರ್ ಮಮತಾ ಶೆಟ್ರು ನಮ್ಮ ಕುಡ್ಲದ ಕ್ಲೇರ್ಲ ಪ್ರತಿನಿಧಿತ್ವ ವೇದಿಕೆ ಬರಡು ಅಭಿಮತದ ಡಾಕ್ಟರ್ ಮಮತಾ ಶೆಟ್ಟಿ ಜಗನ್ನಾಥ್ ಶೆಟ್ಟಿ ಬಾಳ ದಿನೇಶ್ ಕುಲ ನಮ್ಮ ಕುಡ್ಲದ ಪ್ರತಿನಿಧಿಗಳಿರ್ಲತ್ತ ಮಂತದೆ ವೇದಿಕೆ ಬರಡು ಸುರತ್ಕಲ್ ಬಣಸಂಗದ ಮಹಿಳಾ ವಿಭಾಗದಲ್ಲಿ ಎದುರು ರಿಜಿಸ್ಟ್ರೇಷನ್ ಕೌಂಟರ್ ಹಿಡ್ಕೊಳ್ಳೋದು ಕಾಂಡ ಹಿಡ್ದಿಂಚ ಈ ಕಾರ್ಯಕ್ರಮಕ್ಕೆ ಮಲ್ಲ ರೀತಿಯ ಸಹಕಾರ ಕೊಡ್ತೇವೆ. ಸಿಂಧ್ಯ ಬೊಕ್ಕ ರೇಷ್ಮ ವೇದಿಕೆ ಬರಡು ಸುರತ್ಕಲ್ ಬಣಸಂಗದ ಮಹಿಳಾ ವಿಭಾಗದ ಸದಸ್ಯರನ್ನು ಸದಸ್ಯರು ಇದೇ ಕೌಂಟರ್ ಮಲ್ಲ ರೀತಿಯ ಸೇವೆದ ಮೂಲಕ ನಮ್ಮ ಜಾಗತಿಕ ಬಂಟ ಸಂಘಗಳ ಒಕ್ಕೂಟಕ್ಕೆ ವಿಶೇಷವಾಗಿ ನಾ ಸಹಕಾರ ಕೊಡ್ತೇನೆ. ಅಗ್ಲು ಮಾತಾಡಲವರ ವೇದಿಕೆಗೆ ಬರು. ಅದೇ ದಿನ ನಿಮ್ಮ ಖಾತೆಗೆ ಹಣವನ್ನು ಎಟ್ ಎ ಟೈಮ್ ನಾವು ವರ್ಗಾವಣೆ ಮಾಡ್ತೇವೆ. ನೀವು ಇವತ್ತಿನಿಂದ 3 ದಿನಗಳೊಳಗೆ ನಿಮ್ಮ ಖಾತೆಗೆ ಹಣ ವರ್ಗಾವಣೆ ಆಗದಿದ್ದಲ್ಲಿ ಈಗಾಗಲೇ ಮೋಹನ್ ರೈ ಅವರು ಹೇಳಿದ ಟೆಲಿಫೋನ್ ಮೊಬೈಲ್ ನಂಬರ 9448296588 ಜಯಕರ್ ಶೆಟ್ಟಿ ಇಂದ್ರಾಳಿ ಪ್ರಧಾನ ಕಾರ್ಯದರ್ಶಿ ಜಾಗತಿಕ ಬಟ್ಟ ಸಂಘಟನೆ ಒಕ್ಕೂಟ ಅಥವಾ ಕಚೇರಿಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಹೇಳ್ಬೋದು. ಎಲ್ಲರೂ ಬ್ಯಾಂಕಿನ ಡೀಟೇಲ್ಸ್ ಕೊಟ್ಟವರ ಖಾತೆಗೆ ಹಣ ವರ್ಗಾವಣೆ ಆಗ್ತದೆ. ನಿಮ್ಮದೇ ಅಧ್ಯಕ್ಷರಾದಂತಹ ಐಕಳ ಹರೀಶ್ ಶೆಟ್ರೆ, ವೇದಿಕೆ ಮೇಲೆ ಗಣ್ಯರೇ, ಅತಿಥಿ ಅಭ್ಯಾಗತರೇ, ದಾನಿಗಳೇ, ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿರುವಂತಹ ಕೆ ಎಂ ಶೆಟ್ರೆ, ಅದು ಅಲ್ಲದೆ ಮುಂಬೈಯಿಂದ ಮುಂಬೈ ಉಡುಪಿ ಗ್ರೂಪ್ ಆಫ್ ಹೋಟೆಲ್ಸ್ ತ್ರಿವೇಣಿ ಶೆಟ್ಟಿ ಅವರು ಈ ಸ್ಕಾಲರ್ಶಿಪ್ಗೆ 5 ಲಕ್ಷ ಕೊಟ್ಟಿರ್ತಾರೆ. ತಾವೆಲ್ಲರೂ ಪ್ರತಿ ವರ್ಷ ಈ ಒಂದು ಉತ್ತಮವಾದ ಕಾರ್ಯಕ್ರಮ ತಮ್ಮ ತನುಮನ ಧನದಿಂದ ಸಹಕಾರ ಮಾಡಬೇಕಂತ ಹೇಳುತ್ತಾ ತಮಗೆಲ್ಲರಿಗೂ ಒಂದೇ ಶಬ್ದದಲ್ಲಿ ಧನ್ಯವಾದ ಹೇಳುತ್ತಾ ಜೈ ಹಿಂದ್.